E ಆಧ್ಯಾತ್ಮ ಧ್ಯಾನಾಲಯ ಪ್ರತಿ ಮಂಗಳವಾರ ಪಿತಾಮಹ ಪತ್ನಿಜಿ ಮಹಾಧ್ಯಾನ ಮಾಡ್ತಾ ಬಂದಿದ್ವಿ ಇವತ್ತಿಗೆ ಐವತ್ತನೇ ವಾರ ಆಯಿತು ಆಲ್ಮೋಸ್ಟ್ ಒಂದು ವರ್ಷ ನಾವು ಮಾಡ್ಕೊಂಡು ಬಂದಿದ್ದೀವಿ ಇನ್ನು ಎರಡು ವಾರ ಆದರೂ ಒಂದು ವರ್ಷ ಆಗುತ್ತೆ ಈ ಒಂದು ವರ್ಷದಲ್ಲಿ ಇವತ್ತೇ ತುಂಬಾ ಕಮ್ಮಿ ಬಂದಿದ್ವಿ ಕಾರಣ ಮಳೆ ಆ ಐವತ್ತನೇ ವಾರಕ್ಕೆ ಇಷ್ಟೊಂದು ಮಳೆ ಬರುತ್ತದೆ ಗೊತ್ತಿಲ್ಲ ಯಾಕಂದ್ರೆ ಪ್ರಕೃತಿ ಏನು ಹೇಳುತ್ತೆ ಅದ್ರ ಜೊತೆ ನಾವು ಇರಬೇಕು ಯಾವುದಕ್ಕೂ ಪ್ರಕೃತಿ ಜೊತೆ ಮಾತಾಡಬಾರ್ದು ಸೊ ಇವತ್ತು ನಮ್ಮ ಮಾಸ್ಟರ್ ಆದಂಥ ಸೀನಿಯರ್ ಮಾಸ್ಟರ್ ಆದಂಥ ಆ ರಾಣಿ ಮೇಡಮ್ ಅವರು ಬಂದಿದ್ದಾರೆ ಕೊಟ್ಟೂರಿಂದ ಬಂದಿದ್ದಾರೆ ಆ ಮಾ ಮೇಡಮ್ ಜೋರೆ ಹೊತ್ತೆ ಕಳೋಡಿಯನ್ನು ಹಾಗೆ ಅವರಿಗೆ ಆಧ್ಯಾತ್ಮಿಕದಲ್ಲಿ ತುಂಬ ಸಹಕಾರ ಕೊಟ್ಟು ಕುಟುಂಬವನ್ನು ನೋಡಿಕೊಂಡು ಅವರಿಗೆ ಹೆಚ್ಚಾಗಿ ಒಂದು ಸಹಾಯ ಮಾಡ್ತಾ ಸಹಕಾರ ಕೊಡ್ತಾ ಅವರ ಪತಿ ದೇವರು ಬಂದಿದ್ದಾರೆ ಅವರಿಗೆ ಜ್ವರ ಚರ್ಚೆ ಅವ್ರಿಗೆ ಬಗ್ಗೆ ಹೇಳಬೇಕಂದ್ರೆ ಒಂದು ಎರಡು ದಿನ ಬೇಕಾಗುತ್ತೆ ಯಾಕಂದರೆ ಇಡೀ ಕುಟುಂಬ ಅವರು ಎಷ್ಟು ಜನ ಅಕ್ಕ ತಂಗಿಯರಿದ್ದಾರೆ ಅವ್ರ ಮನೆಗೆ ಎಲ್ಲರೂ ಧ್ಯಾನಿಗಳೇ ಇದ್ದಾರೆ ಕುಟುಂಬದ ಧ್ಯಾನಿಗಳೇನೆ ವೆಂಕಟೇಶ್ ಕಾಕು ಕಾಕುಗಳಂತ ಹೆಸರು ಕೇಳಿರ್ಬೇಕು ನೀವು ಅವರು ಇವರು ಅಕ್ಕವ್ರಿಗರು ಜೋರೇಗ ವೆಂಕಟೇಶ್ ಇದೆ ಆಮೇಲೆ ಹುಬ್ಬಳ್ಳಿಯಲ್ಲಿರ್ತಕ್ಕಂಥ ವಿಶಾಲಿ ಅಕ್ಟೋವಾಡಿ ಅವರಿಗೆ ಅವರಿಗೂ ಜೋರೆ ಮಂಚ ಚಪ್ಪ ಆಮೇಲೆ ಚಿಕ್ಕ ಚಿತ್ರದುರ್ಗಲ್ಲಿರುವಂಥ ಮಧುಮಂತಿ ಮೇಡಮ್ ಜೋರೆ ಮಂಚ ಚಪ್ಪಿ ಇವರೆಲ್ಲ ಆಕರ್ಷಣೆಗಳೆಲ್ಲ ಕುಟುಂಬನೇ ದೊಡ್ಡದು ಇನ್ನೊಬ್ಬರು ಕೊದ ಟೂರಲ್ಲಿರ್ತಾರೆ ಅವರ ಹೆಸರು ಗೊತ್ತಿಲ್ಲ ಅನಿತಾ ಮೇಡಮ್ ಜೋರೆ ಮಂಚರೋಣಿ ಇವರೆಲ್ಲ ಧ್ಯಾನಕ್ಕೆ ಬಂದ ಮೇಲೆ ಅವ್ರ ಕುಟುಂಬ ಹೇಗೆ ಆಯಿತು ಅವರು ಸ್ವಲ್ಪ ಹೇಳ್ತಾರೆ ಅವ್ರ ಸಬ್ಜೆಕ್ಟ್ ಬೇರೆ ಇದೆ ಅವ್ರ ಕಡೆಯಿಂದಲೇ ಕೇಳೋಣ ನಾನು ಹೆಚ್ಚಿಗೆ ಮಾತಾಡೋದು ಬೇಡ ಮಿಕ್ಕಿದ್ದೆಲ್ಲ ಮೇಡಮ್ ಮಾತಾಡ್ತಾರೆ ಈ ಗುರುಗಳಿಗೆ ನಮಸ್ಕರಿಸುತ್ತಾ ಸಣ್ಣಮಾಲಾ ಅಮ್ಮನವರಿಗೆ ಪ್ರೇಮನಾಥ್ ಸರ್ ಅವರಿಗೂ ಎಲ್ಲ ಹಾಸ್ಟೆಲ್ ಮಾಸ್ಟರ್ಸಿಗೋರಿಗೂ ನಮಸ್ಕರಿಸುತ್ತಾ ನನ್ನೆರಡು ಒಂದು ಮಾತುಗಳನ್ನು ಹೇಳ್ತೇನೆ ಹಾಗೆ ಇಂಥ ಅದ್ಭುತವಾದ ಅವಕಾಶವನ್ನು ನೀಡಿದ ವಿರೂಪಾಕ್ಷ ಸಾರು ಮತ್ತು ಅವರ ಟೀಮ್ನವರಿಗೂ ನನ್ನ ಅನಂತಾನಂತ ವಂದನೆಗಳು ಹಾಗೂ ಈ ದಿನ ಇಲ್ಲಿ ಸೇರಿರುವ ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ವಂದನೆಗಳು ಸರ್ ಹೇಳಿದರು ನಮ್ಮ ಒಂದು ಕಿರುಪರಿಚಯ ಮಾಡಿಕೊಡ್ಬೇಕಂತ ಐದು ನಿಮಿಷದಲ್ಲಿ ಪರಿಚಯ ಮಾಡಿಕೊಟ್ಟು ನಂತರ ಸಬ್ಜೆಕ್ಟಿಗೆ ಬರೋಣ ನನ್ನ ಹೆಸರು ಕುಮಾರಾಣಿ ನಮ್ಮೂರು ಕೊಟ್ಟೂರು ನಾನು ಧ್ಯಾನಕ್ಕೆ ಬಂದಿದ್ದು ಎರಡು ಸಾವಿರದ ಮೂರರಲ್ಲಿ ಆದರೆ ನಾನು ಸಾಮಾನ್ಯವಾಗಿ ಎಲ್ಲರೂ ಅನಾರೋಗ್ಯದಿಂದ ಅಥವಾ ಮಾನಸಿಕ ಖಿನ್ನತೆಯಿಂದ ಧ್ಯಾನಕ್ಕೆ ಬರ್ತಾರೆ ಆದರೆ ನನಗೆ ಯಾವೂ ಇರಲಿಲ್ಲ ಕುತೂಹಲದಿಂದ ಇಂಟ್ರೆಸ್ಟಿಂದ ನಾನು ಧ್ಯಾನಕ್ಕೆ ಬಂದೆ ಅಟ್ ಎ ಟೈಮ್ ನಾನು ನಮ್ಮ ಹುಬ್ಬಳ್ಳಿ ಸಿಸ್ಟರ್ ಇಬ್ಬರು ಒಂದೇ ಸಲ ಬಂದಿದ್ದೀವಿ ಆದರೆ ಧ್ಯಾನ ಮಾಡ್ತಾ ಮಾಡ್ತಾ ಏನೋ ಬದಲಾವಣೆ ನಮ್ಮಲ್ಲಿ ಏನಂದರೆ ಮುಂಚೆ ನನಗೆ ತುಂಬ ಕೋಪ ಇತ್ತು ಯಾರಾದರೂ ಏನಾದರೂ ಅಂದರೆ ಬೇಗ ರಿಯಾಕ್ಟ್ ಮಾಡಿ ಅವ್ರಿಗೆ ಎದುರು ಥರ ಕೊಡ್ತಿದ್ದೆ ಇಲ್ಲ ಕೈಲಾಗಲ್ಲ ಅಂದರೆ ಹತ್ತು ಬಿಡ್ತಿದ್ದೆ ಇದೆಲ್ಲ ಇತ್ತು ಆದರೆ ಧ್ಯಾನದ ಅಭ್ಯಾಸದಿಂದ ಕ್ರಮೇಣ ಅವೆಲ್ಲ ಹೋಗ್ಬಿಡ್ತು ನನ್ನಲ್ಲಿ ನನಗೆ ಆಶ್ಚರ್ಯ ಏನಿದು ಇಷ್ಟೊಂದು ಶಕ್ತಿ ಇದೆ ನಾ ಈ ಧ್ಯಾನದಲ್ಲಿ ಆವಾಗ ನಾವು ಗಂಟೆಗಟ್ಟಲೆ ಮಾಡ್ತಾ ಇರಲಿಲ್ಲ ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಅಷ್ಟೇ ಮಾಡ್ತಾ ಇದ್ದಿದ್ದು ಅವಾಗ ತುಂಬ ಆಶ್ಚರ್ಯ ಆಗ್ತಾ ಇತ್ತು ಸರಿ ಅಂತ ಹೇಳಿಬಿಟ್ಟು ಆಯಿತು ನಾನೊಬ್ಬಳೇ ಇದರ ಲಾಭ ಪಡಿಬಾರ್ದು ಎಲ್ಲರಿಗೂ ಇದನ್ನು ಹಂಚಬೇಕು ಎಲ್ಲರೂ ಖುಷಿಯಾಗಿರಬೇಕು ಹೇಳ್ಬಿಟ್ಟು ಎರಡು ಸಾವಿರದ ಎಂಟರಿಂದ ಅಲ್ಲಿಂದ ಇಲ್ಲಿಯವರಿಗೆ ಧ್ಯಾನ ಪ್ರಚಾರ ಮಾಡ್ತಾ ಬಂದಿದ್ದೇನೆ ಹಾಗೆ ಎರಡು ಸಾವಿರದ ಹದಿನೇಳರಲ್ಲಿ ಎರಡು ವರ್ಷಗಳ ನಿರಂತರ ಪ್ರಯತ್ನದಿಂದ ಅದ್ಭುತವಾದ ಲಿಂಗಶಿವ ಪಿರಮಿಡನ್ನು ಸಹ ಕಟ್ಟಿದ್ದೇವೆ ಅಂದರೆ ಎಲ್ಲರ ಸಹಕಾರದಿಂದ ನಂತರ ಅನೇಕ ರ್ಯಾಲಿಗಳನ್ನು ಸಹ ಮಾಡಿದ್ದೇವೆ ಅಂದರೆ ನಮ್ಮ ಉದ್ದೇಶ ಇಷ್ಟೇ ಪತ್ರೆ ಸರ್ ಸಂಕಲ್ಪಗಳಾದ ಧ್ಯಾನ ಜಗತ್ ಪಿರಮಿಡ್ ಜಗತ್ ಸಸ್ಯಾಹಾರ ಜಗತ್ತಿನಲ್ಲಿ ನಾವು ಕೈ ಜೋಡಿಸ್ಬೇಕು ನಮ್ಮ ಅಡಿಲು ಸೇವೆನೂ ಇರಬೇಕು ಎಂಬುದೇ ನಮ್ಮ ಉದ್ದೇಶ ಅದೇ ಥರ ಮಾಡ್ಕೋತಾ ಬಂದಿದ್ದೀವಿ ಆಗಲೇ ಸರ್ ಹೇಳಿದರು ನಮ್ಮ ಫ್ಯಾಮಿಲಿ ಬಗ್ಗೆ ತುಂಬ ಹೆಮ್ಮೆ ಅನಿಸುತ್ತೆ ಯಾಕಂದರೆ ಪತ್ರಿ ಸರೇ ಹೇಳಿದರು ನಿಮ್ಮಮ್ಮಗೆ ಇನ್ನೂ ನಾಲ್ಕೈದು ಜನ ಮಕ್ಕಳಿದ್ರು ಇನ್ನೂ ನಾಲ್ಕೈದು ಪಿರಮಿಡ್ ಬರ್ತಾ ಇದ್ರು ಅಂತೇಳಿ ನಿಜವಾಗ್ ತುಂಬ ಖುಷಿಯಾಗುತ್ತೆ ಯಾಕೆಂದರೆ ಎಲ್ಲರೂ ಹುಡ್ತೀವಿ ಆದರೆ ನಮ್ಮ ಹುಟ್ಟು ಸಾರ್ಥಕ ಆಗಬೇಕಲ್ಲ ಆ ಥರ ಸಾರ್ ಹೇಳಿದಾಗೆಲ್ಲ ಇವತ್ತಿಗೂ ನನಗೆ ಜ್ಞಾಪಕ ಬರುತ್ತೆ ಯಾರಾದರೂ ಹೇಳಿದ ನಮ್ಮ ಫ್ಯಾಮಿಲಿ ಬಗ್ಗೆ ಹಾಗೆ ನಮ್ಮ ಸಿಸ್ಟರ್ ನಾಲ್ಕು ಜನ ಸಿಸ್ಟರ್ಸು ಒಬ್ಬ ಬ್ರದರು ಎಲ್ಲರೂ ಧ್ಯಾನದಲ್ಲಿದ್ದೀವಿ ನಾವಷ್ಟೇ ಅಲ್ಲ ಮಕ್ಕಳು ಸಹ ಇದ್ದಾರೆ ಹೊರಗಡೆಯಿಂದ ಬಂದ ಸಿಸ್ಟರಿಂಗ್ಲ ಡಾಟ್ರಿಂಗ್ಲಾಸು ಇದ್ದಾರೆ ಮತ್ತು ನಮ್ಮ ಬ್ರದರ್ ಅವರ ಮಿಸ್ಸಸ್ ಅವರು ಸಹ ಧ್ಯಾನ ಮಾಡ್ತಾರೆ ಅವ್ರ ಮಕ್ಕಳು ಹೀಗೆ ಎಲ್ಲರೂ ಧ್ಯಾನ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಎಲ್ಲೇ ಹೋದರೂ ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ ನಮಗೆ ನಮ್ಮದೊಂದು ಮಾದರಿ ಫ್ಯಾಮ್ಲಿ ಅಂತಲೂ ಹೇಳ್ಬೋದು ಇದು ನಮ್ಮ ಹೆಗ್ಗಳಿಕೆ ಏನಿಲ್ಲ ಇದನ್ನು ಪತ್ನಿಜಿಯವರೇ ನಮ್ಮನ್ನೆಲ್ಲ ಆರಿಸಿ ಕರ್ಕೊಂಡು ಬಂದಿದ್ದಾರೆ ಅಷ್ಟು ಮಾತ್ರ ಹೆಮ್ಮೆ ಇದೆ ಓಕೆ ತುಂಬ ಆಗ್ತಾ ಇದೆ ಐವತ್ತನೇ ವಾರ ನನ್ನನ್ನು ಕರೆಸಿದ್ದಕ್ಕೆ ಈ ದಿನ ಅವರಿಗೂ ಸಹ ನಾನು ಮತ್ತೊಮ್ಮೆ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ ಓಕೆ ಸೊ ನಾವು ಮಾನವರಾಗಿ ಹುಟ್ಟಿ ಬಂದಿದ್ದೇವೆ ಹೌದಾ ಎಲ್ಲರೂ ಹೇಳ್ತಾರೆ ಮಾನವ ಜನ್ಮ ತುಂಬ ಅಮೂಲ್ಯವಾದುದು ಮಹತ್ವವಾದುದು ಅದನ್ನು ನಾವು ವೇಸ್ಟ್ ಮಾಡ್ಕೊಳ್ಬಾರ್ದು ಹಾಗೆ ಪುರಂದರ ದಾಸರು ಮಾನವ ಜನ್ಮ ತುಂಬ ದೊಡ್ಡದು ಅದನ್ನು ಹಾಳು ಮಾಡಿಕೊಳ್ಳಬೇಡಿರೋ ಹುಚ್ಚಪ್ಪಗಳಿರ ಅಂತ ಹೇಳಿದ್ದಾರೆ ನೋಡ್ರಿ ಯಾವಾಗಲೇ ದಾಸರೆಲ್ಲ ಹೇಳಿದ್ರು ಅದನ್ನೆಲ್ಲ ನಾವು ಈಗ ಹಾಳು ಮಾಡ್ಕೊಳ್ತಾ ಇದ್ದೀವಿ ಒಂದು ಅರ್ಥದಲ್ಲಿ ಆ ಜನ್ಮ ಇಷ್ಟು ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ ನಮಗೆ ಆತ್ಮ ಅಂದರೆ ಏನೂ ಗೊತ್ತಿಲ್ಲ ಹ್ಞೂ ಹುಟ್ಟು ಸಾವು ಅಂದರೆ ಗೊತ್ತಿಲ್ಲ ಪುನರ್ಜನ್ಮ ಇದೆಯಾ ಅಂತ ಗೊತ್ತಿಲ್ಲ ಲೈಫ್ ಆಫ್ಟರ್ ಡೆತ್ ಇದೇನಾ ಅಂತಲೂ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಧ್ಯಾನಕ್ಕೆ ಬಂದ ಮೇಲೆ ಎಲ್ಲದರ ಪರಿಚಯ ನಮಗಾಗಿದೆ ಹಾಗೆ ಮೇಲಿನಿಂದ ಬರುವಾಗ ನಾವೆಲ್ಲ ಈಗ ಅಂತ ನಮಗೆ ಗೊತ್ತಿದೆ ಹೌದಾ ನಾವೆಲ್ಲ ಈಗ ಯಾವ ಆತ್ಮ ಆತ್ಮಸ್ವರೂಪಿಗಳು ಅಂದರೆ ಆತ್ಮಕ್ಕೆ ಎಲ್ಲ ಗೊತ್ತಿರುತ್ತೆ ಅಪಾರವಾದ ಬುದ್ಧಿಶಕ್ತಿ ಇರುತ್ತೆ ಮೇಲೆ ಬರುವಾಗ ಭಗವಂತನಿಂದ ಒಂದು ಒಪ್ಪಂದ ಮಾಡ್ಕೊಂಡು ಬಂದಿರ್ತೀವಿ ನಾವು ಏನಂತ ಭಗವಂತ ಹೇಳಿರ್ತಾನೆ ನಿನಗೆ ಅಪಾರವಾದ ಶಕ್ತಿ ಒಂದು ಸ್ಥಿತಿ ಜ್ಞಾನ ಎಲ್ಲ ಕೊಟ್ಟಿದ್ದೇನೆ ನೀನು ಈ ಒಂದು ಕೆಲಸವನ್ನು ಸಾಧಿಸಿಕೊಂಡು ಬರಬೇಕು ಅದೇ ನಿನ್ನ ಕೆಲಸ ಆ ಒಂದು ಪರ್ಪಸ್ಸಿಗಾಗಿ ನೀನು ಈ ಭೂಮಿ ಮೇಲೆ ಜನ್ಮ ತಗೊಳ್ಬೇಕು ಅಂತ ಮಾಡ್ತೀವಿ ಆಯಿತು ಅಂತೇಳಿ ಒಪ್ಕೊಂಡು ಎಲ್ಲ ರೆಡಿಯಾಗಿ ಹ್ಮ್ ಪರ್ಮಿಷನ್ ತಗೊಂಡು ಬರ್ತೀವಿ ಯಾಕೆ ಆವಾಗ ಆತ್ಮಸ್ವರೂಪದಲ್ಲಿರ್ತೀವಿ ಆದರೆ ಇಲ್ಲಿಗೆ ಬಂದ ಮೇಲೆ ಭೂಮಿಯ ಮಾಯೆಗೆ ಒಳಗಾಗಿ ಎಲ್ಲವನ್ನು ಮರ್ತು ಬಿಡ್ತೇವೆ ಏನು ನೆನಪಿರಲ್ಲ ನಮಗೆ ನೆನಪಿಲ್ಲ ಅಂದರೆ ಮಾಡ್ತೀವಿ ಈ ಭೂಮಿಯ ಮಾಯೆಗೆ ಒಳಗಾಗಿ ನಮಗೆ ಹೇಗೆ ಬೇಕ ಹಾಗೆ ಸ್ವಾರ್ಥಯುಕ್ತವಾದ ಜೀವನವನ್ನು ನಡೆಸ್ತಾ ಬರ್ತೇವೆ ಹರಿಷಡ್ ವರ್ಗಗಳಿಗೆ ಒಳಗಾಗ್ತೇವೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಇವೆಲ್ಲವಕ್ಕೂ ಒಳಗಾಗ್ತೀವಿ ಆದರೆ ನಮಗೆ ಆ ಜ್ಞಾನವೇ ಇರೋದಿಲ್ಲ ನಾನು ಏನು ಮಾಡ್ತಾ ಇದ್ದೀನಿ ಯಾವ ಥರ ಜೀವನವನ್ನು ನಾನು ನಡೆಸ್ತಾ ಇದ್ದೀನಿ ಇದು ಸರಿಯಾದದ ಅಲ್ವಾ ಅನ್ನೋ ಒಂದು ಪರಿಜ್ಞಾನ ಇಲ್ಲದೆ ಜೀವನ ಮಾಡ್ತಾ ಇರ್ತೇವೆ ನೋಡಿ ಎಷ್ಟ್ರ ಮಟ್ಟಿಗೆ ಜೀವನ ಮಾಡ್ತಾ ಇರ್ತೀವಿ ನಾವಲ್ಲ ಏನು ನೆನಪಿರಲ್ಲ ಅಂದರೆ ನಾವು ಬಂದ ಉದ್ದೇಶನೇ ನಿಮಗೆ ಗೊತ್ತಿರಲ್ಲ ಆದ್ರೆ ಯಾವಾಗ ಧ್ಯಾನದಲ್ಲಿ ಬರ್ತೀವೋ ಆಗ ಸ್ವಲ್ಪ ಮಟ್ಟಿಗೆ ಜ್ಞಾನವನ್ನು ತಿಳ್ಕೊತಾ ಹೋಗ್ತೀವಿ ಎಲ್ಲರೂ ಅಂತ ಹೇಳೋಕ್ಕಾಗಲ್ಲ ಅವಾಗ ಸ್ವಲ್ಪ ಹೇಳಿದ್ನಲ್ಲ ಆಗಲೇ ಆತ್ಮ ಅಂದ್ರೇನು ಪುನರ್ಜನ್ಮ ಅಂದ್ರೇನು ಯಾವ ಒಂದು ಉದ್ದೇಶಕ್ಕಾಗಿ ನಾವು ಬಂದಿದ್ದೀವಿ ಏನು ಮಾಡಬೇಕು ಅಂತೇಳಿ ಆಗ ನಮಗೆ ಸ್ವಲ್ಪ ತಿಳಿತಾ ತಿಳಿತಾ ಬರುತ್ತೆ ಎಂತ ಅದ್ಭುತವಾದ ಜ್ಞಾನ ಕೊಟ್ಟಿದ್ದಾರೆ ನೋಡ್ರಿ ನಮ್ಮ ಗುರುಗಳಲ್ಲ ಅವರಿಗೆ ಒಂದು ಸಲ ಜೋರಾಗಿ ಚಪ್ಪಾಳೆ ಅವ್ರಿಲ್ಲ ಅಂದ್ರೆ ನಾವಿಲ್ಲ ಎಲ್ಲಿರ್ತಿದ್ವಿ ನಾವು ಒಂದು ಸಲ ಊಹೆ ಮಾಡ್ಕೊಳ್ಳೋಣ ಹಾ ಎಲ್ಲೋ ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ಕೊತ ನಮ್ಮ ನಮ್ಮ ಕೆಲಸ ಮಾಡ್ಕೊತ ಅಲ್ಲೇ ಅಷ್ಟಕ್ಕೆ ಸೀಮಿತ ಅಥವಾ ಮನೆಗೆ ಸೀಮಿತ ನೋಡಿರಿ ನಾನು ಕೊಟ್ಟೂರಿಂದ ಇಲ್ಲಿಗೆ ಬಂದು ಹೇಳಬೇಕು ಅಂತಂದ್ರೆ ಇದು ಇದರಲ್ಲಿ ಯಾರ್ದು ಕೈವಾಡಿದೆ ಗುರುಗಳ ಕೈವಾಡ ಇದೆ ಅಲ್ಲ ಅವ್ರು ನಮಗೆ ಜ್ಞಾನ ಕೊಡಿದ್ರೆ ನಾನು ಇಲ್ಲಿ ಬರಕ್ಕೆ ಸಾಧ್ಯವೇ ಇಲ್ಲ ನಾವು ಹೇಳ್ತೀವಿ ಬೇಕಾದಷ್ಟು ನಾನು ಅಷ್ಟು ಕ್ಲಾಸ್ ಮಾಡ್ತೀನಿ ನಾನು ಇಷ್ಟು ಕ್ಲಾಸ್ ಮಾಡ್ತೀನಿ ನನಗೆ ಅಷ್ಟು ವರ್ಷ ಸ ಧ್ಯಾನದ ಎಕ್ಸ್ಪೀರಿಯನ್ಸ್ ಇದೆ ನಾನು ಗ್ರೇಟ್ ಮಾಸ್ಟರ್ ಅವೆಲ್ಲ ಸುಳ್ಳು ಕಣ್ರಿ ಎಲ್ಲ ಸುಳ್ಳು ಏನೂ ಇಲ್ಲ ನಾವು ಜಸ್ಟ್ ಒಂದು ಮೀಡಿಯಮ್ ಮಾಸ್ಟರ್ ಅಲ್ಲಿ ನಿಂತಿದ್ದಾರೆ ಹಿಂದ್ಗಡೆ ಗುರುಗಳು ಅವರೇ ಎಲ್ಲ ಮಾಡಿಸ್ತಾ ಇರೋದು ಆ ಒಂದು ವಿಷಯವನ್ನು ಮಾತ್ರ ನಾವು ಯಾವತ್ತೂ ಮರಿಬಾರದು ಹಾಗಾದಾಗ ಮಾತ್ರ ನಾವು ಒಂದು ವಿನಯದಲ್ಲಿ ಜೀವಿಸ್ತೇವೆ ಇಲ್ಲ ಅಂತಂದರೆ ಸ್ಪಿರಿಚುಯಲ್ ಇಗೋ ತುಂಬ ಕೆಟ್ಟದು ಬಂದ್ಬಿಡುತ್ತೆ ನಾರ್ಮಲ್ ಇಗೋಕ್ಕಿಂತ ಸ್ಪಿರಿಚುವಲ್ ಇಗೋ ತುಂಬ ಕೆಟ್ಟದು ಯಾಕಂದರೆ ನಾರ್ಮಲ್ನಂಗೆ ಅವನಿಗೇನು ಗೊತ್ತಿರಲ್ಲ ಮನುಷ್ಯ ಅಹಂಕಾರ ಪಟ್ಟರೂ ಒಂದು ನ್ಯಾಯ ಇದೆ ಆದರೆ ಇಲ್ಲಿ ಸ್ಪಿರಿಚುಯಾಲಿಟಿಗೆ ಬಂದಮೇಲೆ ಎಲ್ಲ ಗೊತ್ತಿದ್ದು ಮತ್ತೆ ನನ್ನ ಅಹಂಕಾರಕ್ಕೆ ಒಳಗಾದರೆ ಅದು ತುಂಬ ದೊಡ್ಡ ತಪ್ಪಾಗುತ್ತೆ ಹೀಗೆ ಮೆಲ್ಲ ಮೆಲ್ಲನೆ ಧ್ಯಾನಕ್ಕೆ ಬಂದ ಮೇಲೆ ನಮಗೆ ಲೈಫ್ ಅಂದರೆ ಏನು ಅಂತ ಎಲ್ಲ ತಿಳಿತಾ ಹೋಗುತ್ತೆ ಓಕೆ ಎಷ್ಟೋ ಜನ ಕೇಳ್ತಾರೆ ನಿಮಗೆಲ್ಲ ಗೊತ್ತಿರ್ಬೋದು ಆದರೂ ಹೇಳ್ತೀನಿ ಹಾ ಯಾಕೆ ರೀ ನಾವೆಲ್ಲ ಪೂಜೆ ಮಾಡ್ತಾ ಇದ್ದೀವಿ ಹಾ ಎಷ್ಟೊಂದು ಜಪ ಮಾಡ್ತೀವಿ ನಾಮಸ್ಮರಣೆ ಮಾಡ್ತೀವಿ ಅರ್ಚನೆ ಮಾಡ್ತೀವಿ ಮತ್ತೆ ಯಾಕೆ ಧ್ಯಾನ ಬೇಕು ಇಷ್ಟೊಂದು ನಾವು ಮೂರು ಮೂರು ತಾಸು ನಾಲ್ಕು ನಾಲ್ಕು ತಾಸ್ದಲ್ಲೆ ಅದರಲ್ಲಿ ಕಳೀತೀವಿ ಯಾಕೆ ಧ್ಯಾನ ಬೇಕು ಅದೆಷ್ಟೋ ಜನ ಕೇಳ್ತಾರೆ ಆದರೆ ಕೇವಲ ಧ್ಯಾನದಿಂದ ಮಾತ್ರ ನಮ್ಮ ಕರ್ಮವನ್ನು ನಾವು ಕಳ್ಕೊಳ್ಳೋಕ್ಕೆ ಸಾಧ್ಯವಾಗದು ಯಾವುದರಿಂದಲೂ ಕರ್ಮಭಸ್ಮ ಆಗೋದೇ ಇಲ್ಲ ಅಷ್ಟೇ ಅಲ್ಲ ಧ್ಯಾನದಲ್ಲಿ ಮಾಡ್ತೀವಿ ನಾವು ಕಣ್ಣುಗಳನ್ನು ಮುಚ್ಚಿಕೊಳ್ತೇವೆ ಬಾಯನ್ನು ಮುಚ್ಚಿಕೊಳ್ತೀವಿ ಕೈಯನ್ನು ಕಟ್ಟಿಕೊಳ್ತೇವೆ ಕಾಲನ್ನು ಕಟ್ಟಿಕೊಳ್ತೇವೆ ಆದರೆ ಎಂಬತ್ತು ಪರ್ಸೆಂಟ್ ಅಷ್ಟು ಎನರ್ಜಿ ನಮ್ಮ ಕಣ್ಣಿನಿಂದ ಹೋಗ್ತಾ ಇರುತ್ತೆ ಹಾಗೆ ಇಪ್ಪತ್ತು ಪರ್ಸೆಂಟ್ ಎನರ್ಜಿ ನಮ್ಮ ಬಾಯಿಂದ ಹೋಗ್ತಾ ಇರುತ್ತೆ ನೋಡ್ರಿ ಎನರ್ಜಿ ಎಷ್ಟೊಂದು ಕಳ್ಕೊತಾ ಇರ್ತೀವಿ ಆದರೂ ನಮಗೆ ಗೊತ್ತಿಲ್ಲ ಫೋನ್ ಇಟ್ಕೊಂಡ್ರೆ ಸಾಕು ಈಗೆಲ್ಲ ಫ್ರೀ ಆಗ್ಬಿಟ್ಟಿದೆಲ್ಲ ಗಂಟೆ ಗಟ್ಟಲೆ ಮಾತಾಡೋದು ಎಸ್ಪೆಷಲಿ ಲೇಡೀಸ್ ಯಾರು ತಪ್ಪು ತಿಳ್ಕೊಬೇಡಿ ಅದರಲ್ಲಿ ನಾನು ಬಂದೆ ಹಾಂ ಗಂಟೆ ಗಟ್ಟಲೆ ಮಾತಾಡೋದು ಒಳ್ಳೆ ಮಾತುಗಳು ಸ್ಪಿರಿಚ್ಯಾಲಿಟಿಗೆ ಸಂಬಂಧಪಟ್ಟಿದ್ದು ಜ್ಞಾನಕ್ಕೆ ಸಂಬಂಧಪಟ್ಟಿದ್ದಾದರೆ ಇಟ್ ಈಸ್ ಓಕೆ ಇಲ್ಲಾಂದರೆ ಅಷ್ಟು ಎನರ್ಜಿ ಲಾಸ್ ಆಗುತ್ತೆ ಅಲ್ವಾ ಹಾಗೆ ಕಣ್ಣುಗಳು ಟಿವಿ ನೋಡ್ತೀವಿ ಸೀರಿಯಲ್ಸು ಮೂವೀಸು ಇನ್ನೂ ನೋಡಬಾರದನ್ನೆಲ್ಲ ನೋಡ್ತಾ ಇರ್ತೀವಿ ಎಷ್ಟೊಂದು ಎನರ್ಜಿ ಕಳ್ಕೊಂತ ಇರ್ತೀವಿ ಅಲ್ಲಿನೂ ಆದರೆ ಧ್ಯಾನದಲ್ಲಿ ಏನಾಗ್ತಾ ಇದೆ ಆ ಎನರ್ಜಿ ಎಲ್ಲ ಉಳಿತಾ ಇದೆ ನಾವು ಖರ್ಚು ಮಾಡೋ ಎನರ್ಜಿ ಹಾಗೆ ಉಳಿಸ್ಕೊಳ್ತಾ ಇದ್ದೀವಿ ನೋಡ್ರಿ ಅದಕ್ಕೋಸ್ಕರ ನಾವು ಧ್ಯಾನ ಮಾಡಬೇಕು ಆ ಎನರ್ಜಿ ಸೇವ್ಗಾದ್ರೂ ಧ್ಯಾನ ಮಾಡಬೇಕು ಹಾಗೆ ಇನ್ನೊಂದು ವಿಷಯ ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ ನಮಗೆಲ್ಲ ಗೊತ್ತಾ ಇದೆ ಎಷ್ಟೋ ರೋಗಗಳನ್ನು ಅನುಭವಿಸ್ತಾ ಕಾಯಿಲೆಗಳು ಹೌದಾ ಹ್ಞೂ ಶುಗರು ಬಿ ಪಿ ಥೈರಾಯ್ಡು ಕ್ಯಾನ್ಸರು ಈಗ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಹಾರ್ಟ್ ಅಟ್ಯಾಕ್ ಚೆಂದ ಕ್ಯಾನ್ಸರ್ ಬರ್ತಾ ಇದೆ ಯಾಕೆ ಅತಿಯಾದ ಒತ್ತಡ ಟೆನ್ಷನ್ ಡಾಕ್ಟ್ರ್ ಹತ್ರ ಹೋದ್ರೆ ಮೊದಲೇ ಏನು ಹೇಳ್ತಾರೆ ಯಾಕೆ ರೀ ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೀರಾ ಸ್ವಲ್ಪ ಕಡಿಮೆ ಮಾಡ್ಕೊಳ್ರಿ ಹಾಂ ಧ್ಯಾನ ಮಾಡ್ರಿ ಅಂತ ಅವರೇ ಸಜೆಸ್ಟ್ ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿ ಅರ್ಥ ಏನು ಒತ್ತಡಕ್ಕೆ ಉತ್ತಮವಾದ ಔಷಧಿ ಧ್ಯಾನ ಹೇಗೆ ಕಡಿಮೆ ಆಗುತ್ತೆ ಒತ್ತಡ ಎಲ್ಲಿಂದ ಬಂತು ನಾವು ಯಾವತ್ತಾದ್ರೂ ಯೋಚನೆ ಮಾಡ್ತೀವ ಯಾಕೆ ಟೆನ್ಷನ್ನು ಮಕ್ಕಳಿಗೆ ಮದುವೆ ಆಗಲಿದ್ರೆ ಟೆನ್ಷನ್ನು ಚೆನ್ನಾಗಿ ಓದಲಿಲ್ಲ ಅಂದರೆ ಟೆನ್ಷನ್ನು ಮದುವೆ ಆಗದಿದ್ರೆ ಟೆನ್ಷನ್ನು ಬಿಸ್ನೆಸ್ ಆಗಲಿಲ್ಲ ಅಂದರೆ ಟೆನ್ಷನ್ನು ಎಲ್ಲದಕ್ಕೂ ಟೆನ್ಷನ್ 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 ಅತಿಯಾದ ಒತ್ತಡ ಆದಾಗ ಏನಾಗುತ್ತೆ ಅಲ್ಲಿ ನಮ್ಮ ಮನಸ್ಸು ತಡೆಯಲಾರದೆ ಹೋಗುತ್ತೆ ಕುಕ್ಕರಲ್ಲಿ ಪ್ರೆಷರ್ ಜಾಸ್ತಿ ಆದಾಗ ಏನಾಗುತ್ತೆ ಹೊರಗಡೆ ಬಂದೇ ಬರುತ್ತೆ ಅದೇ ಥರ ಆ ಒತ್ತಡ ಜಾಸ್ತಿ ಆದಾಗ ಕಾಯಿಲೆಗಳ ರೂಪದಲ್ಲಿ ಹೊರಗಡೆ ಬರುತ್ತೆ ನೋಡ್ರಿ ಅಂದರೆ ಇಲ್ಲಿ ಯಾರ ಕಾರಣ ನಮ್ಮ ಕಾಯಿಲೆಗಳಿಗೆ ನಾವೇ ಕಾರಣ ಬೇರೆ ಯಾರೂ ಅಲ್ಲ ಎಷ್ಟೋ ಜನ ಒಪ್ಪಲ್ಲ ನಿನ್ನ ಸಮಸ್ಯೆಗಳಿಗೆ ನಿನ್ನ ಕಾಯಿಲೆಗಳಿಗೆ ನೀನೇ ಕಾರಣ ಅಂದ್ರೆ ಒಪ್ಪಲ್ಲ ಯಾಕೆ ಅವ್ರಿಗೆ ಗೊತ್ತಿಲ್ಲ ನಾವೆಂಥ ಆಲೋಚನೆ ಮಾಡ್ತಾ ಇದ್ದೀವಿ ಅಂತೇಳಿ ಹೀಗೆ ಇದನ್ನೆಲ್ಲ ಸೈನ್ಸ್ ಇದು ಸೈಕೋಸೊಮ್ಯಾಟಿಕ್ ಡಿಸೀಸಸ್ ಅಂತ ಹೇಳ್ತಾರೆ ಮನಸ್ಸಿನ ಆತಂಕನೇ ಕಾಯಿಲೆಗಳ ರೂಪದಲ್ಲಿ ಹೊರಗಡೆ ಬರುತ್ತೆ ಹಾಗೆ ಎಷ್ಟೊಂದು ಈ ಆತಂಕಕ್ಕೆ ಏನು ಕಾರಣ ನಮ್ಮ ಆಲೋಚನೆಗಳು ಹಾಗಾದರೆ ಆಲೋಚನೆ ಮಾಡಲೇಬಾರ್ದಾ ಆಡಬೇಕು ನಾವೆಂಥ ಆಲೋಚನೆಗಳನ್ನು ಮಾಡ್ತಾ ಇದ್ದೀವಿ ಬರೀ ನೆಗೆಟಿವ್ ಆಲೋಚನೆಗಳನ್ನು ಮಾಡ್ತಾ ಇದ್ದೀವಿ ಅಯ್ಯೋ ಇವತ್ತು ಮಳೆ ಬರ್ತಾ ಇದೆ ಬೇಡಪ್ಪ ಹೋಗೋದು ಕ್ಲಾಸು ಯಾರೂ ಬರೋದೇ ಇಲ್ಲ ನೆಗೆಟಿವಿಟು ಅಯ್ಯೋ ನನ್ನ ಮ ನನ್ನ ಮಗಳಿಗೆ ಎಷ್ಟೊಂದು ಸಂಬಂಧಗಳು ಬರ್ತಾ ಇದ್ದಾವೆ ಯಾರು ಮುಂದೆನೆ ಬರ್ತಾ ಇಲ್ಲ ಅವಳಿಗೆ ಮದುವೆ ಆಗುತ್ತೋ ಇಲ್ವೋ ಇದು ನೆಗೆಟಿವ್ ನಾನು ಧ್ಯಾನ ಮಾಡ್ತಾ ಇದ್ದೀನಿ ಚೆನ್ನಾಗಿ ಮಾಡ್ತಾ ಇದ್ದೀನ ಇಲ್ವಾ ನನಗೆ ಮೆಸೇಜಸ್ ಬರ್ತಾ ಇಲ್ಲ ನನಗೆ ವಿಷನ್ಸ್ ಕಾಣ್ತಾ ಇಲ್ಲ ಇದು ನೆಗೆಟಿವ್ ಇದು ಯಾರು ಬೇಕು ಅಂತ ಮಾಡಲ್ಲ ಗೊತ್ತಿಲ್ಲದೇನೆ ನಾವು ಮಾಡ್ತಾ ಹೋಗ್ತೀವಿ ನಾನು ಧ್ಯಾನಕ್ಕೆ ಬರಕ್ಕಿಂತ ಮುಂಚೆ ತುಂಬಾ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೆ ನಮ್ಮ ಮನೆಯವರ ಹತ್ರ ಯಾವಾಗಲೂ ಬಯಸ್ಕೊಂತಾ ಇದ್ದೆ ನಾನು ಯಾವಾಗ ನೋಡಿದ್ರೆ ನೆಗೆಟಿವ್ ಆಗಿ ಮಾತಾಡ್ತೀಯ ಅಂತ ಆದ್ರೆ ಧ್ಯಾನಕ್ಕೆ ಬಂದ ಮೇಲೆ ಅದರ ಒಂದು ಪ್ರಭಾವ ಗೊತ್ತಾಗಿ ಆದಷ್ಟು ನಾನು ಪಾಸಿಟಿವ್ ಆಗಿ ಇರ್ತೀನಿ ನೆಗೆಟಿವಿಂದ ಇಂದ ಪಾಸಿಟಿವ್ ಬರಬೇಕು ಪಾಸಿಟಿವ್ ಇಂದ ಮೆರಾಕ್ಯುಲರ್ಸಿಗೆ ಬರಬೇಕು ಇದು ಇನ್ನೂ ಮುಂದಿನ ಹಂತ ಅದ್ಭುತವಾಗಿ ಯೋಚನೆ ಮಾಡಬೇಕು ನಾವು ಆ ಯೋಚನೆ ಮಾಡಿದ್ರೆ ನಮ್ಮ ಮಕ್ಕಳಿಗೂ ಸಹ ನಾವು ಹೇಳ್ಕೊಡಕ್ಕಾಗುತ್ತೆ ಸೊ ಸಪೋಸ್ ಯಾರಾದರೂ ಒಬ್ಬ ವಿದ್ಯಾರ್ಥಿ ಮೂವತ್ತೈದರಿಂದ ನಲವತ್ತು ಪರ್ಸೆಂಟ್ ಮಾರ್ಕ್ಸ್ ತೊಗೊತಾ ಇದ್ರೆ ಅವನಿಗೆ ಹೇಳಬೇಕು ಧ್ಯಾನ ಮಾಡು ನಿನಗೆ ಹಂಡ್ರೆಡ್ ಮಾರ್ಕ್ಸ್ ಬರುತ್ತೆ ಅಂತ ಇದು ಮೆರಾಕಲಸ್ ಥಿಂಕಿಂಗ್ ಮಾಡಬೇಕು ಬರುತ್ತೆ ಖಂಡಿತ ಬರುತ್ತೆ ನಾವು ಮಾಡಿದ ಆಲೋಚನೆಗಳಿಗೆ ಶಕ್ತಿ ಎಲ್ಲಿಂದ ಬರುತ್ತೆ ಧ್ಯಾನದಿಂದ ಬರುತ್ತೆ ಆದ ಕಾರಣ ನಮ್ಮ ಒಂದು ಆಲೋಚನಾ ಸರಣಿಯನ್ನು ಮೊದಲು ಬದಲಾಯಿಸ್ಕೊಳ್ಬೇಕು ಅದಕ್ಕೆ ಪತ್ರಿ ಸರ್ ಹೇಳ್ತಾರೆ ಯಾವಾಗಲೂ ಯು ಕ್ರಿಯೇಟ್ ಯುವರ್ ಓನ್ ರಿಯಾಲಿಟಿ ಅಂತೇಳಿ ನಿನ್ನ ವಾಸ್ತವಕ್ಕೆ ನೀನೇ ಕಾರಣ ಕರೆಕ್ಟ್ ಅದು ನಾನು ಒಬ್ಬ ಬಡವ ಆಗ್ಬೇಕಂದ್ರೆ ನಾನೇ ಕಾರಣ ಒಬ್ಬ ಪ್ರೈಮ್ ಮಿನಿಸ್ಟರ್ ಆಗ್ಬೇಕಂದ್ರು ನಾನೇ ಕಾರಣ ಹೀಗೆ ನಾವು ನಮ್ಮ ಆಲೋಚನಾ ವಿಧಾನವನ್ನು ಸರಿಪಡಿಸ್ಕೊಳ್ತಾ ಧ್ಯಾನ ಸಾಧನೆಯನ್ನು ಮಾಡ್ತಾ ಮಾಡ್ತಾ ಹೋಗ್ಬೇಕು ಆಗ ನಮ್ಮ ಪರ್ಪಸ್ ಆಫ್ ಲೈಫು ನಮಗೆ ಸಿಗುತ್ತೆ ಖಂಡಿತ ಸಿಗುತ್ತೆ ಓಕೆ ಈಗ ನಾವು ಧ್ಯಾನ ಮಾಡ್ತಾ ಇದ್ದೀವಿ ತುಂಬಾ ವರ್ಷಗಳಿಂದ ತಿಂಗಳಿಂದ ಅಂತ ಹೇಳೋದು ಎಲ್ಲರಿಗೂ ಆರೋಗ್ಯ ಸುಧಾರಿಸಿದೇನಾ ಎಲ್ಲರಿಗೂ ಆಗಿದೇನಾ ಅಲ್ಲ ಕರೆಕ್ಟ್ ಅದು ಟೈಮಿಂಗ್ ಅದು ಬೇರೆ ಆದರೂ ಆಗಿದೆನಾ ಇಲ್ಲ ಇಲ್ಲ ಬಹಳ ಜನರಿಗೆ ಆಗಿಲ್ಲ ಯಾಕೆಂದ್ರೆ ನಾವು ಸೆಷನ್ಸ್ ಮಾಡಬೇಕಾ ತುಂಬಾ ಜನ ಕ್ವಶನ್ಸ್ ಕೇಳ್ತಾರೆ ಮೇಡಮ್ ನನಗೆ ಆ ಪ್ರಾಬ್ಲಮ್ ಸರಿ ಹೋಗಿಲ್ಲ ಕಾಲು ನೋವು ಸರಿ ಹೋಗಿಲ್ಲ ನನ್ನ ಶುಗರ್ ಲೆವೆಲ್ ಆಗೇ ಇದೆ ಎಲ್ಲರೂ ಅಂತ ಹೇಳಲ್ಲ ನಾನು ಅದಕ್ಕೆ ಏನು ಕಾರಣ ಧ್ಯಾನ ಮಾಡಿದ್ರಷ್ಟೇ ಸಾಕ ನಮ್ಮ ಮನಸ್ಥಿತಿ ಒನ್ ಚೇಂಜ್ ಮಾಡ್ಕೊಳ್ಳೋದು ಬೇಕಾಗಿಲ್ವಾ ಖಂಡಿತ ನಮ್ಮ ಮನಸ್ಥಿತಿಯನ್ನು ಬದಲಾಯಿಸ್ಕೊಳ್ಬೇಕು ನಾವು ಧ್ಯಾನ ಮಾಡಿ ಬೆಳಗ್ಗೆ ಎದ್ದ ತಕ್ಷಣ ಒನ್ ಅವರ್ ಆರ್ ಟೂ ಅವರ್ಸ್ ಧ್ಯಾನ ಮಾಡ್ತೀವಿ ಮತ್ತೆ ಹೋಗಿ ಮಕ್ಕಳ ಜೊತೆಗೋ ಗಂಡನ ಜೊತೆಗೋ ಇಲ್ಲ ಹೆಂಡತಿ ಜೊತೆಗೋ ಜಗಳ ಆಡಿದ್ರೆ ಅಲ್ಲಿ ಎನರ್ಜಿ ಲಾಸ್ ಹೋಯ್ತು ನಾವೆಷ್ಟು ಎನರ್ಜಿ ತೊಗೊಂಡಿರ್ತೀವೋ ಅಷ್ಟು ಎನರ್ಜಿ ಹೋಯ್ತು ಇದು ಚಿಕ್ಕ ಚಿಕ್ಕ ಸಂಗತಿಗಳು ಇದು ತುಂಬ ಇಂಪಾರ್ಟೆಂಟ್ ನಂತರ ಒಬ್ಬರ ಮೇಲೆ ಕಂಪ್ಲೇಂಟ್ ಹೇಳಿದ್ದು ಅಂದ್ಕೊಂಡು ಯಾರ ಮೇಲಾದರೂ ಆಗಿರ್ಬೋದು ಕೆಲಸದವಳ ಮೇಲಾದರೂ ಆಗಿರ್ಬೋದು ಆಯ್ತು ಅಲ್ಲಿ ಎನರ್ಜಿ ಮತ್ತೆ ಡೌನ್ ಯಾರಾದರೂ ನಮ್ಗಿಂತ ಸ್ವಲ್ಪ ಮುಂದೆ ಬರ್ತಾರೆ ಅಯ್ಯೋ ಅವ್ರು ನೋಡಿ ಮೊನ್ನೆ ಮೊನ್ನೆ ಧ್ಯಾನಕ್ಕೆ ಬಂದಿದ್ದಾರೆ ಆಗಲೇ ಎಲ್ಲ ಮೆಸೇಜಸ್ ಬರ್ತಿದ್ದಾವೆ ಅವರಿಗೆಲ್ಲ ವಿಷನ್ಸ್ ಕಾಣಿಸ್ತಾ ಇದ್ರು ಎಷ್ಟು ಚೆನ್ನಾಗಿದೆ ಅವ್ರು ನಾನು ಎಷ್ಟು ವರ್ಷ ಆಯ್ತು ಧ್ಯಾನ ಮಾಡ್ತಾ ನನಗೇನು ಕಾಣಿಸಲ್ಲ ಆಯ್ತು ಅಲ್ಲಿ ಒಂದಷ್ಟು ಪರ್ಸೆಂಟೇಜ್ ಡೌನ್ ಅಸೂಯೆ ದ್ವೇಷ ಕಂಪ್ಲೇಂಟ್ ಎಲ್ಲದರಿಂದ ಹೋಯ್ತು ಎನರ್ಜಿ ಅದಕ್ಕೆ ಇವು ತುಂಬ ತುಂಬ ಸೂಕ್ಷ್ಮವಾದ ವಿಚಾರಗಳನ್ನು ನಾವು ಎಚ್ಚರಿಕೆಯಿಂದ ಗಮನಿಸ್ತಾ ಇರಬೇಕು ಅದಕ್ಕೆ ಅವೇರ್ನೆಸ್ ಅನ್ನೋದು ತುಂಬ ಮುಖ್ಯ ಧ್ಯಾನದಲ್ಲಿ ಹೇಗಿರ್ಬೇಕಂತಂದ್ರೆ ಒಬ್ಬ ತೋಟದಲ್ಲಿ ತೋಟ ಮಾಲಿ ಕಾಯ್ತಾ ಇರ್ತಾನೆ ತೋಟದಲ್ಲಿ ಯಾರು ಬರಬಾರ್ದು ಪ್ರಾಣಿಗಳು ಬರಬಾರ್ದು ಅಥವಾ ಮೇಕೆ ಕುರಿಗಳು ಬರಬಾರ್ದು ಅಂತ ಆ ಥರ ನಾವು ನಮ್ಮ ಮನಸ್ಸಿಗೆ ಕಾವಲುಗಾರ ಆಗ್ಬೇಕು ನಾವು ಅಷ್ಟು ಚೆನ್ನಾಗಿ ಕಾಯ್ತಾ ಇರ್ಬೇಕು ನಮ್ಮ ಮನ್ಸನ್ನ ಯಾವ ಯೋಚನೆ ಬಂತು ಇದು ಬೇಕಾ ಬೇಡವಾ ಇದು ನೆಸಸರಿನಾ ಇಲ್ಬಾ ಅಂತ ಯೋಚನೆ ಮಾಡ್ತಾ ಅದನ್ನು ಒಳಗಡೆ ಕಳಿಸ್ಬೇಕು ಆಗ ನಮ್ಮ ಧ್ಯಾನದ ಶಕ್ತಿ ಹಾಗೆ ಉಳಿತಾ ಹೋಗುತ್ತೆ ಇಲ್ಲದಿದ್ದರೆ ಇಲ್ಲ ಸೊ ನೆಗೆಟಿವ್ ವಿಚಾರ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಯಾವ ಥರ ಎಷ್ಟು ಶಕ್ತಿ ಇರುತ್ತೆ ಅದಕ್ಕೆ ನೆಗೆಟಿವ್ಗೆ ಅಂತೇಳಿ ಅಹ್ ಸೊಲಮನ್ ಐಲ್ಯಾಂಡ್ಸ್ ಅಂತ ಒಂದು ಐಲ್ಯಾಂಡ್ ಇದೆ ಅಲ್ಲಿ ಮರ ಬಿಳಸ್ಬೇಕಾದ್ರೆ ಕೊಡ್ಲಿಯಿಂದ ಕಡಿಯೋದಿಲ್ಲ ಅವರು ಎಲ್ಲರೂ ಸೇರಿಕೊಂಡು ಆ ಮರದ ಸುತ್ತಲೂ ನಿಂತ್ಕೊಂಡು ಪ್ರೇ ಮಾಡ್ಕೊಂತಾರಂತವ್ರು ಮರ ಬಿಳಿಯ ಬೆಳ್ಳಿ ಅಂತೇಳಿ ನೆಗೆಟಿವೇ ಅವಾಗ ಮರ ಬೀಳ್ತಾ ಇತ್ತ ಅಂದ್ರೆ ಅದಕ್ಕೆ ಎಷ್ಟು ಶಕ್ತಿ ಇರುತ್ತೆ ನೆಗೆಟಿವ್ ವಿಚಾರಕ್ಕೆ ಹಾಗೆ ಪಾಸಿಟಿವ್ಗೂ ಒಂದು ಉದಾಹರಣೆ ಹೇಳ್ತೀನಿ ತುಂಬಾ ಚೆನ್ನಾಗಿದೆ ಥಾಮಸ್ ಅಲ್ವ ಎಡಿಸನ್ನು ಹೆಸರು ಎಲ್ಲರೂ ಕೇಳಿದ್ರೆ ಬಲ್ಬ್ ಬಲ್ಪ್ ಕಂಡಿಡದ ವ್ಯಕ್ತಿ ದೊಡ್ಡ ಸೈಂಟಿಸ್ಟ್ ಅವನು ಚಿಕ್ಕ ವಯಸ್ಸಿನಲ್ಲಿ ತುಂಬ ದಡ್ಡ ಅಂದರೆ ಸಾಮಾನ್ಯ ಜ್ಞಾನ ಇರೋವಂಥ ಹುಡುಗ ಎಷ್ಟು ಕಲಿಸಿದ್ರು ಕಲಿತಾ ಇರಲಿಲ್ಲ ಅಂತ ಅವನು ಸ್ಕೂಲಲ್ಲಿ ಹೋದಾಗ ಅವ್ರ ಟೀಚರಿಗೆ ಬೇಜಾರಾಗಿಬಿಟ್ಟು ಅವ್ರ ತಾಯಿಗೆ ಒಂದು ಲೆಟ್ರ್ ಬರೀತಾರೆ ನಿಮ್ಮ ಮಗ ತುಂಬ ದಡ್ಡ ಇದ್ದಾನೆ ಅವನಿಗೆ ಹೇಳ್ಕೊಡೋಕ್ಕೆ ನಮಗೆ ಆಗಲ್ಲ ದಯವಿಟ್ಟು ಅಂಥ ವಿದ್ಯಾರ್ಥಿಗಳಿರೋ ಸ್ಕೂಲ್ನಲ್ಲಿ ಅವನಿಗೆ ಸೇರಿಸ್ರಿ ಇಲ್ಲ ನೀವಾದರೂ ಹೇಳ್ಕೊಡಿ ಮನೆಯಲ್ಲಿ ಅಂತೇಳಿ ಲೆಟ್ರ್ ಬರೆದು ಕಳಿಸುತ್ತಾನೆ ಆಕೆ ಜಾಣೆ ತಾಯಿ ಮಕ್ಕಳಿಗೆಲ್ಲ ಇಂಟ್ರೆಸ್ಟ್ ಅಲ್ಲ ಏನು ಬರ್ತಿದ್ದಾರೆ ನಮ್ಮ ಟೀಚರು ಅಂತೇಳಿ ತುಂಬ ಆಸಕ್ತಿ ಉತ್ಸಾಹ ಇರುತ್ತೆ ಆಕೆ ಏನು ಮಾಡ್ತಾರೆ ತಾಯಿನ ಕೇಳ್ತಾನೆ ಅಲ್ವಾ ತಾಮಸ್ ಅಲ್ವಾಡಿಸನ್ ಅಮ್ಮ ಏನು ಬರೆದು ನಮ್ಮ ಟೀಚರ್ ಇಲ್ಲಪ್ಪ ನಿನ್ನ ಬಗ್ಗೆ ತುಂಬ ಚೆನ್ನಾಗಿ ಬರೆದಿದ್ದಾರೆ ನೀನು ತುಂಬ ಜಾಣ ಅಂತೆ ತುಂಬ ಬ್ರೇವ್ ಬಾಯ್ ಅಂತೆ ನಿನ್ನ ಬೇರೆ ಸ್ಕೂಲಿಗೆ ಹಾಕ್ಬೇಕಂತೆ ನಿನ್ನ ಹೇಳ್ಕೊಡೋಕ್ಕೆ ಅವ್ರಿಗೆ ಆಗಲ್ಲಂತೆ ಅಂತ ಅದೇ ಒಂದು ಕುತ್ಕೊಂಡ್ಬಿಡ್ತವ್ ನಾನು ಜೀನಿಯಸ್ ಜೀನಿಯಸ್ ಅನ್ನೋದು ತಲೆಯೊಳಗೆ ಒಳಗೆ ಕುತ್ಕೊಂಡ್ಬಿಡುತ್ತೆ ಚಿಕ್ಕ ವಯಸ್ಸಲ್ಲೇ ಅದೇ ಭಾವನೆಯಲ್ಲೇ ದೊಡ್ಡವನಾಗ್ತಾನೆ ಮುಂದೊಂದು ದಿನ ಬಲ್ಪ್ ಕಂಡುಹಿಡಿತಾನೆ ನೋಡ್ರಿ ಆದರೆ ಆ ತಾಯಿ ನಿಜ ವಿಷಯ ಹೇಳಿದರೆ ಅವನಿಗೆ ಅದೇ ಒಳಗೆ ಕುತ್ಕೊಂಡ್ಬಿಡ್ತು ನಾನು ದಡ್ಡ ನಾನು ದಡ್ಡ ಅನ್ನೋದು ನೋಡಿ ಅದಕ್ಕೆ ಹೇಳ್ತಾರಲ್ಲ ಮಕ್ಕಳ ಒಂದು ಬೆಳವಣಿಗೆಯಲ್ಲಿ ಲಾಲನೆ ಪಾಲನೆಯಲ್ಲಿ ತಂದೆ ತಾಯಿಗಳ ಎಸ್ಪೆಷಲಿ ತಾಯಿ ಅವರ ಪಾತ್ರ ತುಂಬಾ ವಿಶಿಷ್ಟವಾದುದು ಅಷ್ಟೇ ಅಲ್ಲ ನಾವು ಧ್ಯಾನ ಮಾಡಿದ್ರೆ ನಾವು ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡ್ಬೋದು ನಾವೇ ಧ್ಯಾನ ಮಾಡಿದೆ ಮಕ್ಕಳಿಗೆ ಮಾಡು ಅಂದರೆ ಯಾರು ಕೇಳೋದಿಲ್ಲ ಅದನ್ನ ನಾವು ದಯವಿಟ್ಟು ಮಾಡೋದು ಅದಕ್ಕೆ ಒಂದು ಹೆಣ್ಣು ಧ್ಯಾನ ಕಲಿತರೆ ಮನೆಯೇ ಧ್ಯಾನಾಲಯ ಆಗುತ್ತಂತೆ ನಿಜ ಅದು ನಿಧಾನಕ್ಕೆ ಗಂಡಂದರು ಬರ್ತಾರೆ ಮಕ್ಕಳು ಬರ್ತಾರೆ ಎಲ್ಲರೂ ಬರ್ತಾರೆ ಆ ಮನೆಯ ವಾತಾವರಣ ಚೇಂಜ್ ಆಗೋಗಿ ಅದಕ್ಕೆ ಪ್ರೇಮ್ನಿಸ್ತಾರೆ ಯಾವಾಗಲೂ ಹೇಳ್ತಾರೆ ಮನೆ ಮನೆ ಧ್ಯಾನ ಮಾಡಿ ಅಂತ ಹೇಳ್ತಾರೆ ನಾವು ನಮ್ಮೂರಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ಆಗಲೇ ಹದಿನೈದು ವಾರ ಆಯಿತು ಪ್ರತಿ ರವಿವಾರ ಒಂದೊಂದು ಮನೆಯಲ್ಲಿ ಧ್ಯಾನ ಒಂದು ಗಂಟೆ ಧ್ಯಾನ ಆ ಮನೆ ಹತ್ರ ಅಕ್ಕಪಕ್ಕ ಇರೋ ಜನರನ್ನೆಲ್ಲ ಅವ್ರು ಆಹ್ವಾನಿಸ್ತಾರೆ ಎಷ್ಟಾದರೂ ಬಂದಿರಲಿ ಆ ಮನೆಯಲ್ಲಿ ಧ್ಯಾನ ಆ ಒಂದು ಮನೆಯಲ್ಲಿ ಹೀಗೆ ಧ್ಯಾನ ಮಾಡಿದರೆ ಮಾಸ್ಟರ್ಸ್ ಎಲ್ಲ ಆ ಮನೆಯಲ್ಲಿ ಬರ್ತಾರಂತೆ ಆ ಮನೆ ಒಂದು ಒಳ್ಳೆಯ ವೈಬ್ರೇಷನ್ ಎನರ್ಜಿಯಿಂದ ಕೂಡ್ಬಿಡುತ್ತೆ ತುಂಬ ಇಷ್ಟ ಆಗುತ್ತೆ ಪ್ರೇರಣ ಸರ್ ನಾವು ಒಟ್ಟು ಪ್ರೇಮ ಸರ್ ಏನು ಹೇಳಿದರೂ ಅದನ್ನು ಪಾಲನೆ ಮಾಡಿದೆ ಯಾಕಂದರೆ ಮಾಸ್ಟರ್ಸ್ ಯಾವಾಗಲೂ ಎಲ್ಲಿಂದ ಬಂದು ಹೇಳಲ್ಲ ಯಾರ ಮೂಲಕ ಹೇಳಿಸ್ತಾರೆ ಅವರು ನಮಗೆ ಹೀಗೆ ನಾವು ಧ್ಯಾನ ಮಾಡ್ತಾ 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 ತುಂಬ ವಿಷಯಗಳನ್ನು ನೆನ್ಪಿನಲ್ಲಿಟ್ಕೊಳ್ಬೇಕು ನಾವು ಇದು ತುಂಬ ಮುಖ್ಯ ಎಲ್ಲರೂ ಬಿ ಏಯ್ ನಾವು ಧ್ಯಾನ ಮಾಡ್ತಾಯಿದ್ದೀವಿ ಏಯ್ ಕೋಪ ಮಾಡ್ಕೊ ತುಂಬ ಜನ ಕೇಳ್ತಾರೆ ಸಿಟ್ಟು ಅಯ್ಯೋ ಸಿಟ್ ಮಾಡ್ಕೊಳ್ಬಾರ್ದು ಅಂದರೆ ಹೇಗ್ರಿ ಅಂತ ಸಂದರ್ಭ ನಮಗೆ ಬಂದೇ ಬರುತ್ತೆ ಯಾರೂ ಮಾತು ಕೇಳಲ್ಲ ನಿಜ ಒಪ್ಕೊತೀನಿ ಎಲ್ಲಿ ಸಿಟ್ಟನ್ನು ತೋರಿಸ್ಬೇಕೋ ಅಲ್ಲಿ ಮಾತ್ರ ತೋರಿಸ್ಬೇಕು ಎಲ್ಲಿ ಅವಶ್ಯಕತೆ ಇರೋದಿಲ್ವೋ ಅಲ್ಲಿ ಬಿಟ್ಬಿಡ್ಬೇಕು ಹೋಗಿ ಈಗ ನಮ್ಮ ಪರ್ಪಸ್ ಆಫ್ ಲೈಫ್ ತಿಳ್ಕೊಳಕ್ಕೆ ಏನು ಅಡ್ಡಿ ಆಗಿದೆ ಅಂತ ನಾವು ತಿಳ್ಕೊಂಡ್ವಲ್ಲ ನೆಗೆಟಿವ್ ವಿಚಾರಗಳಾಗಿರ್ಬೋದು ನಂತರ ಅರಿಷಡ್ ವರ್ಗಗಳಾಗಿದ್ದಾವಲ್ಲ ತಗೊಂಡು ಇನ್ನೂ ಒಂದು ಐದು ಮುಖ್ಯವಾದ ಅಂಶಗಳಿವೆ ಅದನ್ನು ನಾವು ಪಾಲನೆ ಮಾಡಬೇಕು ಯಾವುದು ಐದು ಅಂಶಗಳು ಅಂದರೆ ಫರ್ಗ್ಯೆಸ್ ಅಕ್ಸೆಪ್ಟೆನ್ಸ್ ಸೆಲ್ಫ್ ಲವ್ ಲವ್ ಮತ್ತು ಗ್ರ್ಯಾಟಿಟ್ಯೂಡ್ ಇವು ಐದನ್ನು ನಾವು ಪಾಲಿಸ್ಬೇಕು ನಿತ್ಯ ಜೀವನದಲ್ಲಿ ಅಳ್ವಡಿಸ್ಕೊಂಡು ಅವನ್ನ ಈಗ ಒಂದೊಂದಾಗಿ ತಿಳ್ಕೊತಾ ಹೋಗೋಣ ಫರ್ಗಿವ್ನೆಸ್ ಇದು ತುಂಬಾ ಇದು ನಮ್ಮ ಕರ್ಮ ಕಳಿಬೇಕು ಅಂತಂದ್ರೆ ಇದು ಬೇಕೇ ಬೇಕು ಕ್ಷಮೆ ಅನ್ನೋದು ಎರಡು ಅಕ್ಷರ ಆದರೆ ಅದ್ಭುತವಾದ ಪರಿಣಾಮವನ್ನು ಉಂಟು ಮಾಡುತ್ತೆ ತುಂಬಾ ಜನ ಹೇಳ್ತಿರ್ತಾರೆ ಹ ಹೆಂಗ್ರಿ ಕ್ಷಮಿಸ್ಬೇಕು ಅವ್ರನ್ನ ನಮಗೆ ನಮ್ಗೆ ಎಷ್ಟು ಮಾತನಾಡಿದ್ದಾರೆ ಎಷ್ಟು ಮನಸ್ಸನ್ನು ನೋವು ಅವರು ಅವ್ರನ್ನ ಹೇಗ್ರಿ ನಾವು ಕ್ಷಮಿಸೋದು ಕ್ಷಮಿಸ್ಬೇಕು ನಮ್ಮ ಆತ್ಮ ಒಂದು ಉನ್ನತ ಸ್ಥಿತಿಗೆ ಹೋಗ್ಬೇಕು ಅಂತಂದ್ರೆ ಈ ಕ್ಷಮೆ ಅನ್ನೋದನ್ನು ನಾವು ಪಾಲಿಸ್ಲೇಬೇಕು ಕ್ಷಮಿಸ್ಬೇಕು ಕ್ಷಮೆ ಕೇಳ್ಕೊಳ್ಬೇಕು ಎರಡೂ ಆಗ್ಬೇಕಿಲ್ಲಿ ಒಪ್ಪಲ್ಲ ಯಾರೂ ಒಪ್ಪಲ್ಲ ಯಾಕೆ ಅಲ್ಲಿ ಈಗೋ ಅನ್ನೋದು ಅಡ್ಡ ಬರುತ್ತೆ ಈಗ ಸಪೋಸ್ ಒಂದು ಅತ್ತೆ ಸೊಸೆ ಜಗಳಾಡಿರ್ತಾರೆ ಅತ್ತೆದೇ ತಪ್ಪಿರುತ್ತೆ ಸೊಸೆ ಹೋಗಿ ಕ್ಷಮೆ ಕೇಳ್ಕೊಳಲ್ಲ ಅತ್ತೆ ಯಾವ ಅತ್ತೆನೂ ಕೇಳಲ್ಲ ಕೇಳ್ತೀವ ಇಲ್ಲ ಏ ಅವ್ರು ಚಿಕ್ಕವ್ರು ಅವ್ರನ್ನೇನು ಕೇಳೋದು ಆದರೆ ನಮ್ಮ ಒಂದು ಹಿರಿತನ ಈಗೋ ಎಲ್ಲ ಬಿಟ್ಟು ಕೇಳ್ಬೇಕು ನಾವು ಚಿಕ್ಕ ಮಕ್ಕಳಿಗೂ ಕಲಿಸ್ಕೊಡ್ಬೇಕು ನಾವು ಸಾರಿ ಹೇಳೋದು ಥ್ಯಾಂಕ್ಸ್ ಹೇಳೋದು ಪ್ರತಿ ಒಂದು ಕಲಿಸ್ಕೊಡ್ಬೇಕು ನಾವು ಆದ್ರೆ ಮೊದಲು ನಾವು ಪಾಲಿಸ್ಬೇಕು ತುಂಬಾ ಜನ ಕೇಳ್ತಾ ಇರ್ತಾರೆ ಹೇಗ್ರಿ ನಾವು ಕ್ಷಮಿಸ್ಬೇಕು ಯಾವ ತರ ಕ್ಷಮಸ್ ಕೇಳ್ಕೋಬೇಕು ನಮಗೆ ಆಗಲ್ಲ ಅಂತೇಳಿ ತುಂಬಾ ಸುಲಭ ಈಗ ಫೋನ್ ಇದೆ ಬೇಕಾದ್ದಿದೆ ಫೋನ್ ಫೋನ್ ಮೂಲಕ ಅವ್ರನ್ನ ಸಾರಿ ಕೇಳ್ಬೋದು ಅಥವಾ ಲೆಟ್ರ್ ಬರಿಬೋದು ಇನ್ನೂ ಆಗಲ್ಲ ಅಂದ್ರೆ ಧ್ಯಾನದಲ್ಲಿ ಅವರ ಒಂದು ಸೋಲನ್ನು ಆಹ್ವಾನಿಸಿ ಕ್ಷಮೆ ಕೇಳಿ ತುಂಬಾ ಸುಲಭ ನೋಡ್ರಿ ಏನ್ ಕಷ್ಟ ಇದೆ ಕ್ಷಮೆ ಕೇಳ್ಕೋಬೇಕು ಕ್ಷಮಿಸ್ಬೇಕು ಅಲ್ಲ ಎಷ್ಟೋ ಜೀವರಾಶಿಗಳಿಗೂ ನಾವು ತೊಂದರೆ ಕೊಟ್ಟಿರ್ತೀವಂತ ಆ ಜೀವರಾಶಿಗಳಿಗೂ ಸಹ ಕ್ಷಮೆ ಕೇಳ್ಕೊಡ್ಬೇಕು ನಂತರ ನಮ್ಮ ದೇಹಕ್ಕೆ ಇದು ದೇಹಕ್ಕೆ ಯಾರೂ ಬೈಕೊಳಲ್ಲ ಎಲ್ಲರಿಗೂ ಅವ್ರವ್ರ ದೇಹ ಇಷ್ಟ ಆದ್ರೆ ಏನ್ಮಾಡ್ತೀವಿ ನೋವು ಬರುತ್ತೆ ಏನಂತ ಹೇಳ್ತೀವಿ ಈ ಕಾಲು ನೋವು ಹಾಳಾದ್ದು ಹಿಂದ್ಗಡೆ ಸೇರಿಸ್ಬಿಡ್ತೀವಿ ಹಳಾದಿ ಶುಗರ್ ಹೋಗೋದೇ ಇಲ್ಲ ಬಂದ ಮೇಲೆ ಆಯ್ತು ಅದನ್ನ ಬೈದಂಗೆ ಅದನ್ನ ಎಲ್ಲವೂ ಕಾಲು ಆಗಿರ್ಬೋದು ಕೈ ನೋವು ಆಗಿರ್ಬೋದು ತಲೆನೋವು ಆಗಿರ್ಬೋದು ಪ್ರತಿಯೊಂದು ನಮಗಿದು ಬೇಕು ಅಂತ ಮಾಡಿರಲ್ಲ ಗೊತ್ತಿಲ್ಲದೆ ಆದ ಒಂದು ತಪ್ಪು ನಮ್ಮ ದೇಹ ಅದಕ್ಕೆಲ್ಲ ಸ್ಪಂದಿಸ್ತಾ ಇರುತ್ತೆ ನಾವು ಅನ್ಕೊಂತೀವಿ ಈ ದೇಹಕ್ಕೆ ಏನು ಗೊತ್ತಾಗುತ್ತೆ ಅಂತ ಆದರೆ ಪ್ರತಿ ಒಂದು ಭಾಗಗಳಿಗೂ ಒಳಗಡೆ ಕಣಗಳಿಗೂ ಒಂದು ಆತ್ಮ ಇದೆ ಅಂತೆ ಅವಕ್ಕೆಲ್ಲ ಗೊತ್ತಾಗುತ್ತೆ ಅದಕ್ಕೆ ಇವಾಗೆಲ್ಲ ಬಂದಿರೋದು ಫಾರ್ ಗಿವ್ನೆಸ್ ಗ್ರಾಟಿಟ್ಯೂಡು ಐ ಲವ್ ಯು ಅಂತ ಹೇಳುದು ಸೆಲ್ಫ್ ಲವ್ ಇವೆಲ್ಲ ಬಂದಿರೋದು ಹೀಗೆ ಆ ದೇಹ ನಮ್ಮ ಒಂದು ಮಾತುಗಳಿಗೆ ಸ್ಪಂದಿಸ್ತೆ ಹಾಳಾದ್ದು ಹೇಳಿದ್ರೆ ಆಯ್ತು ಇವ್ರು ನಾನು ಬೈಕೊಳ್ತಿದ್ದಾರೆ ಆಯ್ತು ಇವರಿಗೆ ನಾನು ನೋವು ವಾಸಿ ಆಗಬಾರ್ದು ಹೀಗೆ ಇರಲಿ ಅಂತೇಳಿ ಅದು ಹಾಗೆ ಇರುತ್ತೆ ಅದೇ ಪ್ರೀತಿಯಿಂದ ಅದನ್ನು ಕ್ಷಮೆ ಕೇಳಿದಾಗ ಐ ಲವ್ ಯು ಅಂತ ಹೇಳಿದಾಗ ಅದು ಸ್ಪಂದಿಸ್ಬಿಟ್ಟು ನಮ್ಗೆ ಹುಷಾರು ಮಾಡಿ ಯಾರೋ ಹೀಗೆ ಒಂದು ಸೆಷನಲ್ಲಿ ಕ್ವಶನ್ ಕೇಳಿದ್ರು ಐ ಲವ್ ಯು ಅಂತ ಹೇಳಿದ್ರೆ ಹೇಗ್ರಿ ಡಿಸೀಸಿಗೆ ಅದು ಹಾಗೆ ಬಿಡಲ್ಲ ಅಂತ ಏನೂ ಇರೋದಿಲ್ಲ ಐ ಲವ್ ಯು ಅಂತ ಹೇಳೋದಕ್ಕೆ ನೀನು ಬಂದಿದ್ದು ನನಗೇನು ದುಃಖವಿಲ್ಲ ನಿನ್ನಿಂದ ನಾನೇನೋ ಪಾಠ ಕಲಿತಿದ್ದೀನಿ ಅಂತ ಹೇಳಿದ್ರಾಗ ಅದು ಹೋಗ್ಬಿಡುತ್ತೆ ಅದು ಇರೋದಿಲ್ಲ ಅದು ಇಷ್ಟಪಡೋದೂ ಇಲ್ಲ ನಂತರ ಈಗ ಕ್ಷಮೆ ಹೆಂಗ್ ಕೇಳ್ಕೊಂಡ್ವಿ ಅಂತ ನಾನು ಹೇಳದೆ ಆಗ್ಲೇ ಆದ್ರೆ ಕ್ಷಮೆ ಕೇಳ್ಬಿಡ್ತೀವಲ್ಲ ಅದು ನಮಗೆ ಹೆಂಗ್ ಗೊತ್ತಾಗ್ಬೇಕು ನಾವು ಅವ್ರನ್ನ ಕ್ಷಮಿಸಿದೀವಾ ಇಲ್ಲ ಅಂತ ಯಾರು ಹೇಳ್ತೀರಾ ನಾವು ಅವ್ರನ್ನ ಕ್ಷಮಿಸಿದೀವಾ ಇಲ್ಲ ಅಂತ ಒಂದು ಬೇಕಲ್ಲ ಕಂಪೇರ್ ಮಾಡ್ಕೊಳಕ್ಕೆ ಒಂದು ಏನು ದಾರಿ ಹೇಗ್ ಗೊತ್ತಾಗುತ್ತೆ ಮಾತಾಡ್ಸೋದು ಓಕೆ ದಟ್ ಇಸ್ ಕರೆಕ್ಟ್ ಇನ್ನೂ ಇದೆ ಹ ಏನಂತ ಅದು ಒಂದು ಹಾ ಕ್ಷಮಿಸಿದನ್ ಬಂದು ಇನ್ನು ಏನು ಅಂತಂದ್ರೆ ನಮಗೆ ತುಂಬಾ ಸಲ ಜಗಳ ಹಾಡ್ದಾಗ ನೋಡ್ರಿ ಈಗ ಎಷ್ಟು ಅಂತಂದ್ರೆ ಒಂದು ಅತ್ಯುತ್ತಮವಾದ ಉದಾಹರಣೆ ಅಂದ್ರೆ ಪಾಟನ್ ಪಾರ್ಟಿಷನ್ ಆಗುತ್ತಲ್ಲ ಅಣ್ಣ ತಮ್ಮಂದ್ರದ್ದು ಎಲ್ಲ ಪಾರ್ಟಿಷನ್ ಆಗಿ ಏನೋ ಮೋಸ ಆಗಿರುತ್ತೆ ಎಲ್ಲರಿಗೂ ಸರಿಯಾಗಿ ಯಾರೂ ಪಾಲು ಮಾಡಲ್ಲ ಮೋಸ ಆಗಿರುತ್ತೆ ಅದನ್ನ ವರ್ಷಗಟ್ಟಲೆ ಆದರೂ ನೆನ್ಪಿಟ್ಕೊಂಡಿರ್ತೀವಿ ಅಲ್ಲ ಅವ್ರ ಹೆಸ್ರೆತ್ತುಬೇಡ್ರಿ ನನ್ನ ಮುಂದೆ ಅವ್ರ ಹೆಸರು ಹೇಳಿದ್ರೆ ನನಗೆ ಸಿಟ್ಟು ಬರುತ್ತೆ ಅವರು ನೋಡಿದರೆ ಸಿಟ್ಟು ಬರುತ್ತೆ ಈ ಥರ ನಮ್ಮಲ್ಲಿ ಆಗ್ತಾ ಇರುತ್ತಲ್ಲ ಆದರೆ ಕ್ಷಮೆ ಮಾಡಿದ ಮೇಲೆ ಅವ್ರನ್ನ ನೋಡಿದ್ರು ಹೆಸ್ರು ಕೇಳಿದ್ರು ಅವರ ಧ್ವನಿ ಕೇಳಿದರೂ ಸಹ ನಮಗೆ ಯಾವುದೇ ಒಂದು ವಿಕಾರಗಳ ನಮ್ಮ ಮನಸ್ಸಿನಲ್ಲಿ ಹುಟ್ಟಬಾರದು ಅದು ನಿಜವಾದ ಕ್ಷಮೆ ಧ್ಯಾನದ ಜೊತೆ ಜ್ಞಾನ ತುಂಬ ಅವಶ್ಯಕತೆ ಇದೆ ಈಗ ನಾನು ಹೇಳಿದ್ಮೇಲೆ ಕರೆಕ್ಟ್ ಪಾಯಿಂಟ್ ನೀವು ಕೇಳಿದ್ರಿ ತಪ್ಪಿಲ್ಲ ಚೆನ್ನಾಗಿ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಯಾಕೆ ಅಂದರೆ ನಾವು ಸಂಪೂರ್ಣವಾಗಿ ಇಲ್ಲಿಂದ ಅವ್ರನ್ನ ನಮ್ಗೆ ಎಷ್ಟೇ ನೋವು ಕೊಟ್ಟಿರಲಿ ಅವರು ಯಾಕೆ ಮೋಸ ಅಲ್ಲ ಇಲ್ಲ 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 ನಮ್ಮ ಮನಸ್ಸನ್ನು ಆ ಒಂದು ಭಾವನೆಗಳಿಂದ ತುಂಬಿಬಿಟ್ಟು ಏನು ಮಾಡ್ತಾ ಇದ್ದೀವಿ ಆತಂಕ ಸೃಷ್ಟಿ ಮಾಡ್ತಾ ಇದ್ವಿ ಅಕಸ್ಮಾತಿಗೆ ಅವ್ರು ನೋಡಿ ಬಂದು ಎಲ್ಲಾದರೂ ನೋಡಿ ಬಂದು ಧ್ಯಾನಕ್ಕೆ ಕುತ್ಕೊಳ್ಳ್ರಿ ನಿಮಗೆ ಧ್ಯಾನ ಹತ್ತಲ್ಲ ಖಂಡಿತ ಯಾವಾಗ ನಾವು ಅವ್ರನ್ನ ಸಂಪೂರ್ಣ ನಮ್ಮಲ್ಲಿ ಕಿತ್ತ ನಾವು ಇನ್ನೊಂದು ಜನ ಭಾಳ ಜನ ಅನ್ಕೊತಾರೆ ಅವ್ರನ್ನ ಕ್ಷಮಿಸ್ಬಿಟ್ರೆ ಅವ್ರಿಗೆ ಒಳ್ಳೇದಾಗ್ಬಿಡುತ್ತೇನೋ ಅಂತಾರೆ ಇದು ತಪ್ಪು ಅವ್ರನ್ನ ಕ್ಷಮಿಸಿದ್ರೆ ಅವ್ರಿಗೆ ಒಳ್ಳೇದಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಆದರೆ ನಮಗೆ ಒಳ್ಳೇದಾಗುತ್ತೆ ಕ್ಷಮೆ ಮಾಡೋದ್ರಿಂದ ಸೋಲ್ ಡೆವಲಪ್ಮೆಂಟ್ ಆಗುತ್ತೆ ಇದು ಖಂಡಿತ ಇದು ನೀವು ಎಕ್ಸ್ಪರಿಮೆಂಟ್ ಮಾಡಿ ನೋಡಿ ಮೇಡಮ್ ಬೇಕಾದ್ರೆ ಮಾಡಿ ಧ್ಯಾನದ ಶಕ್ತಿ ಬರಬೇಕು ಸಾಧನೆ ಮಾಡಬೇಕು ಆಮೇಲೆ ಅದೇ ಹೋಗುತ್ತೆ ಅನ್ನೋದು ಅಲ್ಲ ಅಲ್ಲ ಅದು ಓಕೆ ಸೊ ಅವ್ರನ್ನ ಏನು ನೋಡಿದ್ರು ಧ್ವನಿ ಕೇಳಿದ್ರು ನಮ್ಮಲ್ಲಿ ಯಾವ ವಿಕಾರ ಭಾವನೆಗಳು ಕುಟ್ಕೊಳ್ಬಾರ್ದು ಇದು ಒಂದು ನಂತರ ಇನ್ನ ಕೆಲವರು ಇರ್ತಾರೆ ಸಾರಿ ಹೇಳೋದು ಮತ್ತೆ ಸ್ವಲ್ಪ ತಪ್ಪು ಮಾಡೋದು ಏ ಸಾರಿ ಹೇಳ್ತೀವಲ್ಲ ಹೆಂಗಿದ್ರು ಮತ್ತೆ ಮಾಡಿದ್ರೆ ಆಯ್ತು ಏನಾಗುತ್ತೆ ಅದು ಅಲ್ಲ ಕ್ಷಮೆ ಮಾಡಬೇಕು ಮರಿಬೇಕು ಪರಿವರ್ತನೆ ಆಗಬೇಕು ಪರಿವರ್ತನೆ ಆಗಬೇಕು ಮಾತಾಡ್ಸ್ರಿ ಯಾಕೆ ಮಾತಾಡ್ಸ್ಬಾರ್ದು ಮಾಡಲಿ ಆರಾಮಾಗಿ ಮಾತಾಡ್ಸ್ರಿ ಏನು ರೀ ಚೆನ್ನಾಗಿದ್ದೀರಾ ಅಂತ ಅದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ ಕರೆಕ್ಟಾಗಿ ಹೇಳಿದ್ರೆ ನೋಡ್ರಿ ನೀವು ಹೀಗೆ ಒಂದು ಸೆಷನ್ನಲ್ಲಿ ಇದು ಆನ್ಲೈನ್ ಸೆಷನ್ನಲ್ಲಿ ಒಬ್ರಿಗೂ ಕೇಳ್ತಾ ಇದ್ರಂತೆ ಕ್ಷಮೆ ಅನ್ನೋ ವಿಷಯನೆಲ್ಲ ಕೇಳಿಬಿಟ್ಟು ಅವ್ರನ್ನೆಲ್ಲ ಕ್ಷಮಿಸಬೇಕು ಥ್ಯಾಂಕ್ ಯು ಹೇಳಬೇಕು ಐ ಲವ್ ಯು ಅಂತ ಹೇಳಬೇಕು ಅಂತ ಆ ಮೇಡಮ್ ಬಗ್ಗೆ ಒಬ್ರು ತುಂಬ ಅಪಪ್ರಚಾರ ಮಾಡಿದ್ರಂತೆ ಯಾರಿಗಾದರೂ ನೋವಾಗುತ್ತ ಇಲ್ಲ ಅಪಪ್ರಚಾರ ಮಾಡಿದ್ರಿ ನಾವು ಆಗಿದ್ರೇ ನಮ್ಮ ಬಗ್ಗೆ ಹೇಳಿದರೆ ನೋವಾಗುತ್ತೆ ಅಂಥದ್ದು ಒಳ್ಳೆಯವರಿಗೆ ಇವ್ರು ಅಂತ ಅಂತೇಳಿದರೆ ಅಪಪ್ರಚಾರ ಮಾಡೋದು ತುಂಬ ನೋವಾಗುತ್ತೆ ಆದರೆ ಆ ಮೇಡಮ್ ಏನು ಮಾಡಿದ್ರು ಇದೆಲ್ಲ ಕೇಳಿದ್ದಕ್ಕೆ ಡೈಲಿ ಅವ್ರನ್ನ ಸಾ ಅವ್ರನ್ನ ಅವ್ರನ್ನ ಸಾರಿ ಕೇಳಿ ಡೈಲಿ ಅವರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳ್ತಾ ಬಂದ್ರಂತ ಕೇವಲ ಕೆಲವೇ ದಿನಗಳಲ್ಲಿ ಆ ಮೇಡಮ್ ಯಾರು ಅಪಪ್ರಚಾರ ಮಾಡಿದ್ರು ಅವ್ರು ಫೋನ್ ಮಾಡಿಬಿಟ್ಟು ಇವ್ರಿಗೆ ಹೇಳಿದ್ರಂತೆ ಮೇಡಮ್ ನಿಮ್ಮ ಬಗ್ಗೆ ತುಂಬ ಅಪಪ್ರಚಾರ ಮಾಡಿದ್ದೀನಿ ದಯವಿಟ್ಟು ನಿಮಗೆ ಎಷ್ಟು ನೋವು ಕೊಟ್ಟಿದ್ದೀನಿ ಕ್ಷಮಸ್ತ್ರೀ ಅಂತ ಹೇಳಿದ್ರು ನೋಡ್ರಿ ಇದಲ್ಲ ನೋಡ್ರಿ ಇದು ಅದು ಮುಂದೆ ಬರುತ್ತೆ ಥ್ಯಾಂಕ್ಸ್ ಹೇಳೋದ್ರಿಂದ ಏನಾಗುತ್ತೆ ಅಂತೇಳಿ ಹ್ಞೂ ಹೀಗೆ ನಾವು ಮಾಡಬೇಕು ಮೋಸ ಆಗುತ್ತೆ ಮೇಡಮ್ ಬಿಫೋರ್ ಮೆಡಿಟೇಷನ್ನು ಅವೆಲ್ಲ ಅಂದ್ಕೋಬೇಕು ಆಫ್ಟರ್ ಮೆಡಿಟೇಷನ್ ನೋ ಯಾಕೆ ನೀವು ಕೇಳ್ಬೋದು ಯಾಕೆ ಇವೆಲ್ಲ ನಾವು ಮಾಡ್ಕೋಬೇಕು ಅಂತಂದರೆ ಇವನ್ನೆಲ್ಲ ನಾವು ನಿವಾರಿಸ್ಕೊಂಡಾಗ ಇವೆಲ್ಲ ಅಡ್ಡಿಗಳು ಬ್ಲಾಕ್ಸ್ ಇವೆಲ್ಲ ಇವನ್ನೆಲ್ಲ ನಿವಾರಿಸ್ಕೊಂಡಾಗ ನಾವು ಇನ್ನೂ ಧ್ಯಾನದಲ್ಲಿ ಮುಂದಿನ ಹಂತಗಳಿಗೆ ಹೋಗಿ ಆತ್ಮದ ಬೆಳವಣಿಗೆ ಆಗ್ತಾ ಹೋಗುತ್ತೆ ಅದು ನಮ್ಮ ಉದ್ದೇಶ ಧ್ಯಾನ ಮಾಡಿದರೆ ಅದಕ್ಕೆ ಸರ್ ಹೇಳ್ತಾರೆ ನೀವು ಧ್ಯಾನ ಮಾಡೋದು ಆರೋಗ್ಯಕ್ಕಾಗಿ ಬೇಡನೇ ಬೇಡ ಅನ್ಕೋಬೇಡ್ರಿ ನೀವು ಅಂತಾರೆ ಯಾಕೆಂದರೆ ಸಹಜವಾಗಿ ಆರೋಗ್ಯ ನಮಗೆ ಸಿಗ್ತಾ ಹೋಗುತ್ತೆ ಧ್ಯಾನ ಮಾಡೋದ್ರಿಂದ ಅಕಾಸ್ಮಿಕ್ ಎನರ್ಜಿಯಿಂದ ನಮ್ಮ ಬಾಡಿ ಎಲ್ಲ ಕ್ಲನ್ಸ್ ಆಗ್ಬಿಟ್ಟು ಅಲ್ಲಿರೋ ಬ್ಲಾಕೇಜಸ್ಗಳು ಎಲ್ಲ ಕ್ಲಿಯರ್ ಆಗ್ತವೆ ಚಕ್ರಗಳೆಲ್ಲ ಕ್ಲಿಯರ್ ಆಗ್ತವೆ ಆದರೆ ನಮ್ಮ ಉದ್ದೇಶ ಅದಕ್ಕೆ ನಾನು ಏನು ಟೈಟಲ್ ಕೊಡಬೇಕು ಇವತ್ತಿನ ಸ್ಪೀಚಿಗೆ ಹೇಳೋ ವಿಷಯ ನೆನಪಿದೆ ಏನು ಕೊಡಬೇಕು ಅಂತ ಗೊತ್ತಾಗ್ಲಿಲ್ಲ ಆಮೇಲೆ ಹಂಗೆ ಹೊಳಿತು ನನಗೆ ಪರ್ಪಸ್ ಆಫ್ ಲೈಫ್ ಅಂತ ಹೇಳ್ಕೊಂಡು ನಮ್ಮ ಜೀವನದ ಉದ್ದೇಶ ಅದು ನಮ್ಮ ಜೀವನದ ನಿಜವಾದ ಉದ್ದೇಶ ಓಕೆ ಹೀಗೆ ಕ್ಷಮೆ ಮಾಡಿದ ನಂತರ ಮತ್ತೆ ಅಂತಹ ತಪ್ಪನ್ನು ಮಾಡಬಾರದು ನಂತರ ಪರಿಶೀಲನೆ ಮಾಡ್ಕೊಳ್ತಾ ಇರ್ಬೇಕು ಅವಾಗವಾಗ ಅವ್ರ ಮೇಲೇನಾದ್ರೂ ನನಗೆ ಕೋಪ ಬರ್ತಾ ಇದ್ದೇನಾ ಇನ್ನು ನಾನು ಯಾರನ್ನಾದರೂ ಕ್ಷಮಿಸಿದಿನಾ ಇಲ್ವಾ ಇನ್ನು ನನ್ನೊಳಗಡೆ ದ್ವೇಷ ಇದೇನಾ ಅಂತ ನಮ್ಮನ್ನು ನಾವು ಪರಿಶೀಲನೆ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಹೋಗ್ಬೇಕು ಅದು ನಿಜವಾದ ಫರ್ಗ್ಯೂನೆಸ್ ಅದು ಕ್ಷಮೆ ಅದಕ್ಕೆ ಕ್ಷಮೆ ಕೇಳ್ಕೊಳ್ಳೋಕ್ಕೂ ರೆಡಿ ಇರಬೇಕು ಕ್ಷಮಿಸೋಕ್ಕೂ ರೆಡಿ ಇರಬೇಕು ನಾವು ತಪ್ಪು ಮಾಡ್ತೀವ ಬರೀ ನಾವು ಯಾರನ್ನೇನು ಸಾರಿ ಕೇಳೋದು ಮೋಸ ನಾವು ಮಾಡಿಲ್ವಾ ನಾವು ಮಾಡ್ತಾ ಇಲ್ವಾ ಮಾಡಿರ್ತೀವಿ ತುಂಬ ಮಾಡಿರ್ತೀವಿ ಅದಕ್ಕೆ ಅದನ್ನು ಸಹ ಹೃದಯಪೂರ್ವಕವಾಗಿ ಅವ್ರನ್ನ ಯಾರಿಗೆ ನೋವು ಅವ್ರನ್ನ ಕ್ಷಮೆ ಕೇಳ್ಬಿಟ್ಟು ಹೀಗೆ ಒಂದು ಪ್ರೇಮನಾಥ್ ಸರ್ ಯಾವಾಗಲೂ ಒಂದು ಉದಾಹರಣೆ ಹೇಳಿದ್ರು ಅವರು ಆಸ್ಟ್ರಲ್ ಸರ್ಜರಿಯಲ್ಲಿ ಈ ಥರ ಮಾಡಿಸ್ತಾರೆ ಫಸ್ಟ್ ಫರ್ಗಿವ್ನೆಸ್ ಮಾಡಿಸ್ತಾರೆ ಒನ್ ಡೇ ವರ್ಕ್ಶಾಪ್ ಅದು ಅದೆಲ್ಲ ಮೇಲೆ ಎನರ್ಜಿ ಫುಲ್ಲು ಫ್ಲೋ ಆಗಬೇಕು ಆ್ಯಕ್ಚುಲಾಗಿ ಒಬ್ಬ ಮೇಡಮ್ಗೆ ಎನರ್ಜಿ ಫ್ಲೋ ಆಗಿದ್ದೇ ಗೊತ್ತಾಗಲಿಲ್ಲ ಅಂತವ್ರಿಗೆ ಯಾಕೆ ನಂಗೆ ಈಗ ಆಗ್ತಾ ಇದೆ ಎನರ್ಜಿ ಫ್ಲೋನೇ ಆಗ್ತಾ ಇಲ್ಲಲ್ಲ ಅಂತ ಸರಿ ಅಂತೇಳಿ ಮಧ್ಯಾಹ್ನ ಲಂಚ್ ಟೈಮ್ ಆಯಿತು ಅವರು ಊಟ ಮಾಡ್ತಾ ಇದ್ದಂತ ನೆನ್ಪು ಮಾಡಿಕೊಂಡು ಅದರಲ್ಲಿ ಸಾರು ಹೇಳ್ತಾರೆ ನೀವು ಯಾರಿಗಾದ್ರೂ ನೆನ್ಪು ಮಾಡಿಕೊಂಡು ಒಬ್ಬೊಬ್ಬರು ಒಬ್ಬೊಬ್ಬರನ್ನ ಕ್ಷಮಿಸ್ತಾ ಹೋಗಿ ಅಂತ ಹೇಳ್ತಾರೆ ಆ ಮೇಡಮ್ಮು ಹಂಗೆ ನೆನಪು ಮಾಡ್ಕೊಂಡಾಗ ಒಂದು ವರ್ಷದಿಂದ ಅವರ ತಾಯಿಯ ಜೊತೆ ಮಾತಾಡ್ತಾ ಇರಲಿಲ್ಲವಂತ ನಾತು ಬಿಟ್ಟಿದ್ರಂತೆ ಯಾವುದೋ ಒಂದು ಜಗಳ ತಪ್ಪಲ್ವಾ ಅದು ಹ್ಞೂ ಸಡನ್ನಾಗಿ ಜ್ಞಾಪಕ ಬಂದು ಅವ್ರ ತಾಯಿಗೆ ಫೋನ್ ಮಾಡಿಬಿಟ್ಟು ಅಳ್ತಾ ಅಳ್ತಾ ಅವ್ರ ಅಮ್ಮಗೆ ಸಾರಿ ಕೇಳ್ತಾರೆ ಇಲ್ಲಮ್ಮ ನಿನ್ನ ತಾಯಿ ಅವತ್ತು ಮಕ್ಕಳ ಮೇಲೆ ಕೋಪ ಇಟ್ಕೊಳ್ಳಲ್ಲ ದ್ವೇಷ ಸಾಧಿಸೋದಿಲ್ಲ ಇಲ್ಲಮ್ಮ ನೀನೇನು ತಪ್ಪು ಮಾಡಿಲ್ಲ ನಿನ್ನೇನು ಕ್ಷಮಸ ಅಂತದ್ದು ಏನು ಮಾಡಿಲ್ಲ ಅಂದರೆ ಇಲ್ಲ ನೀನು ಕ್ಷಮಿಸಲೇಬೇಕು ಅಂದಾಗ ಆ ತಾಯಿ ಕ್ಷಮಿಸಿ ಆಯ್ತಮ್ಮ ಕ್ಷಮಿಸಿದ್ದೀನಿ ಅಂದ ತಕ್ಷಣ ಅವಾಗ ಅವ್ರಿಗೆ ಸಮಾಧಾನ ಆಗಿ ಆಮೇಲೆ ಒಳಗಡೆ ಬಂದು ಧ್ಯಾನಕ್ಕೆ ಕೂತಾಗ ಎನರ್ಜಿ ಫುಲ್ಲು ಫ್ಲೋ ಆಗ್ತಾ ಇದೆ ಅವ್ರಿಗೆ ನೋಡಿ ಇಂಥ ಉದಾಹರಣೆಗಳು ಬೇಕಾದಷ್ಟಿದಾವೆ ನಮ್ಮ ಕಣ್ಣ ಮುಂದೆ ಹೀಗೆ ಕ್ಷಮೆ ಕೇಳಿಕೊಂಡು ನಮ್ಮ ತಪ್ಪುಗಳನ್ನು ತಿದ್ದುಕೊಂಡು ಪುನಃ ಅಂಥ ತಪ್ಪನ್ನು ಮಾಡದೆ ಪರಿವರ್ತನೆ ಜೀವನವನ್ನು ನಾವು ನಡೆಸಬೇಕು ಅದು ಕ್ಷಮೆಯ ಮಹತ್ವ ಓಕೆ ನೆಕ್ಸ್ಟ್ ಪಾಯಿಂಟಿಗೆ ಹೋಗೋಣ ಅಕ್ಸೆಪ್ಟೆನ್ಸ್ ಅಂದರೆ ಅಂಗೀಕಾರ ಮನೋಭಾವ ಇದು ತುಂಬಾ ಇಂಪಾರ್ಟೆಂಟ್ ಹೇಗೆ ಅಂದರೆ ಯಾರ್ಯಾರು ನಾವು ಅಕ್ಸೆಪ್ಟ್ ಮಾಡ್ಕೊಳಲ್ಲ ಅಂದರೆ ಮನುಷ್ಯರನ್ನು ಪರಿಸ್ಥಿತಿಗಳನ್ನು ಕಾಯಿಲೆಗಳನ್ನು ಅಕ್ಸೆಪ್ಟ್ ಮಾಡ್ಕೊಳಲ್ಲ ಇಲ್ಲಿ ಇನ್ನೊಂದು ವಿಷಯ ಸಾಮಾನ್ಯವಾಗಿ ಕೆಲವ್ರಿಗೆ ಗೊತ್ತೇ ಇರುತ್ತೆ ಮೇಲಿನ ಲೋಕಗಳಲ್ಲಿ ಅಲ್ಲಿ ಒಂದು ಅಗ್ರಿಮೆಂಟ್ ಮಾಡ್ಕೊಂಡು ಬಂದಿರ್ತೀವಿ ನಾವು ಇವರೇ ನನ್ನ ಗಂಡ ಇವರೇ ನನ್ನ ಹೆಂಡತಿ ಇವರೇ ನನ್ನ ಮಕ್ಕಳು ಇವರೇ ನನ್ನ ಫ್ರೆಂಡ್ಸು ಇವರೇ ಬೇಕು ನನಗೆ ಅಷ್ಟೇ ಅಲ್ಲ ನನಗೆ ಇಂಥ ಸಮಯದಲ್ಲಿ ಇಂಥ ಕಾಯಿಲೆ ಬರಬೇಕು ಅಂತ ನಾವೇ ಆರಿಸ್ಕೊಂಡು ಅಗ್ರಿಮೆಂಟ್ ಮಾಡಿಕೊಂಡು ಇಲ್ಲಿ ಬಂದಿರ್ತೀವಿ ಆದರೆ ಇಲ್ಲಿ ಬಂದ ಮೇಲೆ ವಾ ಭಗವಂತ ಎಂಥ ಗಂಡನ ಕಟ್ಬಿಟ್ಟಿಯಪ್ಪ ಎಂಥ ಎಂಟಿನ್ ಕಟ್ಬಿಟ್ಟಿಯಪ್ಪ ಅತ್ತೆ ಎಂಥ ಅತ್ತೆನ್ ಕೊಟ್ಟಿದೀಯ ನನಗೆ ಇವ್ರ ಕಾಲಗೆ ಸಾಕಾಗೋಗ್ಬಿಟ್ಟಿದೆ ಕೇಳ್ಕೊಂಡು ಬಂದಿದ್ದು ನಾವೇ ಮತ್ತೆ ನಾವೇ ಬೈತಾ ಇದ್ದೀವಿ ಇನ್ನ ಆಂಧ್ರದಲ್ಲಿ ಪಾರ್ವತಿ ಮೇಡಮ್ ಅಂತ ಒಬ್ಬರಿದ್ರು ಅವರಷ್ಟು ತುಂಬಾ ಚಂದ ಸುಂದರವಾಗಿ ಹೇಳ್ತಾ ಇದ್ರು ನಮ್ಮ ಸೂಟ್ ಕೇಸ್ ಮೇಲಿಂದ ಬರ್ಬೇಕು ಒಂದು ಸೂಟ್ ಕೇಸ್ ತಂದಿರ್ತೀವಂತೆ ನಾವು ಅದರಲ್ಲಿ ನಮ್ಮ ಕೆಲ್ಸಗಳು ನಮ್ಮ ಫ್ಯಾಮಿಲಿ ಮೆಂಬರ್ಸು ಆಗಿರಬೇಕು ಏನು ಪರಿಸ್ಥಿತಿ ಎಲ್ಲ ಸೂಟ್ ಕೇಸ್ ತಗೊಂಡ್ ಬಂದಿರ್ತೀವಿ ಇಲ್ಲಿ ಮೇಲೆ ಆ ಸೂಟ್ ಕೇಸು ಖಾಲಿ ಮಾಡದಷ್ಟೇ ನಮ್ಮ ಕೆಲಸ ನೋಡಿ ಅಷ್ಟೊಂದು ತಂದ ಮೇಲೆ ಮತ್ತೆ ಹಾಕಿ ಈ ಗುಣಗಾಟ ಅಯ್ಯೋ ನಾನು ಧ್ಯಾನ ಮಾಡ್ತಾ ಇದ್ದೀನಿ ಎಷ್ಟು ಒಳ್ಳೆ ಧ್ಯಾನಿ ನಾನು ನನಗ್ಯಾಕೆ ಸಕ್ಕರೆ ಕಾಯಿಲೆ ಬಂತು ನನಗೆ ಯಾಕೆ ಕ್ಯಾನ್ಸರ್ ಬಂತು ಅಕ್ಸೆಪ್ಟ್ ಮಾಡ್ಕೋಬೇಕು ಏನೇ ಬರಲಿ ಯಾಕೆ ಅಕ್ಸೆಪ್ಟ್ ಮಾಡ್ಕೋಬೇಕಂತ ನೀವು ಕೇಳ್ಬೋದು ಯಾಕೆಂದ್ರೆ ಅಕ್ಸೆಪ್ಟ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಮನಸ್ಸು ನಿರಾಳವಾಗಿರುತ್ತೆ ಸಪೋಸ್ ಅತ್ತೆ ಜಗಳಾಡ್ತಾ ಇದ್ರೆ ದಿನ ಜಗಳಾಡ್ತಾ ಮನಸ್ಸು ಸಮಾಧಾನವಾಗಿಲ್ಲ ಯಾವ ಧ್ಯಾನ ಹತ್ತೋಲ್ಲ ಅವಾಗ ಅದೇ ಅತ್ತ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಓಕೆ ನಮ್ಮ ಅತ್ತೆ ಈ ಥರ ಇದ್ದಾರೆ ಅವ್ರ ಸ್ವಭಾವೇ ಹಾಗೆ ಅತ್ತೆ ಅತ್ತೆ ಮಾವ ತಂದೆ ತಾಯಿಯ ಸ್ವರೂಪ ಅಂತ ಹೇಳ್ತಾರಲ್ಲ ನಾನು ಹಾಗೆ ಭಾವಿಸೋಣ ಅಂತೇಳಿ ಸುಮ್ಮನೆ ಇದ್ಬಿಟ್ರೆ ಏನೂ ಆಗೋಲ್ಲ ಅವರ ಅವ್ರ ಪಾಡಿಗೆ ಅವರು ಬೈತಾಯಿರ್ತಾರೆ ನಮ್ಮ ಪಾಡಿಗೆ ನಾವು ಸಮಾಧಾನ ಸ್ಥಿತಿಯಲ್ಲಿ ಇರ್ತೀವಿ ಇದೆಲ್ಲ ಯಾಕೆ ಮಾಡ್ಬೇಕು ನಾವು ಮೈಂಡ್ ಜೀರೋ ಲೆವೆಲಿಗೆ ಬರಬೇಕು ಅಂತ ಇಲ್ಲಾಂದರೆ ಧ್ಯಾನಕ್ಕೆ ಬಂದು ನಾವು ಏನು ಪ್ರಯೋಜನವೇ ಇಲ್ಲ ಎಷ್ಟು ಕ್ಲಾಸ್ಗಳನ್ನು ಕೇಳಿದ್ರೇನು ಎಷ್ಟು ತಾಸು ಧ್ಯಾನ ಮಾಡಿದ್ರೇನು ಎಲ್ಲ ಝೀರೋ ಆಗ್ಬಿಡುತ್ತೆ ಎಷ್ಟೋ ಜನ ಎಲ್ಲ ಗೊತ್ತಿರುತ್ತೆ ಆದರೂ ಸಹ ಇಲ್ಲ ನನಗೆ ಕಾಯಿಲೆ ಬರಬಾರ್ದಾಗಿತ್ತು ಇಲ್ಲ ಎಕನಾಮಿಕಲ್ ಕಂಡೀಷನ್ ಅಂದ್ರೆ ಹಣಕಾಸಿನ ಸಮಸ್ಯೆ ಉಂಟಾದರೆ ಅಯ್ಯೋ ಧ್ಯಾನ ಮಾಡಿದರೆ ವೈಭೋಗ ಅಂತ ಹೇಳ್ತಾರೆ ನನಗೆ ಯಾವ ವೈಭೋಗ ಇದೆ ಎಲ್ಲ ಲಾಸ್ಸು ಒಪ್ಕೋಬೇಕು ಏನ್ ಬರುತ್ತೆ ಅದನ್ನು ಒಪ್ಕೊಳ್ಬೇಕು ಇದಕ್ಕೆ ಇನ್ನೊಬ್ರದ್ದು ಉದಾಹರಣೆ ಇದೆ ಒಬ್ರು ಫಾರಿನ್ನರ್ ಅವ್ರ ಹೆಸರು ನೆನಪಿಗೆ ಬರ್ತಾ ಇಲ್ಲ ಲೂಯಿಸ್ ಎಲ್ಹೆ ಅಂತ ತುಂಬಾ ಒಳ್ಳೆ ರೈಟರ್ ಅವರು ಸಾಕಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ ಪುಸ್ತಕಗಳನ್ನು ಹೇಗೆ ಬರೆದಿದ್ದಾರೆ ಅಂದ್ರೆ ಸಾಕಷ್ಟು ಕ್ಲಾಸ್ಗಳನ್ನು ಕೇಳಿ ಎಲ್ಲಾ ಸೆಷನ್ಸ್ ಅಟೆಂಡ್ ಮಾಡಿ ಪುಸ್ತಕಗಳನ್ನು ಬರ್ದಾರೆ ಎಲ್ಲ ಪುಸ್ತಕಗಳು ಅವರ ಅರವತ್ತನೇ ವಯಸ್ಸಿನಲ್ಲಿ ಅವರಿಗೆ ಕ್ಯಾನ್ಸರ್ ಬಂತು ಅವರಿಗೆ ಆಶ್ಚರ್ಯ ಯಾಕೆ ಬಂತು ಇದು ನನಗೆ ಈ ವಯಸ್ಸಿನಲ್ಲಿ ಇಷ್ಟೆಲ್ಲ ನಾನು ಪ್ರಚಾರ ಮಾಡಿ ನಾಲೆಡ್ಜ್ ಕೊಟ್ಟು ಸೆಷನ್ಸ್ ಮಾಡಿ ಹಾಗೆ ಅವರು ತಮ್ಮ ಲೈಫನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಹೋದ್ರಂತೆ ಚಿಕ್ಕ ವಯಸ್ಸಿನಲ್ಲಿ ಅವರಿಗೆ ಒಂದು ಸೆಕ್ಷುವಲ್ ಹಾಸ್ಮೆಂಟ್ ಆಗಿರ್ತಾವ್ರ ಮೇಲೆ ಅವಾಗಿಂದ ಅವರಿಗೆ ತಮ್ಮನ್ನು ತಾವು ಒಪ್ಕೊಳ್ತಾ ಇರೋಲ್ಲ ಅವರು ಅವ್ರಿಗೆ ಅವ್ರು ನೋಡಿದ್ರೆ ಅವ್ರಿಗೆ ಅಸಹ್ಯ ಅದು ಆ ಥರ ಅವ್ರಿಗೆ ಭಾವನೆ ಇತ್ತಂತೆ ಯಾವಾಗ ಈ ವಿಷಯ ಅವ್ರಿಗೆ ಗೊತ್ತಾಯ್ತೋ ಕ್ಯಾನ್ಸರ್ ಬಂದಿರೋದಕ್ಕೆ ಇದೇ ಕಾರಣ ಅಂತ ಗೊತ್ತಾಯ್ತೋ ಆವಾಗಿಂದ ಅವರು ತಮ್ಮಂತ ಇಷ್ಟಪಡೋಕೆ ಶುರು ಮಾಡಿದ್ರು ಏನು ಮಾತ್ರೆ ತಗೊಂಡಿಲ್ಲ ಅವರು ಯಾವಾಗ ಅವ್ರನ್ನ ಅವ್ರು ಇಷ್ಟಪಡೋಕ್ಕೆ ಶುರು ಮಾಡಿದ್ರೋ ಹೊರಟೋಯ್ತು ಹೊರಟೋಯ್ತವ್ರು ಎಷ್ಟು ಸೂಕ್ಷ್ಮವಾದ ವಿಚಾರಗಳಿರ್ತವೆ ನಮಗೆ ಗೊತ್ತೇ ಆಗಲ್ಲ ಯಾವಾಗಲೂ ನಡೆದ ಘಟನೆ ಚಿಕ್ಕ ವಯಸ್ಸಿನಲ್ಲಿ ಲೂಯಿಸ್ ಎಲ್ ಹೆ ಇದು ಅಕ್ಸೆಪ್ಟೆನ್ಸ್ ಅದಕ್ಕೆ ಎಲ್ಲವನ್ನು ನಾವು ಅಕ್ಸೆಪ್ಟ್ ಮಾಡ್ತಾ ಹೋಗಬೇಕು ಆವಾಗ ನಾವು ನಮ್ಮ ಮನಸ್ಸು ಚೆನ್ನಾಗಿರುತ್ತೆ ಮಾಸ್ಟರ್ಸ್ ನಮ್ಮ ಮೇಲೆ ಅನುಗ್ರಹ ತೋರಿಸ್ತಾರೆ ಇನ್ನೊಂದು ವಿಷಯ ನಮಗೆಲ್ಲ ಗೊತ್ತೇ ಇದೆ ಎಷ್ಟೋ ಜನ ಮಾಸ್ಟರ್ಸು ಪರೀಕ್ಷೆ ಮಾಡ್ತಾ ಇರ್ತಾರೆ ಯಾಕೆ ಪರೀಕ್ಷೆ ಮುಂದಿನ ಹಂತಗಳಿಗೆ ಹೋಗೋಕ್ಕೆ ಪರೀಕ್ಷೆ ಬೇಕೇ ಬೇಕು ಇವನಿಗೆ ಕಾಯಿಲೆ ಕೊಟ್ಟರೆ ಹೇಗಿರ್ತಾನೆ ಇವನಿಗೆ ಒಂದು ಸಮಸ್ಯೆ ಸೃಷ್ಟಿ ಮಾಡಿದರೆ ಹೇಗಿರ್ತಾನೆ ಅಂಥೇಳಿ ನಮೇ ನಮ್ಮನ್ನು ಪರೀಕ್ಷೆ ಮಾಡ್ತಾ ಮಾಡ್ತಾ ಹೋಗ್ತಾರೆ ಆ ಪರೀಕ್ಷೆಗಳನ್ನು ನಾವು ಪರೀಕ್ಷೆ ಅಂದ್ಕೊಂಡು ಅವನ್ನೆಲ್ಲ ಪಾಸ್ ಮಾಡಿದಾಗ ನಾವು ಈಸಿಯಾಗಿ ಮುಂದಿನ ಹಂತಗಳಿಗೆ ಹೋಗ್ತೀವಿ ಈಗ ಚಿಕ್ಕ ಮಕ್ಳು ಪರೀಕ್ಷೆ ಬರೀಲ್ವಾ ಫಿಫ್ತ್ ಬರೀತಾರೆ ಸಿಕ್ಸ್ತ್ ಬರೀತಾರೆ ಹಂಗೆ ಮುಂದೆ ಹೋಗ್ತಾ ಇರ್ತಾರೆ ಯಾವಾಗ ನಾವು ಬರೆಯಲ್ಲ ನಂಗೆ ಕಷ್ಟ ಆಗುತ್ತೆ ನಾನು ಓದಲ್ಲ ಅಂದರೆ ನೀನು ಇದೇ ಕ್ಲಾಸಲ್ಲಿ ಕೂಡಪ್ಪ ಅಂತೇಳಿ ಕೊಡಿಸ್ತಾರೆ ಅವನು ಅದೇ ಥರ ನಮ್ಮದು ಸಹ ಓಕೆ ಮುಂದಿನ ಪಾಯಿಂಟಿಗೆ ಹೋಗೋಣ ಸೆಲ್ಫ್ ಲವ್ ಇದು ತುಂಬಾ ಇಂಪಾರ್ಟೆಂಟ್ ಈ ಸೆಲ್ಫ್ ಲವ್ ವಿಚಾರನೆ ನಮಗೂ ಗೊತ್ತಿರಲಿಲ್ಲ ಧ್ಯಾನಕ್ಕೆ ಬಂದ ಮೇಲೆ ಗೊತ್ತಾಗಿದ್ದು ಅಕ್ಸೆಪ್ಟ್ ಮಾಡೋದೇ ಅಫರ್ಮೇಶನ್ ಅದೇ ಅಕ್ಸೆಪ್ಟ್ ಇಲ್ಲ ಇದಕ್ಕೇನಿಲ್ಲ ಎಕ್ಸೆಪ್ಟ್ ಮಾಡ್ತೀನಿ ನಾನು ಎಲ್ಲದನ್ನು ಅಕ್ಸೆಪ್ಟ್ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ಸಾಕು ಸೆಲ್ಫ್ ಲವ್ ಏನಿದು ಸೆಲ್ಫ್ ಲವ್ ನಮ್ಮನ್ನು ನಾವು ಪ್ರೀತಿ ಮಾಡ್ಕೊಳ್ಳೋದು ಏನ್ರಿ ನಮ್ಮನ್ನು ನಾವು ಪ್ರೀತಿ ಮಾಡ್ಕೊಳ್ತೀವಲ್ಲ ಅಂತ ನೀವು ಕೇಳಿ ಇಲ್ಲ ಎಷ್ಟೋ ಜನರಿಗೆ ಅವರ ರೂಪದ ಬಗ್ಗೆ ಇಷ್ಟ ಇರಲ್ಲ ಒಂದು ಕೂದಲು ಸರಿ ಇಲ್ಲ ಅಂದ್ರೆ ಒಂದು ಹೈಟ್ ಸರಿ ಇಲ್ಲ ಅಂದ್ರೆ ಕಲರ್ ಸರಿ ಇಲ್ಲ ಅಂದ್ರೆ ಅಥವಾ ಮಾತನಾಡೋ ಸ್ಕಿಲ್ ಸರಿ ಇಲ್ಲ ಅಂದ್ರೆ ಇನ್ನು ಅನೇಕವಾದ ನ್ಯೂನತೆಗಳು ಇರ್ತವೆ ಎಲ್ಲರಿಗೂ ಇರುತ್ತೆ ಮನುಷ್ಯನ ಮೇಲೆ ಯಾರು ಪರ್ಫೆಕ್ಟ್ ಅಲ್ಲ ಆದರೆ ಆ ನ್ಯೂನತೆಗಳನ್ನು ನೋಡಿ ನಾವು ಅಸಹ್ಯ ಪಟ್ಕೊಳ್ತೀವಿ ನಮ್ಮ ಮೇಲೆ ನಮಗೇ ಇಷ್ಟ ಇರೋದಿಲ್ಲ ಏನಪ್ಪ ನಾನು ಹೀಗಿದ್ದೀನಿ ಏನೂ ಚೆನ್ನಾಗಿಲ್ಲ ಎಷ್ಟೇ ಡ್ರೆಸ್ ಮಾಡಿಕೊಂಡ್ರೂ ನಾನು ಚೆನ್ನಾಗಿಲ್ಲ ನನ್ನ ಹೈಟ್ ಸರಿ ಇಲ್ಲ ಕಲರ್ ಸರಿ ಇಲ್ಲ ಆದರೆ ಅದನ್ನೆಲ್ಲ ನಾವು ಪ್ರೀತಿಸ್ಕೊಳ್ಬೇಕು ನಮ್ಮನ್ನು ನಾವು ಪ್ರೀತಿಸ್ಕೊಳ್ಬೇಕು ನೀನು ಹೇಗೆ ಇರು ಆ ನಮ್ಮ ದೇಹ ಕೇಳಬೇಕು ನೀನು ಹೇಗೆ ಇರು ನಿನ್ನನ್ನು ನಾನು ಇಷ್ಟಪಡ್ತೇನೆ ಇದು ನಮಗೆ ಅರಿವಾಗಿದ್ದು ಯಾವಾಗ ಅಂದರೆ ಕರೋನಾ ಟೈಮಲ್ಲೇ ಸೆಷನ್ಸ್ ಜಾಸ್ತಿ ಆಗಿದೆ ಗೊತ್ತಿದೆ ಆನ್ಲೈನ್ ಸೆಷನ್ಸ್ ಆವಾಗ ನಾವೆಲ್ಲರೂ ನಮ್ಮ ಸಿಸ್ಟರ್ಸ್ ಎಲ್ಲ ಸೇರಿ ಒಂದು ವರ್ಕ್ಶಾಪ್ ಮಾಡಿದ್ವಿ ಮಿರರ್ ವರ್ಕ್ಶಾಪ್ ಅಂತೇಳಿ ಎಷ್ಟು ಎಫೆಕ್ಟ್ ಆಯಿತು ಅಂತಂದರೆ ಅಲ್ಲಿ ದಿನ ಫೋನ್ಸ್ ಬರೋದು ಮೇಡಮ್ ನನಗೆ ಎಷ್ಟು ಚೆನ್ನಾಗಾಗಿದೆ ಚೆನ್ನಾಗಿದೆ ಅದರಲ್ಲಿ ಏನಿಲ್ಲ ಒಂದು ಸಿಂಪಲ್ ಟೆಕ್ನಿಕ್ ಹೇಳ್ಕೊಡ್ತೀವಿ ಕನ್ನಡಿ ಮುಂದೆ ನಿಂತ್ಕೊಂಡು ನಮ್ಮನ್ನು ನೋಡ್ಕೊಳ್ತಾ ಐ ಲವ್ ಯು ಐ ಲವ್ ಯು ಐ ಲವ್ ಯು ಐ ಲವ್ ಯು ಅಂತ ಹೇಳ್ತಾನೇ ಇರಬೇಕು ಎಷ್ಟು ಸಲ ಬೇಕಾದರೂ ಹೇಳಿ ಅದಕ್ಕೇನು ಲಿಮಿಟ್ ಇಲ್ಲ ಈ ಥರ ಹೇಳ್ಕೊಂಡಾಗ ಅದ್ಭುತವಾದ ಬದಲಾವಣೆಗಳಾಗ್ತಾ ಇರೋದು ಯಾಕೆಂದರೆ ಕರೋನಾ ಟೈಮಲ್ಲಿ ಎಲ್ಲರ ಮನಸ್ಸು ಹೇಗಿತ್ತು ಅಂತ ಎಲ್ಲರಿಗೂ ಗೊತ್ತೇ ಇದೆ ಭಯ 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 ಆ ಭಯದಲ್ಲಿ ಆ ವರ್ಕ್ಶಾಪ್ ಡೈಲಿ ಎಷ್ಟು ಜನ ಇನ್ನೂರು ಮುನ್ನೂರು ಜನ ಅಟೆಂಡ್ ಆಗ್ತಿದ್ರು ಕ್ಲಾಸಿಗೆ ಯಾಕಂದರೆ ಎಲ್ಲೂ ಹೊರಗಡೆ ಹೋಗೋ ಆಗಿಲ್ಲ ಏನು ಮಾಡೋದಿಲ್ಲ ಕ್ಲಾಸ್ಗೆ ಅಟೆಂಡ್ ಆಗ್ತದೆ

ಹೇಳ್ಕೊಳೋದಲ್ಲ ನಿಮಗೆ ಅನ್ಸ್ಬಿಡುತ್ತೆ ಕನ್ನಡಿ ನೋಡ್ಕೊತೀರಾ ಅನಿಸ್ಬಿಡುತ್ತೆ ಅಂದ್ರೆ ಏನು ಅನಿಸುತ್ತೋ ಅದು ಅನಿಸ್ಬಾರ್ದು ಅಂತ ನಾನು ಹೇಳೋದಷ್ಟೇ ಈಗ ಸಪೋಸ್ ಕನ್ನಡಿ ನೋಡ್ಕೊತೀನಿ ನಿಮ್ಮ ಪ್ರಶ್ನೆ ಅರ್ಥ ಆಯ್ತು ಕನ್ನಡಿ ನೋಡ್ಕೊತೀನಿ ಕನ್ನಡಿ ನೋಡ್ಕೊಂಡು ಓ ಸಿ ಸೀರೆ ಚೆನ್ನಾಗಿಲ್ಲ ನನಗೆ ಅಷ್ಟು ಸೂಟ್ ಆಗಲ್ಲ ಅಥವಾ ನನ್ನ ಕೂದಲು ಸ್ವಲ್ಪ ಇದೆ ಇನ್ನೂ ಸ್ವಲ್ಪ ಚೆನ್ನಾಗಿ ಕೂದ್ಲಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೆ ಅಲ್ಲಿ ಏನು ಅಲ್ಲಿ ಇಲ್ಲ ಅನ್ನೋದು ಅರ್ಥ ನ್ಯೂನತೆ ಇದೆ ಅದನ್ನ ನೀವು ಪಾಯಿಂಟ್ಔಟ್ ಮಾಡ್ತಾ ಇದ್ದೀರಾ ಅದನ್ನ ಮಾಡಬಾರ್ದು ನಮ್ಮ ಮೇಲೆ ಇಷ್ಟ ಹೋಗ್ಬಿಡುತ್ತೆ ಅಷ್ಟೇ ಅದೇ ಸೆಲ್ಫ್ ಲವ್ ಅದನ್ನೇ ಹೇಳಿದ್ನಲ್ಲ ನೀನು ಹೇಗೆ ಇದ್ರು ಏನೇ ಆಗಿದ್ರು ನಿನ್ನನ್ನು ನಾನು ಇಷ್ಟಪಡ್ತೇನೆ ಅನ್ನೋದೇ ಸೆಲ್ಫ್ ಲವ್ ಇದು ತುಂಬಾ ಮುಖ್ಯ ಒಂದು ನಾವು ಸೋಲ್ ಡೆವಲಪ್ಮೆಂಟ್ ಅಂತ ಏನು ಹೇಳ್ತೀವಲ್ಲ ಅದಕ್ಕೆ ಇದು ತುಂಬಾ ಮುಖ್ಯ ಸೆಲ್ಫ್ ಲವ್ ಅನ್ನೋದು ಈಗ ತುಂಬ ಜನರಿಗೆ ಎಕ್ಸಾಂಪಲ್ ಹೇಳ್ತೀನಿ ನಮ್ಮ ತಂಗಿ ಮಗನೇ ಇದ್ದಾನೆ ಅವನು ಚೆನ್ನಾಗಿದ್ದಾನೆ ನೋಡೋಕ್ಕೂ ಚೆನ್ನಾಗಿದ್ದಾನೆ ಹೈಟ್ ಕಡಿಮೆ ಇಂಜಿನಿಯರ್ ಸ್ಟೂಡೆಂಟು ಜಾಬ್ ಮಾಡ್ತಾ ಇದ್ದಾನೆ ಅವನಿಗೆ ಚಿಕ್ಕ ವಯಸ್ಸಿನಲ್ಲಿ ನಾನು ನಮ್ಮ ಫ್ಯಾಮ್ಲೀಲಿ ಎಲ್ಲರೂ ಹೈಟ್ ಅವನಿಗೆ ಮಾತ್ರ ನಾನು ಸ್ವಲ್ಪ ಕುಳ್ಳ ಕುಳ್ಳ ಅಂತ ಆದರೆ ಅವರ ಅಮ್ಮ ಏನು ಮಾಡಿದ್ರು ಬೈಲಿಲ್ಲ ಅವನಿಗೆ ಏನು ಸಪೋರ್ಟ್ ಮಾಡಲಿಲ್ಲ ಅವ ಒಂದೇ ಮಾತು ಹೇಳ್ತಾ ಇದ್ಲ ಅವಳು ಸಚಿನ್ ತೆಂಡೂಲ್ಕರ್ ಹೈಟ್ ಕಡಿಮೆ ಆದರೆ ಎಷ್ಟು ಸಾಧನೆ ಮಾಡಿದ್ದಾನೆ ಹ್ಞೂ ಯಾರಾದರೂ ಅವನ ಗಿಡ್ಡ ಅಂತಾರ ಇಲ್ಲ ಆ ಒಂದು ಮಾತು ಹೇಳ್ತಾ ಇದ್ಲವ ಅವಳು ಅದನ್ನು ಇಟ್ಕೊಂಡು ಅವನು ಎಷ್ಟು ಚೇಂಜ್ ಆಗಿಬಿಟ್ಟ ನೆಗೆಟಿವ್ ಇನ್ಫ್ರಿಯಾರಿಟಿ ಕಾಂಪ್ಲೆಕ್ಸ್ ಅನ್ನೋದೇ ಹೊಟ್ಟೋಯ್ತು ಅವನಲ್ಲಿ ಯಾಕೆ ಹೇಳ್ತಾ ಇದ್ದೀನಂದರೆ ಈ ಥರ ಬರುತ್ತೆ ನಾವು ಮಕ್ಕಳಿಗೆ ಆಗಲಿ ನಮಗೆ ಆಗಲಿ ಬರ್ತಾ ಇರುತ್ತೆ ಅದನ್ನು ನಾವು ಹೋಗ್ಲಾಡ್ಸ್ಕೋಬೇಕು ಅನ್ನೋದೇ ನಾನು ಹೀಗೆ ನಾವು ಸೆಲ್ಫ್ ಲವನ್ನು ಇಂಪ್ರೂವ್ ಮಾಡು ಆಯ್ತು ಮೂರು ಪಾಯಿಂಟ್ ಆಯ್ತು ಯಾವ್ದ್ಯಾದು ಪಾಯಿಂಟ್ಸ್ ಮೂರು ಇಲ್ಲಿವರೆಗೂ ಹೇಳಿದ್ದು ಸೆಲ್ಫ್ ಓಕೆ ನೆಕ್ಸ್ಟ್ ಬರೋದು ಲವ್ ಇದು ತುಂಬ ಮುಖ್ಯವಾದದು ಅದಕ್ಕೆ ಹೇಳ್ತಾರೆ ತಿಳ್ದಂಥವ್ರು ಲವ್ ಈಸ್ ದ ಗ್ರೇಟೆಸ್ಟ್ ಎನರ್ಜಿ ಇನ್ ದ ವರ್ಲ್ಡ್ ಅಂತ ಹೇಳ್ತಾರೆ ಪ್ರೀತಿಗೆ ಅಷ್ಟು ದೊಡ್ಡ ಶಕ್ತಿ ಇದೆ ಆದರೆ ಸುಲಭವಾಗಿ ನಾವು ಪ್ರೀತಿ ಮಾಡೋದಿಲ್ಲ ಏನು ಮಾಡ್ತೀವಿ ಗೊತ್ತಾ ಈಗ ಸಪೋಸ್ ಗಂಡ ಹೆಂಡತಿ ಇರ್ತಾರೆ ಹೆಂಡ್ತಿನೇ ತಗೊಳ್ಳೋಣ ನನ್ನ ಗಂಡ ನಾನು ಪ್ರೀತಿ ಮಾಡಬೇಕು ಹೊರಗಡೆ ಕರ್ಕೊಂಡು ಹೋಗ್ಬೇಕು ಚೆನ್ನಾಗಿ ಶಾಪಿಂಗ್ ಮಾಡಿಸ್ಬೇಕು ಸೀರೆಗಳನ್ನ ಕೊಡಿಸ್ಬೇಕು ಅಂತ ಹ್ಞೂ ಆದರೆ ಇನ್ನೊಂದು ಸೈಡಿಂದ ವಿಚಾರ ಮಾಡಲ್ಲ ನಾವೇನಾದರೂ ಮಾಡ್ತೀವ ಅವರಿಗೆ ಹಾಂ ನಾವೇನಾದರೂ ಪ್ರೀತಿ ಮಾಡ್ತೀವಿ ಅವರಿಗೆ ಒಳ್ಳೊಳ್ಳೆ ತಿಂಡಿ ಮಾಡ್ಕೊಡೋದಾಗ್ಲಿ ಅವರು ಹೊರಗಡೆ ಬಂದಾಗ ನಗುಮುಖದಿಂದ ಸ್ವಾಗತ ಮಾಡೋದಾಗಲಿ ಎಷ್ಟೋ ಜನ ಮನೆಗೆ ನೋಡಿದ್ದೀನಿ ನಾನು ಬಂದ ತಕ್ಷಣ ಕಂಪ್ಲೇಂಟ್ಸನ್ನು ಸರಮಾಲೆ ಕೆಲವರಿಗಂತೂ ಮನೆಗೆ ಬರೋಕೆ ಬೇಜಾರು ಆ ಥರ ಮಾಡ್ತಿದ್ರು ಅಲ್ಲ ಇದು ಸಾಮಾನ್ಯ ಸಂಗತಿಗಳು ಎಲ್ಲರಲ್ಲೂ ಇರುತ್ತೆ ಅಂತಲೂ ಹೇಳಲ್ಲ ಇಲ್ಲ ಅಂತಲೂ ನಾನು ಹೇಳಲ್ಲ ಇಲ್ಲ ಮಕ್ಕಳ ವಿಚಾರವಾಗಿ ಏನಾದರೂ ಕಂಪ್ಲೇಂಟ್ಸ್ ಹೇಳೋದು ನನ್ನ ಅಲ್ಲಿ ಕರ್ಕೊಂಡೋಗಿಲ್ಲ ಇಲ್ಲಿ ಕರ್ಕೊಂಡೋಗಿಲ್ಲ ಇದು ಬರೀ ಗಂಡ ಹೆಂಡತಿ ಅಷ್ಟೇ ಅಲ್ಲ ತಂದೆ ಮಕ್ಕಳ ನಡುವೆ ಆಗಿರ್ಬೋದು ಅಥವಾ ತಾಯಿ ಮಕ್ಕಳಾಗಿರ್ಬೋದು ಅಥವಾ ಬೇರೆ ಅದಿರ್ಬೋದು ಫಸ್ಟ್ ನಾವು ಕೊಡೋದನ್ನು ಕಲಿಬೇಕು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರ್ತೀವಿ ಅದು ಬೇಕು ಇದು ಬೇಕು ನನ್ನನ್ನೆಲ್ಲರೂ ಪ್ರೀತಿಸಬೇಕು ಅಂತ ಆ ಎಕ್ಸ್ಪೆಕ್ಟೇಷನ್ ಸ್ಟಾಪ್ ಆಗಬೇಕು ಕೊಡೋದನ್ನು ಕಲಿಬೇಕು ಯಾವಾಗ ನಾವು ಕೊಡೋದನ್ನ ಕಲಿತೀವೋ ಯೂನಿವರ್ಸ್ ಅನ್ನೋದು ಇದೆಯಲ್ಲ ಬ್ರಹ್ಮಾಂಡಕ್ಕೆ ಖುಷಿಯಾಗುತ್ತೆ ಅದು ಎಷ್ಟೋ ಪಟ್ಟು ನಮಗೆ ವಾಪಸ್ ಕೊಡುತ್ತಂತೆ ನೋಡ್ರಿ ಅದೇ ಗೊತ್ತಿಲ್ಲ ನಮಗೆ ಯೂನಿವರ್ಸ್ ಅಂತ ಕೇಳಿದ್ದೀವಿ ಅದು ನಮಗೆಲ್ಲ ಕೊಡುತ್ತೆ ಅಂತ ಗೊತ್ತು ಆದರೂ ಕೊಡೋಕ್ಕೆ ಹಿಂದೆ ಮುಂದೆ ನೋಡ್ತಾ ಅಷ್ಟು ಕಂಜೂಸ್ ಕಂಜೂಸಾಗ್ಬಿಡ್ತೀವಿ ನಾವು ಇಲ್ಲ ನೀನು ಪ್ರೀತಿ ಮಾಡ್ತೀಯಾ ನಾನು ಒಂದು ಸಲ ಮಾಡ್ತೀನಿ ನೀನು ಎರಡು ಸಲ ಮಾಡಿದೀಯಾ ನಾನು ಎರಡು ಸಲ ಪ್ರೀತಿ ಮಾಡ್ತೀನಿ ಲೆಕ್ಕಾಚಾರ ಲೆಕ್ಕಾಚಾರ ಎಲ್ಲ ವ್ಯಾಪಾರ ಇಲ್ಲ ಹೋಗ್ಲಿ ಆಯ್ತು ಅವರು ನಾನು ಹತ್ತು ಸಲ ಪ್ರೀತಿ ಮಾಡ್ತೀನಿ ಒಂದೇ ಒಂದು ಸಲ ಮಾಡಲಿ ಅವರು ಅದು ಲೆಕ್ಕಾಚಾರನೇ ಯಾವುದೂ ಬೇಡ ನೋ ಎಕ್ಸ್ಪೆಕ್ಟೇಷನ್ ಯಾಕೆ ಮೋಟಿವೇಶನ್ ಅಂತ ಯಾಕೆ ಬೇಕು ನಿಮಗೆ ಪ್ರೀತಿ ಅದಕ್ಕೆ ಹೇಳ್ತಾ ಇರೋದು ಸೆಲ್ಫ್ ಲವ್ ಅಂತ ನಿಮ್ಮನ್ನು ನೀವೇ ಪ್ರೀತಿ ಮಾಡ್ಕೊಳ್ರಿ ಏನು ಕೆಲಸ ಮಾಡಿದ್ರೆ ಶಬಾಶ್ ಅಂತ ನೀವು ಭುಜ ತಟ್ಕೊಳ್ರಿ ಹೌದು ಅದೇ ಸೆಲ್ಫ್ ಲವ್ ಅನ್ನೋದು ಅಪ್ರಿಸಿಯೇಷನ್ನು ಒಂದು ಲವ್ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ ನಿಮಗೆ ನೀವೇ ಕೊಟ್ಕೊಳ್ರಿ ಅದಕ್ಕೆ ಸೆಲ್ಫ್ ಲವ್ ಭಾಳ ಇಂಪಾರ್ಟೆಂಟ್ ಅಂತೇಳಿದ್ರು ಹೊರಗಡೆಯಿಂದ ಎಕ್ಸ್ಪೆಕ್ಟೇಷನ್ ಮಾಡೋದು ಹೋಗ್ಬಿಡುತ್ತೆ ನಮಗೆ ಇದಕ್ಕೆ ಇನ್ನೊಂದು ಚಿಕ್ಕ ಉದಾಹರಣೆ ಹೇಳ್ತೀನಿ ಕತೆ ತುಂಬ ಚೆನ್ನಾಗಿದೆ ಲವ್ ಅನ್ನೋ ಯಾಕೆ ಅಂತಂದರೆ ಎಷ್ಟು ಶಕ್ತಿ ಇದೆ ಅನ್ನೋದಕ್ಕೆ ಒಂದು ಊರಲ್ಲಿ ಅತ್ತೆ ಸೊಸೆ ಇರ್ತಾರೆ ಗೊತ್ತಲ್ಲ ಅತ್ತೆ ಸೊಸೆ ಅಂದರೆ ತುಂಬ ಜಗಳ ಆಗ್ತದೆ ಎಷ್ಟು ಜಗಳ ಗಂಟಿ ಅಂತಂದರೆ ಸೊಸೆನೂ ಹಾಗೆ ಇರ್ತದೆ ಆದರೆ ಸೊಸೆ ಏನು ತಿಳ್ಕೊತಿರ್ತಾಳೆ ಅತ್ತೆ ಕಾಟ ತುಂಬ ಆಗ್ಬಿಟ್ಟಿದೆ ನನಗೆ ಈ ಅತ್ತೆ ಸತ್ತು ಹೋಗಬಾರ್ದ ಅಂತ ಅಷ್ಟರ ಮಟ್ಟಿಗೆ ಅವಳಿಗೆ ಬೇಜಾರಾಗ್ಬಿಟಿರ್ತದೆ ಸರಿ ಆ ಊರಲ್ಲಿ ಒಬ್ಬ ಸನ್ಯಾಸಿ ಬರ್ತಾನೆ ತುಂಬ ಒಳ್ಳೆ ಸನ್ಯಾಸಿ ತುಂಬ ಚೆನ್ನಾಗಿ ಎಲ್ಲ ಹರಿಕತೆ ವೇದಾಂತ ಎಲ್ಲ ಹೇಳ್ತಾರೆ ಸರಿ ಎಲ್ಲರೂ ಹೋದ್ಮೇಲೆ ಸೊಸೆ ಏನು ಮಾಡ್ತಾಳೆ ಆ ಸನ್ಯಾಸಿ ಹತ್ರ ಹೋಗಿ ಕೇಳ್ತಾಳೆ ಈಗಿನ ಪ್ರಾಬ್ಲಮ್ಸ್ ಎಲ್ಲ ನಮ್ಮ ನಮ್ಮತ್ತೆ ಭಾಳ ಕಾಟ ಕೊಡ್ತಾ ಅವಳು ಸಾಯ್ಬೇಕು ಏನಾದರೂ ಔಷಧಿ ಇದ್ದರೆ ಕೊಡ್ರಿ ಅಂತ ಸರಿ ಆಯಿತು ಕೊಡ್ತೀನಮ್ಮ ಆದರೆ ಅದು ಸ್ಲೋ ಪಾಯ್ಸನ್ ಅದು ಯಾಕಂದರೆ ಒಂದೇ ಸಲ ಸತ್ಬಿಟ್ರೆ ನಿನಗೆ ಅನುಮಾನ ಬರುತ್ತೆ ನಿನ್ನ ಮೇಲೆ ನಿಮ್ಮ ಮನೆಯವರಿಗೆ ಅದಕ್ಕೆ ಸ್ಲೋ ಪಾಯ್ಸನ್ ಅಂತೇಳಿ ಒಂದು ಅಷ್ಟು ಚೀಟಿಗಳು ಕೊಡ್ತಾನೆ ಇದನ್ನು ಕಾಫಿಯಲ್ಲಿ ಹಾಕ್ಕೊಡ್ಬೇಕು ಊಟದಲ್ಲಿ ಟಿಫನ್ದಲ್ಲಿ ದಿನ ಇಷ್ಟಿಷ್ಟು ಸೇರಿಸ್ತಾ ಹೋಗೋಣ ಅವಳಿಗೆ ತುಂಬ ಖುಷಿಯಾಗ್ಬಿಡ್ತೆ ಆಯ್ತು ನಮ್ಮತ್ತೆ ಹೊರಟೋಗ್ಬಿಡ್ತಾಳೆ ಅಂತೇಳಿ ಅಷ್ಟೊಂದು ಖುಷಿ ಅವಳಿಗೆ ಆಮೇಲೆ ಆ ಸನ್ಯಾಸಿ ಅದ ಆದರೆ ಒಂದು ಕಂಡೀಷನ್ ಇಡ್ತೀನಿ ಹೇಳ್ರಿ ಎಷ್ಟು ಕಂಡೀಷನ್ ಆದರೂ ಇಡ್ರಿ ಅತ್ತೆ ಸತ್ತಿರ ಸಾಕು ನನಗೆ ಏನು ಅಂದರೆ ನೀನು ಏನೇ ಮಾಡುವಾಗ ಪ್ರೀತಿಯಿಂದ ಮಾಡು ಅತ್ತೆಗೆ ಕಾಫಿ ಕೊಡ್ಬೇಕಾದ್ರೆ ಊಟಕ್ಕೆ ಬಡಿಸು ಪ್ರೀತಿಯಿಂದ ಕೊಡು ಅಷ್ಟೇ ತಾನೇ ಆಯ್ತು ಶುರು ಮರದಿಸ್ದಿಂದ ಶುರು ಅವ್ರ ಅವಳು ಕೆಲಸ ಅತ್ತೆ ಕಾಫಿ ಕೊಟ್ಟ ತೊಗೊಳ್ರಿ ಅತ್ತೆ ಅಂತ ಹೇಳ್ತಾಳೆ ಕೂತ್ಕೊಳ್ರಿ ಅತ್ತೆ ನಾನೆಲ್ಲ ಕೆಲಸ ಮಾಡ್ತೀನಿ ಅಂತ ಹೇಳ್ತಾಳೆ ಕೂತಲೇ ಬಡಿಸ್ತಾಳೆ ನೀವೇನು ಮಾ ಚಿಂತೆ ಮಾಡಬೇಡ್ರಿ ಅಂತಾಳೆ ಇನ್ನೊಂದು ಸ್ವಲ್ಪ ಹಾಕಿಸ್ಕೊಳ್ಳಿ ಅಂತ ಅತ್ತೆಗೆ ಎರಡು ದಿವಸ ಆಗುತ್ತೆ ಅತ್ತೆಗೆ ಆಶ್ಚರ್ಯ ಇಷ್ಟೊಂದು ಬದಲಾವಣೆ ನನ್ನ ಸೊಸೆಯಲ್ಲಿ ನನ್ನ ಸೊಸೆ ಎಷ್ಟು ಜಾಣೆ ಎಷ್ಟು ಒಳ್ಳೆಯವಳು ಇಂಥ ಸೊಸೆ ನಾನು ಗೋಳ ಇಕ್ಕಣ್ಣಲ್ಲ ಅವಳು ಬದಲಾಯಿಸ್ಬಿಡ್ತಾಳ ಬದಲಾವಣೆ ಆಗಿ ಅವಳು ಪ್ರೀತಿ ಮಾಡಕ್ಕೆ ಶುರು ಮಾಡ್ಬಿಡ್ತಾಳೆ ಎಷ್ಟು ಪ್ರೀತಿ ಅಂದ್ರೆ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಳ್ತಾಳೆ ಅವಾಗ ಸೊಸೆಗೆ ಏನಾಗುತ್ತೆ ಭಯ ಬೇಜಾರು ಕಣ್ಣೀರು ಎಲ್ಲ ಬರುತ್ತೆ ದುಃಖ ಇಂಥ ಅತ್ತೆನ ನಾನು ಕೊಲ್ಲಕ್ಕೆ ಹೊಟ್ಟಿದ್ನಲ್ಲ ಏನು ಮಾಡಬೇಕೀಗ ಆದರೆ ಆಗೋಗ್ಬಿಟ್ಟಿದೆ ಎಲ್ಲ ಕೆಲಸ ಅಂತ ಮತ್ತೆ ಸನ್ಯಾಸಿ ಹತ್ರ ಓಡ್ತಾಳೆ ದಯವಿಟ್ಟು ಕ್ಷಮಿಸಿ ನಾನು ತಪ್ಪಾಯಿತು ಅದಕ್ಕೇನಾದರೂ ಔಷಧಿ ಇದ್ರೆ ಕೊಡ್ರಿ ಅತ್ತೆ ಸಾಯಬಾರ್ದು ಅಂದರೆ ಅವಾಗ ಸನ್ಯಾಸಿ ಹೇಳ್ತಾರೆ ಇಲ್ಲಮ್ಮ ನಾನು ಸನ್ಯಾಸಿ ಆ ಥರ ಕೆಲಸ ಮಾಡ್ತೀನ ಅದು ಯಾವ ಸ್ಲೋ ಅಲ್ಲ ಏನಲ್ಲ ಸಕ್ಕರೆ ಪುಡಿ ಕೊಟ್ಟಿದ್ದೀನಿ ಅಷ್ಟೇ ನಿನ್ನಲ್ಲಿ ಈ ಬದಲಾವಣೆ ಬರಬೇಕಂತಲೇ ನಾನು ಮಾಡಿದ್ದನ್ ಅವಾಗ ಅವಳಿಗೆ ಸಂತೋಷ ಆಗುತ್ತೆ ನೋಡ್ರಿ ಲವ್ ಅನ್ನೋದು ಲವ್ ಅನ್ನೋದು ಎಷ್ಟು ಕೆಲಸ ಮಾಡುತ್ತೆ ಅಂತ ಚಿಕ್ಕ ಚಿಕ್ಕ ನಮ್ಮ ಮನೇಲೆ ನೋಡ್ಕೋಬೋದು ನಾವು ಈ ತರ ಎಲ್ಲ ಮಾಡ್ಬೋದು ಪ್ರಯೋಗ ಅದಕ್ಕೆ ಆಸೆ ಪಡೋದನ್ನ ಮೊದಲು ಬಿಡಬೇಕು ಒಬ್ರಿಗೆ ಪ್ರೀತಿ ಕೊಟ್ಟಾಗಿರೋ ಸಂತೋಷ ತುಂಬಾ ಅದನ್ನ ಯಾವ ಒಂದು ಅಳತೆ ಕೋಲಿಂದ ಅಳೆಯಕ್ಕಾಗೋದಿಲ್ಲ ಅದನ್ನ ಹೀಗೆ ಪ್ರತಿಯೊಬ್ಬರನ್ನ ನಾವು ವಿತೌಟ್ ಎಕ್ಸ್ಪೆಕ್ಟೇಷನ್ ವಿ ಶುಡ್ ಲವ್ ಎವ್ರಿ ಬನ್ ಅಂತ ಯಾವುದೇ ಅಪೇಕ್ಷೆ ಇಲ್ಲದೆ ಎಲ್ಲರನ್ನು ಪ್ರೀತಿಸೋದನ್ನು ನಾವು ಕಲಿಬೇಕು ಇದು ತುಂಬ ಮುಖ್ಯವಾದದ್ದು ಹೌದು ಅಪೇಕ್ಷೆ ಇತ್ತು ಅತ್ತೆ ನನಗ್ ಲವ್ ಮಾಡ್ತಾ ಇಲ್ಲ ಅಂತೇಳಿ ರೆಡಿ ಆಗಿ ಸಾಯಿಸ ಕೊಡ್ತಾಳ ಅಲ್ಲಿ ಯಾವಾಗ ಯಾವುದು ಇಲ್ಲಿ ಆ ಟಾಪಿಕ್ ಬೇರೆ ಸಾರಿ ಇದು ಉದಾಹರಣೆ ಲವ್ ಅನ್ನೋದು ಎಷ್ಟು ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಅಪೇಕ್ಷೆ ಪಟ್ಟಿರ್ತಾಳೆ ಅಪೇಕ್ಷೆ ಪಟ್ಟಿರೋದಕ್ಕಿಂತನೂ ಜಾಸ್ತಿ ಅವಳ ಕಾಟ ಕೊಡ್ತಿರ್ತಾಳೆ ಅತ್ತೆ ಹಿಂಸೆ ಪಡ್ತಾ ಇರ್ತಾಳ ಅವಳು ಆ ಹಿಂಸೆ ತಪ್ಪಿಸ್ಕೊಳ್ಳಕೋಸ್ಕರ ಅವಳು ಸಾಯ್ಬೇಕು ಅಂತ ತೀರ್ಮಾನ ಮಾಡಿರ್ತಾಳ ಅಷ್ಟೇ

ಹಾಂ ಇಲ್ಲಿ ಮೇನ್ ನಾವು ಒಂದು ಅಂಶ ಗಮನಿಸ್ಬೇಕಂದ್ರೆ ಲವ್ ಲವ್ ಅನ್ನೋದು ದೊಡ್ಡ ಎನರ್ಜಿ ಇದ್ದಂಗೆ ಅದು ಅರ್ಥ ಆಯ್ತಾ ಮೇಡಮ್ ಓಕೆ ನೆಕ್ಸ್ಟ್ ಕೊನೆಯ ಅಂಶಕ್ಕೆ ಹೋಗೋಣ ಗ್ರ್ಯಾಟಿಟ್ಯೂಡ್ ಕೃತಜ್ಞತಾ ಭಾವ ನಮಗೆಲ್ಲರಿಗೂ ಗೊತ್ತಿದೆ ಕೃತಜ್ಞತೆ ಅಂದರೆ ಏನು ಅಂತ ಎಷ್ಟು ಗೊತ್ತು ಯಾರಾದರೂ ನಮಗೆ ಹೆಲ್ಪ್ ಮಾಡಿದರೆ ಥ್ಯಾಂಕ್ಸ್ ಅಂತ ಹೇಳ್ತೀವಿ ಅಷ್ಟೇ ಗೊತ್ತು ನಮಗೆ ಅದು ಚಿಕ್ಕವರಾದರೆ ಅವ್ರಿಗೆ ಹೇಳೋಕ್ಕೋಗಲ್ಲ ಚಿಕ್ಕವ್ರು ಬೇಡ ಅವ್ರಿಗೇನು ಹೇಳಬೇಕು ಅಂತ ಆದರೆ ಅದಕ್ಕೆ ಎಂಥ ಶಕ್ತಿ ಇದೆ ಅಂತ ಹೇಳಿದ್ರೆ ಅಷ್ಟು ಒಂದು ಕತೆಯ ಮೂಲಕ ನಿಮಗೆ ಗೊತ್ತಾಗುತ್ತೆ ಒಂದು ಊರಲ್ಲಿ ಒಂದು ಪಕ್ಷಿ ಇರುತ್ತೆ ಬಿಳಿದಾದ ಪಕ್ಷಿ ದೊಡ್ಡದು ತುಂಬಾ ಚೆನ್ನಾಗಿ ಸುಂದರವಾದ ಪಕ್ಷಿ ಅದಕ್ಕೆ ಏನೋ ಆಗ್ಬಿಟ್ಟು ತುಂಬಾ ನಿಶ್ಶಕ್ತಿ ಆಗ್ಬಿಟ್ಟಿರುತ್ತೆ ತನ್ನ ಆಹಾರ ಹುಡ್ಕೊಳ್ಳ ಹೋಗಕ್ಕೂ ಅದಕ್ಕೆ ಆಗ್ತಾ ಇರಲ್ಲ ಒಂದು ಸಲ ಆ ದಾರಿಯಾಗಿ ಒಬ್ಬ ಮನುಷ್ಯ ಬರ್ತಾ ಇರ್ತಾನೆ ಅವನು ದೇವ್ರ ಹತ್ರ ಹೋಗ್ತಾ ಇರ್ತಾನೆ ತನ್ನ ಒಂದು ಸಮಸ್ಯೆಗಳನ್ನ ಕೇಳೋಕ್ಕೆ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳೋಕ್ಕೆ ಅವನು ಈ ಪಕ್ಷಿ ನೋಡ್ತಾನೆ ಎಷ್ಟು ಇದಾಗ್ಬಿಟ್ಟಿದೆಯಲ್ಲ ಇದು ಅಂತೇಳಿ ಸರಿ ಅಂತೇಳಿ ಏನಾಗಿದೆ ಅಂದರೆ ಎಲ್ಲ ಅಂತ ನೀವೆಲ್ಲೂ ಹೋಗ್ತಾ ಇದ್ರ ನಾನು ದೇವ್ರ ಹತ್ರ ಹೋಗ್ತಾ ಇದ್ದೀನಿ ಆಗ ಆ ಪಕ್ಷಿ ಹೇಳುತ್ತೆ ಹಾಗಾದ್ರೆ ನನ್ನ ಸಮಸ್ಯೆಗೂ ಉತ್ತರ ನಾನು ಇನ್ನೂ ಎಷ್ಟು ದಿನ ಈ ಥರ ಅನುಭವಿಸ್ಬೇಕು ಆಯಿತು ಅಂತ ಹೋಗ್ತಾನೆ ತನ್ನ ಸಮಸ್ಯೆಗಳನ್ನು ಹೇಳಿ ಕೇಳಿಕೊಂಡು ಉತ್ತರಗಳನ್ನು ಪಡ್ಕೊತಾರೆ ಕೊನೆಗೆ ಪಕ್ಷಿ ನೆನಪಾಗುತ್ತೆ ನೆನ್ಪಾಗೆ ಅದ್ರ ಬಗ್ಗೆ ಕೇಳ್ತಾನೆ ಅವ್ರು ಏನು ಹೇಳ್ತಾರೆ ಇನ್ನೂ ಏಳು ವರ್ಷ ಅದು ಇದೇ ಥರ ಅನುಭವಿಸ್ಬೇಕು ಅಂತ ಹೇಳ್ತಾರೆ ದೇವ್ರು ಅವನಿಗೆ ಒಂಥರ ಆಗ್ಬಿಡ್ತಾರೆ ಶಾಕ್ ಅವನಿಗೆ ಆ ಮನುಷ್ಯನಿಗೆ ಹೆಂಗೆ ಹತ್ರ ಈಗ ನೀನು ಯಾರಾದರೂ ನಾವು ಜ್ಯೋತಿಷ್ಯ ಚೇಳ್ ಹೋಗಿರ್ತೀವಿ ಅಂದ್ಕೊಳ್ರಿ ಹಾಂ ಇನ್ನು ಏಳು ವರ್ಷ ನಿನ್ನ ಕಷ್ಟ ಹೀಗೆ ಇರ್ತಂದ್ರೆ ನಾವು ಎದೆ ಹೊಡಿಯಲ್ಲ ನಮಗೆ ಹೆಂಗೆ ಹೇಳಬೇಕು ಆದರೂ ನೀವೇನಾದರೂ ಒಂದು ಪರಿಹಾರ ಸೂಚಿಸ್ರಿ ಅಂತ ಕೇಳ್ತಾರೆ ಆವಾಗ ದೇವ್ರು ಹೇಳ್ತಾನೆ ಆಯಿತು ಅವನು ಎಲ್ಲದಕ್ಕೂ ಆ ಪಕ್ಷಿ ಕೃತಜ್ಞತಾ ಭಾವನೆಯಿಂದ ಇರಲಿ ಪ್ರತಿಯೊಂದಕ್ಕೂ ಥ್ಯಾಂಕ್ಸ್ ಹೇಳ್ತಾ ಇರಬೇಕು ನನಗೆ ಆಹಾರ ಸಿಕ್ಕಿಲ್ಲ ಥ್ಯಾಂಕ್ಸ್ ನನಗೆ ಓಡಾಡೋಕ್ಕಾಗಲ್ಲ ಥ್ಯಾಂಕ್ಸ್ ನನಗೆ ಈ ಥರ ಪರಿಸ್ಥಿತಿ ಬಂದಿದೆಯಲ್ಲ ಥ್ಯಾಂಕ್ಸ್ ಈ ಥರ ಹೇಳಲಿ ಅಂತ ಅವನಿಗೆ ಅವಾಗ ಸಮಾಧಾನ ಆಗಿ ಪಕ್ಷಿ ಹತ್ರ ಬಂದು ಅವನು ಏಳು ವರ್ಷ ಏನೂ ಹೇಳೋದಿಲ್ಲ ಬರೇ ನೀನು ದಿನ ಥ್ಯಾಂಕ್ಸ್ ಹೇಳಬೇಕಂತ ಹೇಳಿ ಹೊರಟೋಗ ಆಮೇಲೆ ಮೂರು ತಿಂಗಳ ನಂತರ ಮತ್ತೆ ಆ ದಾರಿಯಾಗಿ ಹೋಗ್ತಿರ್ತಾನೆ ಆ ಮನುಷ್ಯ ಮತ್ತೆ ತನ್ನ ಸಮಸ್ಯೆಗಳನ್ನ ಕೇಳಕ್ಕೆ ದೇವ್ರ ಹತ್ರ ಅಲ್ಲಿ ನೋಡ್ತಾರೆ ಸುಂದರವಾದ ಪಕ್ಷಿ ಹಾರತಾ ಇರುತ್ತೆ ಎಷ್ಟು ಚೆನ್ನಾಗಿ ಅದು ಅದೇ ಮಾತಾಡ್ತೀವಿ ಹಸಿರತ್ ಯಾರಿದ್ವು ಅಂತ ಓ ಆ ಪಕ್ಷಿ ಬಂದು ಮಾತಾಡ್ಸುತ್ತೆ ನೀವು ಅವಾಗ ಹೇಳಿದ್ರಲ್ಲ ನಾನೇ ಅದು ಹೇಗೆ ಸಾಧ್ಯ ಇದೆಲ್ಲ ಅಂದರೆ ಇಲ್ಲ ನಾನು ಹಾಗೆ ಪ್ರತಿಯೊಂದಕ್ಕೂ ಕೃತಜ್ಞತೆ ಅರ್ಪಿಸ್ತಾ ಬರ್ತಾ ಇದ್ದೀನಿ ಎಲ್ಲನನ್ನು ಸಂತೋಷವಾಗಿ ಸ್ವೀಕರಿಸ್ತಾ ಇದ್ದೀನಿ ನಂಗೆ ಆಹಾರ ಸಿಕ್ಕಿಲ್ಲ ಅಂದ್ರೂ ಬೇಜಾರಿಲ್ಲ ಓಕೆ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀನಿ ಅವನಿಗೆ ಆಶ್ಚರ್ಯ ಅಂದ್ರೆ ಇಲ್ಲಿ ನಾವು ಏನು ನೋಡಬಾರ್ದು ಕತೆ ದೇವರು ಮಾತಾಡುತ್ತಾ ಪಕ್ಷಿ ಮಾತದೆಲ್ಲ ಅಲ್ಲ ಮೇನ್ ಪಾಯಿಂಟ್ ಏನು ತಗೋಬೇಕಂದ್ರೆ ಥ್ಯಾಂಕ್ಸ್ ಅನ್ನೋ ಪದದಲ್ಲಿ ಎಷ್ಟು ಎನರ್ಜಿ ಇದೆ ಅಂತ ತಗೋಬೇಕು ನಂತರ ಈಗ ಒಂದು ಎಷ್ಟೋ ಜನ ಎಕ್ಸ್ಪರಿಮೆಂಟ್ ಮಾಡಿದರೆ ನಾನು ಸಹ ಮಾಡಿದ್ದೀನಿ ಏನಂದರೆ ನಮ್ಮ ಮನೆಯ ನಮ್ಮ ಮನೆ ಇದೆ ಅಡುಗೆ ಮನೆ ಅಂತ ಬಾಕಿ ನಾರ್ಮಲಾಗಿ ಕಿಟಕಿ ಇರ್ತ ಕಿಟಕಿ ನಮ್ಮದು ಎಕ್ಸ್ಟೆನ್ಷನ್ ಏರಿಯಾ ಮನೆ ಎದುರುಗಡೆ ಒಂದು ಗಿಡ ಇದೆ ಅದು ಸ್ವಲ್ಪ ಸೆಂಟ್ರಲ್ಲಿ ಬಾಡ್ಬಿಟ್ಟಿದೆ ಸುತ್ತಲೂ ಚೆನ್ನಾಗಿದೆ ನಾನು ಯಾಕೆ ಎಕ್ಸ್ಪೆರಿಮೆಂಟ್ ಮಾಡಿ ಬಂದು ದಿನಾ ಥ್ಯಾಂಕ್ಸ್ ಹೇಳ್ತಿದ್ದೆ ಆ ಗಿಡಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಐ ಲವ್ ಯು ಅಂತಲೂ ಹೇಳ್ತಾ ಇದ್ದೆ ಅದು ಕೇವಲ ಒಂದು ತಿಂಗಳು ಆಗಿರ್ಬೋದು ಫುಲ್ಲು ಕವರ್ ಆಗಿಬಿಟ್ಟಿದೆ ಗ್ರೀನಿಶ್ ಬಂದ್ಬಿಟ್ಟಿದೆ ಎಲ್ಲ ಆ ಒಣಗಿದ್ದ ಎಲೆಗಳೆಲ್ಲ ಗ್ರೀನಿಷ್ ಆಗ್ತವೆ ಯಾಕಂದರೆ ಇದನ್ನ ನೀವು ಎಕ್ಸ್ಪೆರಿಮೆಂಟ್ ಮಾಡಿ ನೋಡ್ಬೋದು ಏ ಆಯಿತು ಏನೋ ಮೇಡಮ್ ಅವ್ರು ಬಂದಿದ್ರು ಏನೋ ಹೇಳಿದ್ರಪ್ಪ ಥ್ಯಾಂಕ್ಸ್ ಅಂತ ಎಬ್ಬರು ಆಯ್ತಾ ಅಂತ ಆರಾಮಾಗಿ ನೀವು ಎಕ್ಸ್ಪೆರಿಮೆಂಟ್ಸ್ ಮಾಡ್ಬೋದು ಸರ್ ಹೇಳ್ತಾರೆ ಎಕ್ಸ್ಪೆರಿಮೆಂಟ್ ಮಾಡಿದ ಮೇಲೆ ನೀನು ಏನಾದರೂ ನಂಬು ಅಂತ ಪತ್ರಿಜಿ ಗುರುಗಳೇ ಹೇಳಿದ್ದಾರೆ ಯಾವುದನ್ನು ನಂಬಬೇಡ ಯಾರು ಏನು ಹೇಳಿದರು ಎಕ್ಸ್ಪೆರಿಮೆಂಟ್ ಮಾಡು ಓಕೆ ಯಾಕೆ ಥ್ಯಾಂಕ್ಸ್ ಹೇಳಬೇಕು ಒಂದು ಪ್ರಶ್ನೆ ಬರುತ್ತಲ್ಲ ನನಗೆ ಹ್ಞೂ ಹೌದು ಥ್ಯಾಂಕ್ಸ್ ಅಂತ ಹೇಳ್ತೀನಿ ಯಾರು ಹೇಳ್ತೀರಿ ಯಾಕೆ ಥ್ಯಾಂಕ್ಸ್ ಹೇಳಬೇಕು ಸುಮ್ಮನೆ ಜನರಲ್ ಕೇಳ್ತಾ ಇದ್ದೀನಿ ಅಷ್ಟೇ ಗೊತ್ತಿದ್ರೆ ಹೇಳಿ ಏನು ಪರವಾಗಿಲ್ಲ ಓಕೆ ಮತ್ತೆ ಮತ್ತೆ ಸೆಲ್ಫ್ ಮೋಟಿವೇಶನ್ ಯಾಕೆ ಥ್ಯಾಂಕ್ಸ್ ಹೇಳಬೇಕು ಅಂದ್ರೆ ಥ್ಯಾಂಕ್ಸ್ ಹೇಳೋದ್ರಿಂದ ಆ ಪದದ ಜೊತೆಗೆ ಒಂದು ಪಾಸಿಟಿವ್ ಎನರ್ಜಿಯನ್ನು ಅಲ್ಲಿ ಪಾಸ್ ಮಾಡ್ತೀವಿ ನಾವು ಅದು ಯಾರಿಗೆ ಹೇಳ್ತೀವಿ ಅವ್ರಿಗೆ ಹೋಗುತ್ತೆ ಮತ್ತೆ ನಮ್ಮಲ್ಲೂ ಕ್ರಿಯೇಟ್ ಆಗಿ ಒಂದು ಪಾಸಿಟಿವ್ ಸರ್ಕಲ್ ಕ್ರಿಯೇಟ್ ಆಗುತ್ತೆ ಅಷ್ಟೇ ಅಲ್ಲ ಯೂನಿವರ್ಸಿಗೂ ಅದು ಹೋಗುತ್ತೆ ನೋಡಿ ಯೂನಿವರ್ಸಿಗೆ ಹೋಗುತ್ತೆ ಅಂತ ಯೂನಿವರ್ಸಿಗೆ ಇಷ್ಟ ಅಂತೆ ಥ್ಯಾಂಕ್ಸ್ ಯಾರ್ಯಾರು ಹೇಳ್ತಿದ್ರಂತ ಅದಕ್ಕೆ ಇಷ್ಟ ಆಗುತ್ತಂತ ನಿಜವಾಗ್ಲೂ ನೀವು ನಂಬಲ್ಲ ಒಂದು ಘಟನೆ ಹೇಳ್ತೀನಿ ಎಕ್ಸಾಂಪಲ್ ರಿಯಲ್ ಎಕ್ಸಾಂಪಲ್ ನಡೆದಿದ್ದು ಸುರೇಶ್ ಓಬ್ರಾಯ್ ಅವ್ರದ್ದು ಹೆಸರು ಎಲ್ಲರೂ ಕೇಳಿದ್ರಲ್ಲ ಹಿಂದಿ ಆ್ಯಕ್ಟರ್ ಅವರು ಅವ್ರ ಹತ್ರ ಒಂದು ಕಾರ್ ಇತ್ತು ಆ ಅವರು ಇದೇ ಥರ ಎಲ್ಲ ಕೇಳಿದ್ರು ಥ್ಯಾಂಕ್ಸ್ ಹೇಳಬೇಕು ಅಂತ ಅವ್ರು ದಿನ ಕಾರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ರು ಡೈಲಿ ಎಷ್ಟು ತಿಂಗಳು ಹೇಳಿದ್ರೆ ಅದೆಲ್ಲ ಗೊತ್ತಿಲ್ಲ ಒಂದು ಸಲ ಅವ್ರಿಗೆ ಮೇಜರ್ ಆಕ್ಸಿಡೆಂಟ್ ಆಗುತ್ತೆ ಆ ಕಾರನ್ನ ಕೂತ್ಕೊಂಡಾಗ ಡ್ರೈವರು ಅವರು ಇನ್ನೊಬ್ರು ಇರ್ತಾರ ಡ್ರೈವರು ಇನ್ನೊಬ್ಬ ಮನುಷ್ಯ ಇಬ್ರು ಸ್ಪಾಟ್ ಡೆತ್ ಆಗ್ಬಿಡ್ತಾರೆ ಆ್ಯಕ್ಸಿಡೆಂಟಲ್ಲಿ ಇವ್ರಿಗೆ ಮಾತ್ರ ಒಂದು ಚೂರು ಗಾಯ ಆಗಲ್ಲ ನಂಬಕ್ಕಾಗಲ್ಲ ಆದ್ರೂ ನಂಬಬೇಕು ಒಂದು ಸ್ವಲ್ಪನೂ ಗಾಯ ಆಗಿಲ್ಲ ಯಾಕೆ ಆ ಕಾರಿಗೂ ಒಂದು ಕೃತಜ್ಞತೆ ದಿನ ಸ್ವೀಕರಿಸಿ ಸ್ವೀಕರಿಸಿ ಓಹೋ ನನಗೆ ಇವ್ರು ಥ್ಯಾಂಕ್ಸ್ ಹೇಳಿದ್ದಾರೆ ಇವ್ರಿಗೆ ನಾನು ಹಾರ್ ಮಾಡಬಾರ್ದು ಅಂತೇಳಿ ಅವ್ರನ್ನ ಅಪಾಯದಿಂದ ಪಾರ್ ಮಾಡೋದು ಇನ್ನೊಂದು ಎಕ್ಸಾಂಪಲ್ ಇದೆ ಒಬ್ಬ ಮೇಡಮ್ ಡೈಲಿ ಹಿಂಗೆ ಕೇಳ್ಬಿಟ್ಟು ಡೈಲಿ ಥ್ಯಾಂಕ್ಸ್ ನೀರಿಗೆ ಹೇಳ್ತಾ ಇದ್ರು ನೀರಿಗೆ ಒಂದು ಸಲ ಅವ್ರು ಅಡುಗೆ ಮಾಡ್ಬೇಕಾದ್ರೆ ಬಿಸಿ ಬಿಸಿ ನೀರು ಕೈಯಲ್ಲಿ ಮೇಲೆ ಬಿದ್ದ್ಬಿಡ್ದು ಸಾಮಾನ್ಯ ಹೇಗಾಗುತ್ತೆ ಕೈ ಮೇಲೆ ನೀರು ಬಿದ್ದರೆ ಬೊಬ್ಬೆ ಎದ್ದು ಬಿಡುತ್ತಲ್ಲ ಇಮ್ಮಿಡಿಯಟ್ ಆಗಿ ಆದರೆ ಅವ್ರಿಗೆ ಏನೂ ಆಗಿಲ್ಲ ತಣ್ಣೀರು ಬಿದ್ದರೆ ಹೇಗಿರುತ್ತೋ ಅದೇ ತರ ಇದೆ ಅವರು ಹೇಗಾಗುತ್ತೆ ನೀರಿಗೆ ಥ್ಯಾಂಕ್ಸ್ ಹೇಳೋದ್ರಿಂದ ತುಂಬಾ ಎಷ್ಟೊಂದೇ ಎಕ್ಸಾಂಪಲ್ಸ್ ಇದಾವೆ ಅಷ್ಟೊಂದು ಎಕ್ಸಾಂಪಲ್ಸ್ ಇದಾವೆ ಸರಿ ಈಗ ಥ್ಯಾಂಕ್ಸ್ ಹೇಳೋದ್ರಿಂದ ನಾವು ಮಾಡ್ತೀವಿ ಒಂದು ಪಾಸಿಟಿವ್ ಎನರ್ಜಿನ ಕ್ರಿಯೇಟ್ ಮಾಡ್ತೀವಲ್ಲ ಆ ಕಡೆ ವ್ಯಕ್ತಿಗಳಿಗೂ ಕೊಡ್ತೀವಿ ನಾವು ಇದು ಇನ್ನೊಂದು ಯಾವ ತರ ಕೆಲಸ ಮಾಡುತ್ತೆ ಅಂದ್ರೆ ಸಪೋಸ್ ಒಂದು ಫ್ಯಾಮಿಲಿ ರಿಲೇಷನ್ಶಿಪ್ ಯಾವುದೇ ಆಗಿರ್ಬೋದು ಗಂಡ ಹೆಂಡತಿ ಅತ್ತೆ ಸೊಸೆ ಅಥವಾ ಫ್ರೆಂಡ್ಸು ರಿಲ್ ಸಂಬಂಧಿಕರು ರಿಲೇಷನ್ಶಿಪ್ ಸರಿ ಇಲ್ಲ ಅಂತಂದ್ರು ಕೂಡ ಈಗ ಸಪೋಸ್ ಗಂಡ ಹೆಂಡ್ತಿನೇ ತೊಗೊಳೋಣ ಗಂಡ ಹೆಂಡ್ತಿ ಹ್ಞೂ ಡೈವರ್ಸ್ ಆಗಿರ್ತಾ ಅಂದ್ಕೊಡೋಣ ಏನೋ ಜ್ಞಾನೋದಯ ಆಗುತ್ತೆ ಹೆಂಡತಿಗೆ ಜ್ಞಾನೋದಯ ಆಗುತ್ತೆ ಅಂತ ಅಳ್ಕೊಳ್ಳಿ ಹ್ಞೂ ಅವ್ಳಿಗೆ ಇಷ್ಟ ಇರುತ್ತೆ ಮತ್ತೆ ನಾವು ಸೇರಬೇಕು ಅಂತೇಳಿ ಆದರೆ ಹೇಗೆ ಗೊತ್ತಿರಲ್ಲ ಅದಕ್ಕೆ ಡೈಲಿ ಗಂಡನಿಗೆ ಥ್ಯಾಂಕ್ಸ್ ಹೇಳಬೇಕು ನಮ್ಮ ಸಂಬಂಧ ಚೆನ್ನಾಗಾಗ್ತಾಯಿದೆ ನಮ್ಮ ನಮ್ಮ ಯಜಮಾನ್ರು ತುಂಬ ಒಳ್ಳೆಯವರು ಥ್ಯಾಂಕ್ಸ್ ಅವರಿಗೆ ರಿಲೇಶನ್ಶಿಪ್ ಸರಿಯಾಗಿದೆ ಅದಕ್ಕೂ ಥ್ಯಾಂಕ್ಸ್ ಅಂತೇಳಿ ಈ ತರ ಹೇಳ್ತಾ ಇದ್ರೆ ಮುರಿದು ಹೋದ ಸಂಬಂಧಗಳು ಕೂಡ ಕೂಡ್ಬಿಡುತ್ತೆ ಅಷ್ಟು ಎಫೆಕ್ಟ್ ಇದು ಮತ್ತೆ ನೀವು ಕೇಳ್ಬೋದು ಹೌದ್ರಿ ಥ್ಯಾಂಕ್ಸ್ ಅಂತ ಹೇಳಂತ ಹೇಳ್ತೀರಿ ಹೇಳ್ದಿದ್ರೆ ಏನಾಗುತ್ತೆ ಅದನ್ನು ಹೇಳ್ತೀನಿ ಥ್ಯಾಂಕ್ಸ್ ಹೇಳ್ದಿದ್ರೆ ಏನಾಗುತ್ತೆ ಅಂದ್ರೆ ನಮಗೆ ಎಷ್ಟೋ ಬರಬೇಕಾಗಿರುತ್ತಲ್ಲ ಯೂನಿವರ್ಸ್ ಕೊಡುತ್ತೆ ನಮಗೆ ಅದು ಬರೋದು ಸ್ಟಾಪ್ ಆಗ್ಬಿಡುತ್ತಂತ ಯಾಕೆ ಅಂದರೆ ಆ ಭಗವಂತ ಯೂನಿವರ್ಸ್ ನೋಡ್ತಾ ಇರ್ತಂತೆ ಇವನಿಗೆ ಇಷ್ಟೆಲ್ಲ ಇದ್ದರೂ ಒಂದು ದಿವ್ಸನೂ ಥ್ಯಾಂಕ್ಸ್ ಹೇಳಲ್ಲ ಹಾಂ ಅದಕ್ಕೋಸ್ಕರ ಇವನಿಗೆ ಸಾಕು ಇಷ್ಟೇ ಇನ್ನ ಇನ್ನೇನು ಕೊಡಬಾರ್ದು ಅಂತ ಯೂನಿವರ್ಸ್ ಸ್ಟಾಪ್ ಮಾಡುತ್ತಂತೆ ನೋಡ್ರಿ ಭಗವಂತ ನಮಗೆ ಎಷ್ಟೆಲ್ಲ ಕೊಟ್ಟಿರ್ತಾನೆ ಥ್ಯಾಂಕ್ಸ್ ಅಂತ ಹೇಳ್ತೀವ ಒಂದು ದಿವ್ಸ ಆದರೆ ಹೇಳ್ತೀವ ಹ್ಞೂ ಗಾಳಿ ನೀರು ಬೆಳಕು ಈ ಜೀವನ ಈ ದೇಹ ಸುಂದರವಾದ ಮನೆ ಸುಂದರವಾದ ಗಂಡ ಹೆಂಡತಿ ಮಕ್ಕಳು ಹೇಳ್ತೀವ ನಾವು ಥ್ಯಾಂಕ್ಸ್ ಇಲ್ಲ ಪ್ರತಿನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು ನಾವು ಇನ್ನು ಹಾಸಿಗೆ ಮೇಲೆ ಕುತ್ಕೊಂಡೆ ನಾವು ಹೇಳಿಬಿಟ್ಟೆ ಮುಂದಿನ ಕೆಲಸ ಮಾಡಬೇಕು ಪಂಚಭೂತಗಳಿಗೆ ಲಿಸ್ಟ್ ಬೆಳೀತಾ ಹೋಗುತ್ತೆ ಹೇಳ್ತಾ ಇದ್ರೆ ಎಷ್ಟು ಜನರಿಗಾದರೂ ಹೇಳ್ಬೋದು ನಮಗೆ ಯಾರ್ಯಾರು ವಿದ್ಯೆ ಕಲಿಸ್ಕೊಟ್ಟು ಗುರುಗಳಿಗೆ ನಮಗೆ ಜ್ಞಾನ ಕೊಟ್ಟ ಪತ್ರಿಜಿ ಗುರುಗಳಿಗೆ ಡೈಲಿ ಈ ಥರ ನಾವು ಗ್ರಾಟಿಟ್ಯೂಡ್ ತೋರಿಸ್ತಾ ಹೋಗ್ಬೇಕು ನಂತರ ಇನ್ನೂ ಒಂದಿದೆ ಏನಪ್ಪ ಅಂದರೆ ಈಗ ಸಪೋಸ್ ನಮಗೊಂದು ಬಂಗ್ಲೆ ಇರೋಲ್ಲ ಬಂಗ್ಲೆ ಬೇಕು ಕಾರ್ ಬೇಕು ನಿಮ್ಗೆ ಆಶ್ಚರ್ಯ ಆಗ್ಬೋದು ಕೇಳಿದ್ರೆ ಅದು ಆದರೂ ನಿಜ ಅದು ಏನಪ್ಪ ಅಂತಂದರೆ ಯಾವ ನಮ್ಮ ಹತ್ರ ಇರೋದಕ್ಕೆ ಹೇಳಿದ್ವಿ ಅಲ್ಲ ಈಗ ನನ್ನ ಹತ್ರ ಕಾರ್ ಇಲ್ಲ ನಾನು ಕಾರಿಗೆ ಥ್ಯಾಂಕ್ಸ್ ಹೇಳ್ತಾ ಬರ್ತೀನಿ ದಿನ ನನ್ನಲ್ಲಿರುವ ಕಾರಿಗೆ ಥ್ಯಾಂಕ್ಸ್ ನನ್ನಲ್ಲಿರುವ ಕಾರಿಗೆ ಥ್ಯಾಂಕ್ಸ್ ಅಂದರೆ ಕೇವಲ ಎಷ್ಟು ದಿನನ ಆಗಿರ್ಬೋದು ತಿಂಗ್ಳಾಗಿರ್ಬೋದು ಕಾರ್ ಖಂಡಿತ ನಮ್ಮಲ್ಲ ಹತ್ರ ಬರುತ್ತೆ ಆಶ್ಚರ್ಯ ಆದರೂ ನಿಜ ಅದನ್ನ ನಾವು ಹೇಳ್ತಾ ಅಡ್ವಾನ್ಸ್ ಹೇಳ್ತಾ ಇದ್ದೀವಿ ಬರ್ಲಿ ಅಂತ ಯಾರೇ ಆಗಿರ್ಬೋದು ಇದು ಉದಾಹರಣೆ ಕಾರು ಬಂದ್ಲೆ ಆಗಿರ್ಬೋದು ಈಗ ವಧುವರ ಹುಡುಕ್ತಾ ಇರ್ತಾರ ಒಂದು ಮ್ಯಾಚಿಗ್ ಆಗಿರ್ಬೋದು ಯಾವುದೇ ಆಗಿರಲಿ ಹೇಳ್ತಾ ಇದ್ರೆ ಅಂದ್ರೆ ಯಾಕೆ ಹೇಳ್ತಾ ಇದ್ರೆ ಅಂದ್ರೆ ಆ ಗ್ರಾಟಿಟ್ಯೂಡಿಗೆ ಅಷ್ಟು ಪವರ್ ಇದೆ ಅದನ್ನ ನಾವು ಯಾವತ್ತೂ ಮರಿಬಾರದು ಅದಕ್ಕೆ ಪ್ರತಿ ದಿನ ನಾವು ಗ್ರಾಟಿಟ್ಯೂಡ್ ಅರ್ಪಿಸ್ತಾ ಅರ್ಪಿಸ್ತಾ ಇನ್ನೂ ಒಂದು ಹೇಳ್ತಾರೆ ಏನು ಅಂತಂದ್ರೆ ನಾವು ಒಂದು ಗ್ಲಾಸ್ ನೀರಿಟ್ಬಿಟ್ಟು ಕೆಳಗಡೆ ಚೀಟಿ ಬರೆದಿಡ್ಬೇಕು ಥ್ಯಾಂಕ್ಸ್ ಅಂತ ಏನಾದ್ರೂ ಆಗಿರ್ಲಿ ಇವತ್ತು ಹೇಳಿದ್ನಲ್ಲ ಅಂದ್ರೆ ಅದನ್ನ ಬೆಳಗ್ಗೆ ಆ ನೀರು ಕುಡಿಬೇಕು ಇಪ್ಪತ್ತೊಂದು ದಿನದಲ್ಲಿ ನಾವು ಅಂದುಕೊಂಡ ಕಾರ್ಯ ಆಗುತ್ತಂತ ಖಂಡಿತ ಆಮೇಲೆ ಇಲ್ಲಿ ಇನ್ನೊಂದು ವಿಷಯ ನೆನ್ಪಿಟ್ಕೋಬೇಕು ಎಲ್ಲದಕ್ಕಿಂತ ಮುಖ್ಯ ಬಿಲೀಫ್ ಇದು ಒಂದು ಐವತ್ತು ಪರ್ಸೆಂಟ್ ಕೆಲಸ ಮಾಡುತ್ತೆ ನಮ್ಮಲ್ಲಿ ಬಿಲೀಫ್ ಇಲ್ಲ ಅಂದರೆ ಏನೂ ಆಗಲ್ಲ ಬರೀ ನಮಗೆ ಏನು ಬೇಕು ಅದನ್ನ ದಿನ ಚೀಟಿ ಚೀಟಿ ಮಾತ್ರ ಹಂಗೆ ಇರಬೇಕು ನೀರು ಚೇಂಜ್ ಮಾಡ್ಬೇಕಂದ್ರೆ ರಾತ್ರಿ ಇಡಬೇಕು ಬೆಳಿಗ್ಗೆ ಕುಡಿಬೇಕು ಅದನ್ನ ಇದು ಒಂದಾಯಿತು ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದ್ರೆ ಜರ್ನಲ್ ಗ್ರ್ಯಾಟಿಟ್ಯೂಡ್ ಜರ್ನಲ್ ತುಂಬ ತುಂಬಾ ಇಲ್ಲ ಇಲ್ಲ ಒಂದೇ ಆ ಚೀಟಿ ಬರ್ದಿದ್ದು ಹಾಗೆ ಇಡೋದು ನೀರು ಮಾತ್ರ ಚೇಂಜ್ ಮಾಡ ಗ್ರಾಟಿಟ್ಯೂಡ್ ಜರ್ನಲ್ ಅಂತ ಬರೀಬೇಕು ಯಾಕೆ ಬರೆಯೋದು ಅಂದ್ರೆ ನಮಗೆಲ್ಲ ಗೊತ್ತಿದೆ ಹತ್ತು ಸಲ ಓದೋದು ಒಂದೇ ಒಂದು ಸಲ ಬರಿಯೋದು ಒಂದೇ ಹತ್ತು ಸಲ ಬರಿಯೋದು ಒಂದೇ ಒಂದು ಸಲ ಮನನ ಮಾಡಿಕೊಳ್ಳೋದು ಒಂದೇ ನಮಗೆಲ್ಲ ಗೊತ್ತೇ ಇದೆ ಯಾಕೆ ಈಗ ಏನು ಅಂತಂದ್ರೆ ನನ್ನಲ್ಲಿರುವ ಎಲ್ಲ ನಾನು ಈಗ ಬೆಳಗ್ಗೆ ನಾವು ಏನು ಹೇಳ್ತೀವೋ ಅದಕ್ಕೆಲ್ಲ ಥ್ಯಾಂಕ್ಸ್ ಅಂತ ಬರಿಬೇಕು ಅದು ಗೊತ್ತಾದಂಗಿಂದ ಈಗ ಸುಮಾರು ಎರಡು ವರ್ಷದ ಮೇಲೆ ಆಯ್ತು ಡೈಲಿ ಬರೀತಾ ಗ್ರಾಟಿಟ್ಯೂಡ್ ಜರ್ನಲ್ ಯಾಕೆ ಬರಿಬೇಕಂದ್ರೆ ಬರೀತಾ ಇದ್ರೆ ನಮ್ಮ ಒಂದು ಸಬ್ಕಾನ್ಶಿಯಸ್ ಮೈಂಡ್ ಅದನ್ನ ಸ್ವೀಕರಿಸುತ್ತೆ ರಾತ್ರಿ ಬರಿತೀವಿ ನೋಡ್ರಿ ಅದಕ್ಕೆ ರಾತ್ರಿ ಅದು ಸಬ್ಕಾನ್ಶಿಯಸ್ ಮೈಂಡ್ ಅದನ್ನ ಸ್ವೀಕರಿಸುತ್ತೆ ಸ್ವೀಕರಿಸಿ ಏನ್ ಮಾಡುತ್ತೆ ಸಬ್ಕಾನ್ಶಿಯಸ್ ಮೈಂಡ್ ಏನು ಗೊತ್ತಿಲ್ಲ ಒಳ್ಳೇದು ಕೆಟ್ಟದ್ದು ನೀನು ಏನ್ ಹೇಳ್ತೀಯ ಅದನ್ನ ಇಂಪ್ಲಿಮೆಂಟ್ ಮಾಡುತ್ತೆ ಅಷ್ಟೇ ಕಾರ್ಯರೂಪಕ್ಕೆ ತರದಷ್ಟೇ ಕೆಲಸ ನಾನು ದಡ್ಡ ದಡ್ಡ ಅಂತಂತ ಹೋಗ್ರಿ ನಿಜವಾಗ್ಲೂ ದಡ್ಡ್ರಾಗ್ಬಿಡ್ತೀನಿ ನಾವು ಆ ಸಬ್ಕಾನ್ಶಿಯಸ್ ಮೈಂಡ್ ಇರೋದೇ ಅಷ್ಟು ಅಷ್ಟು ಪವರ್ಫುಲ್ ನಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಆದ್ರೆ ನಾವು ಅದನ್ನ ಉಪಯೋಗಿಸ್ತಾ ಇಲ್ಲ ಉಪಯೋಗಿಸ್ಬೇಕು ನಾವು ಅದನ್ನ ಹೀಗೆ ಜರ್ನಲ್ ಅನ್ನು ಬರಿಬೇಕು ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಏನೇನ್ ಕೊಟ್ಟಿದ್ದಾನ ಭಗವಂತ ಎಲ್ಲರಿಗೂ ಫ್ಯಾಮಿಲಿ ಮೆಂಬರ್ಸಿಗೆ ಎಲ್ಲರಿಗೂ ಪಂಚಭೂತಗಳಿಗೆ ಭೂಮಿ ತಾಯಿಗೆ ಪ್ರಕೃತಿಗೆ ಥ್ಯಾಂಕ್ಸ್ ಹೇಳ್ತಾ ಇರಬೇಕು ರಾತ್ರಿ ಬರೀಬೇಕು ನಂತರ ಸಮಯ ಸಿಕ್ಕಾಗಲೆಲ್ಲ ಯಾವಾಗಲೂ ಒಂದು ಪಾಸಿಟಿವ್ ಮೂಡಲ್ಲಿ ಇರಬೇಕು ನಾವು ಯಾರಿಗೋ ಏನು ಮಾಡಬಾರ್ದು ನಂತರ ಆದಷ್ಟು ಮೌನವಾಗಿರೋದನ್ನ ಕಲಿಬೇಕು ಕಡಿಮೆ ಸ ಮಾತಾಡಬೇಕು ಅದಕ್ಕೆ ಪತ್ರಿ ಸರ್ ಯಾವಾಗ ಹೇಳ್ತಾರೆ ನೀರು ಬೇಕು ಅಂತ ಯಾಕೆ ಕೇಳ್ತೀರಿ ಆ್ಯಕ್ಷನ್ಸ್ ಮಾಡಿರಿ ಅಂತ ಅಂದ್ರೆ ನೋಡಿರಿ ಅಂದರೆ ಯಾವಾಗಲೂ ಮಾಡ್ಬೇಕಂತ ಅಂದರೆ ಅಷ್ಟೂ ನೀನು ಮಾತಾಡಬೇಡ ಎನರ್ಜಿ ಕಳ್ಕೊಬೇಡ ಅನ್ನೋ ಒಂದು ಉದ್ದೇಶದಿಂದ ಹೇಳ್ತಾರೆ ಮಿತವಾದ ಆಹಾರ ಮಿತವಾದ ಮಾತು ಧ್ಯಾನ ಸಾಧನೆ ಸ್ವಾಧ್ಯಾಯ ಸತ್ಸಂಗ ಸೇವೆ ಇವುಗಳಲ್ಲೇ ಇರಬೇಕಂತ ಆವಾಗ ನಾವು ಉನ್ನತವಾಗಿ ಬೆಳೀತಾ ಹೋಗ್ತೀವಿ ಇಲ್ಲಾಂದ್ರೆ ನಮ್ಮ ಬೆಳವಣಿಗೆ ಸಾಧ್ಯನೇ ಇಲ್ಲ ನಾನು ಧ್ಯಾನ ಮಾತ್ರ ಮಾಡ್ತೀನಿ ರೀ ಎರಡು ತಾಸು ಮೂರು ತಾಸು ಇವೆಲ್ಲ ನಮ್ಮ ಕೈಲಿ ಆಗಲ್ಲ ಅಂದರೆ ನೀನು ಎನರ್ಜಿ ಕಳ್ಕೊತೀಯ ಅಷ್ಟೇ ನೀನು ಎಲ್ಲಿರ್ತೀಯ ಅಲ್ಲೇ ಇರ್ತೀಯ ಎಷ್ಟೋ ಜನ ಧ್ಯಾನಕ್ಕೆ ಬಂದು ವಾಸಿಯಾಗಿಲ್ಲ ನನ್ನ ಕಾಯಿಲೆಗಳು ಏನು ಉಪಯೋಗ ಆಗಿಲ್ಲ ಬಿಟ್ಟೋರುಂಟು ತುಂಬ ಜನ ಬಿಟ್ಟೋರುಂಟು ಸಹನೆ ಬೇಕು ಇದರಲ್ಲಿ ಧ್ಯಾನಕ್ಕೆ ಕೂತ್ಕೊಂಡಾಗ ಸಹನೆ ಬೇಕು ಎಷ್ಟು ಕರ್ಮ ಮಾಡಿರ್ತು ನಮಗೇನಾದರೂ ಗೊತ್ತಿದೆನಾ ಏನೂ ಗೊತ್ತಿಲ್ಲ ಅದಕ್ಕೆ ಪ್ರ ಪತ್ರಿ ಸರ್ ಇಷ್ಟು ಕರ್ಮ ಮಾಡಿ ಇಷ್ಟೇ ಧ್ಯಾನ ಮಾಡಿದ್ರೆ ನಿನಗೆ ಹೆಂಗೆ ಅಂತ ಹೇಳ್ತಾರೆ ಆಗುತ್ತೆ ಒಳಗಡೆ ಏನು ಪ್ರೋಸೆಸ್ ಆಗಬೇಕು ಆಗ್ತಾ ಇದೆ ಆ ನಾಡಿ ಮಂಡಲ ಶುದ್ಧೀಕರಣ ಆಗಬೇಕಂದ್ರೆ ಅಷ್ಟು ಸಾಮಾನ್ಯವಾದ ವಿಷಯ ಅಲ್ಲ ಚಕ್ರಗಳ ಶುದ್ಧೀಕರಣ ಆಗಬೇಕು ಕಣಗಳ ಶುದ್ಧೀಕರಣ ಆಗಬೇಕು ಅದಕ್ಕೆ ಈವೆಲ್ಲ ಪಾಯಿಂಟ್ಸ್ ಹೇಳಿದ್ನಲ್ಲ ಫಾರ್ ಗೀವ್ನೆಸ್ಸು ಅಕ್ಸೆಪ್ಟೆನ್ಸು ಸೆಲ್ಫ್ ಲವ್ ಲವ್ ಗ್ರಾಟಿಟ್ಯೂಡು ಇವನ್ನೆಲ್ಲ ನಾವು ಪಾಲಿಸ್ಬೇಕು ಸೇವೆ ಅದನ್ನು ತುಂಬ ಇಂಪಾರ್ಟೆಂಟ್ ಸೇವೆ ಅನ್ನೋದು ಯಾವ ಥರ ಆದರೂ ಮಾಡಿರಿ ಸೇವೆ ತನು ಮನ ಧನ ಎಷ್ಟು ಹೇಳ್ತಾರೆ ಸರ್ ಅಂದರೆ ದಿನಕ್ಕೆ ಒಂದು ಹತ್ತು ರೂಪಾಯಿ ತೆಗೆದಿಡಿ ಅನ್ನದಾನಕ್ಕೆ ಕೊಡಿ ಪಿರಮಿಡ್ ಕನ್ಸ್ಟ್ರಕ್ಷನ್ಗೆ ಕೊಡಿ ಪಿ ಎಮ್ ಸಿ ಕನ್ನಡ ಚಾನಲ್ಗೆ ಕೊಡಿ ಈಗ ಅವ್ರ ಮೋಟಿವೇಶನ್ ಇಲ್ಲ ಪಿ ಎಮ್ ಸಿ ಕನ್ನಡ ಚಾನಲ್ ಎಲ್ಲೂ ಹೋದರೂ ಹೇಳ್ತಾರೆ ಹಾಗೆ ಅದನ್ನು ಬ್ಯಾಂಕಾಕ್ ಡೀಟೇಲ್ಸ್ ಎಲ್ಲ ಕಳಿಸ್ತಾರೆ ಒಂದು ನೂರು ರೂಪಾಯಿ ನಮಗೇನು ಅದು ಬರ್ಡನ್ ಅಲ್ಲ ಕೇವಲ ಒಂದು ನೂರು ರೂಪಾಯಿ ಆರಾಮಾಗಿ ಕೊಡ್ಬೋದು ಸೀರೆಗೆ ಹೋದ್ರೆ ಬಟ್ಟೆ ಹೋದ್ರೆ ಆರಾಮಾಗಿ ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಸೀರೆ ತಗೊತೀವಿ ಯಾವ ನೋವು ಆಗಲ್ಲ ನಮಗೆ ಕೊಡ್ಬೇಕಂದಾಗ ಮನುಷ್ಯನಿಗೆ ಬರುತ್ತೆ ಅಯ್ಯೋ ನೂರು ರೂಪಾಯಿ ಕೊಡ್ಬೇಕಾ ಐನೂರು ರೂಪಾಯಿ ಕೊಡ್ಬೇಕಾ ಹೋಗಿ ಊಟ ಮಾಡಿ ಬರ್ತೀವಿ ಅಟ್ಲೀಸ್ಟ್ ಊಟ ಮಾಡಿದ್ದಾದ್ರೂ ನಾವು ಕೊಟ್ಟು ಬರ್ಬೇಕು ತಾನೆ ಅದನ್ನು ಯೋಚನೆ ಮಾಡಲ್ಲ ತುಂಬ ಜನ ಅದಕ್ಕೆ ಸೇವೆ ತುಂಬಾ ಯಾವ ರೂಪದಲ್ಲಾದ್ರೂ ಸೇವೆ ಮಾಡಬೇಕು ಆ ಜ್ಞಾನದಾನ ಅನ್ನದಾನ ಶ್ರಮದಾನ ಈ ಥರ ಎಲ್ಲ ನಾವು ಮಾಡಬೇಕು ನಂತರ ಧ್ಯಾನ ಸಾಧನೆ ಮಾಡ್ತಾ ಮಾಡ್ತಾ ನಾವು ಸ್ವಾಧ್ಯಾಯನೂ ಅಷ್ಟೇ ಇಂಪಾರ್ಟೆಂಟ್ ಪತ್ರಿ ಸರ್ ಹೇಳ್ತಾರೆ ಧ್ಯಾನ ಸ್ವಾಧ್ಯಾಯ ಸತ್ಸಂಗ ಆಚರಣೆ ಸೇವೆ ಈ ಐದು ವಿಷಯಗಳನ್ನ ಹೇಳ್ತಿರ್ತಾರೆ ಪುಸ್ತಕಗಳನ್ನು ಓದಬೇಕು ಜ್ಞಾನ ಹೆಂಗೆ ಸಿಗಬೇಕು ನಾ ಇಲ್ಲಾಂದರೆ ನಾವು ನಾನು ಈಗ ಬಂದು ಒಂದು ತಾಸು ಏನಾದರೂ ಹೇಳೋಗ್ಬೋದು ಆದರೆ ಪುಸ್ತಕಗಳಲ್ಲಿ ಅಪಾರವಾದ ಜ್ಞಾನ ಅಡಗಿರುತ್ತೆ ಮೂರು ತಾಸು ಓದ್ತೀವಿ ನಾಲ್ಕು ತಾಸು ಓದ್ತೀವಿ ಎಷ್ಟೊಂದು ವಿಷಯಗಳು ಸಿಗ್ತವೆ ನಮಗೆ ಪುಸ್ತಕಗಳಲ್ಲಿ ಅಷ್ಟೇ ಅಲ್ಲ ಆ ಪುಸ್ತಕ ಯಾರ್ದಾದ್ರೂ ಮಹಾತ್ಮರ ಜೀವನ ಚರಿತ್ರೆ ಓದುವಾಗ ಆ ಮಹಾತ್ಮರ ಎನರ್ಜಿ ಜೊತೆ ಕನೆಕ್ಟ್ ಆಗ್ತೀವಿ ನಾವು ಅದಕ್ಕೆ ಓದ್ಬೇಕು ಆಮೇಲೆ ಸತ್ಸಂಗ ದಿನ ಈಗ ಎಲ್ಲ ಚಾನಲ್ಸ್ ಓಪನ್ ಮಾಡಿದ್ರೆ ಪಿ ಎಮ್ ಸಿ ಕನ್ನಡ ಆಗಿರ್ಬೋದು ಬಾಗಲಕೋಟೆ ಆಗಿರ್ಬೋದು ಬಳ್ಳಾರಿ ಆಗಿರ್ಬೋದು ಯಾವ ಚಾನಲ್ ಬೇಕಾದರೂ ಸಿಗುತ್ತೆ ಯಾವ ಒತ್ತಿಗೆ ಬೇಕಾದರೂ ಸಿಗುತ್ತೆ ಏನು ನಾಲೆಡ್ಜ್ ಬೇಕಾದರೂ ಸಿಗುತ್ತೆ ಹೌದಾ ಎಷ್ಟೊಂದು ಕಲಿತೀವಿ ನಾವು ಇವೆಲ್ಲ ಅಲ್ಲಿ ಕಲ್ತಿರೋವೇ ನಾವು ಕೇಳಿ ಥ್ಯಾಂಕ್ಸ್ ಅನ್ನೋದಾಗಲಿ ಒಂದು ಫಾರ್ಗಿವ್ನೆಸ್ ಅನ್ನೋದಾಗ್ಲಿ ಮಾಸ್ಟರ್ಸಿಂದ ತಿಳ್ಕೊಂಡಿದ್ದು ಅದಕ್ಕೆ ಇನ್ನೊಂದು ಸ್ವಲ್ಪ ಓದಿ ನಾವು ಒಂಚೂರು ಎಕ್ಸ್ಪೆರಿಮೆಂಟ್ ಮಾಡಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಅಷ್ಟೆ ಅದಕ್ಕೆ ಪತ್ರಿ ಸರ್ ಏನು ಹೇಳ್ತಾರೆ ತ್ರೀ ಪ್ಲಸ್ ಟೂ ಪ್ಲಸ್ ಒನ್ ಅಂತ ಹೇಳಿದ್ದಾರೆ ಮೂರು ತಾಸುಗಳ ಧ್ಯಾನ ಎರಡು ತಾಸುಗಳ ಸ್ವಾಧ್ಯಾಯ ಒಂದು ತಾಸಿನ ಸತ್ಸಂಗ ಸ್ವಾಧ್ಯಾಯದಲ್ಲಿ ಎರಡು ಬರುತ್ತೆ ಸ್ವಾಧ್ಯಾಯ ಅಂದ್ರೆ ಪುಸ್ತಕ ಓದೋದು ಅಧ್ಯಾಯ ನಮ್ಮನ್ನು ನಾವು ಓದ್ಕೊಳ್ಬೇಕು ಇದು ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಎಲ್ಲರಿಗೂ ಹೇಳ್ತೀವಿ ಆಚಾರ ಚೆನ್ನಾಗಿ ಹೇಳ್ತೀವಿ ಏ ಅವ್ರು ಅಂಥ ಕೆಲಸ ಮಾಡಿದ್ರು ಇಂಥ ಕೆಲಸ ಮಾಡಿದ್ರು ನಿನ್ನ ನಾನು ಮೊದಲು ನೋಡ್ಕೋ ನೀನು ಹೆಂಗಿದೆಯಾ ನೋಡ್ಕೋ ನಮ್ಮ ಎಲೆಯಲ್ಲಿ ಆನೆ ಸತ್ತು ಬಿದ್ದಿರುತ್ತೆ ಇನ್ನೊಬ್ಬರ ಎಲೆಯಲ್ಲಿ ಒಂದು ಇರುವೆ ನೋಣ ಸತ್ತಿದ್ರೆ ಅದನ್ನು ಹೋಗ್ತೀವಿ ನಾವು ಮಾಡೋದೇ ಹೀಗೆ ಅದನ್ನ ಮೊದಲು ಬದಲಾಯಿಸ್ಕೊಳ್ಬೇಕು ನಂತರ ಆಚರಣೆ ಇದು ತುಂಬಾ ಮುಖ್ಯ ಎಷ್ಟು ಕೇಳ್ತೀವಿ ಇಲ್ಲಿ ಕೇಳಿ ಇಲ್ಲಿ ಬಿಟ್ಬಿಟ್ಟು ಆಹಾ ಕ್ಲಾಸ್ ತುಂಬಾ ಚೆನ್ನಾಗಿತ್ತು ಏನು ಹೇಳಿದ್ರು ಮೇಡಮ್ ಆಯ್ ಅಷ್ಟೇ ಅಲ್ಲ ಮೇಡಮ್ ಏನು ಹೇಳಿದರೆ ಅದನ್ನು ನಾವು ಆಚರಣೆಯಲ್ಲಿ ತರಬೇಕು ಆಚರಣೆ ಇಲ್ಲದ ಜ್ಞಾನ ವ್ಯರ್ಥ ಅಂತೆ ನಾವು ಪ್ರತಿಯೊಂದು ಇಂಪ್ಲಿಮೆಂಟೇಷನ್ ಬೇಕು ನಮ್ಮ ಲೈಫ್ನಲ್ಲಿ ನಂತರ ಸೇವೆ ಆವಾಗಲೇ ಹೇಳಿದ ಸೇವೆ ಈ ಐದರಲ್ಲಿ ನಾವು ಇರಬೇಕಂತೆ ಪ್ರತಿ ದಿನ ಆವಾಗ ನಮ್ಮ ಲೈಫು ಸಾರ್ಥಕ ಹೊಂದುತ್ತೆ ನಾವು ಯಾವ ಕೆಲಸಕ್ಕೆ ಬಂದೀವಿ ನಮ್ಮ ಪರ್ಪಸ್ ಆಫ್ ಲೈಫ್ ಏನು ಅಂತ ಆಗ ಗೊತ್ತಾಗುತ್ತೆ ನಮಗೆ ನಾವೆಲ್ಲರೂ ಬಂದಿದ್ದು ಒಂದೇ ನಮ್ಮೆಲ್ಲ ಮಾಸ್ಟರ್ಸ್ ಧ್ಯಾನಿಗಳ ಪರ್ಪಸ್ ಒಂದೇ ಪತ್ರಿಸಾರ ಸಂಕಲ್ಪಗಳೇ ನಮ್ಮ ಸಂಕಲ್ಪಗಳು ಅಷ್ಟೇ ನಮ್ಮ ಪರ್ಪಸ್ ಆಫ್ ಲೈಫ್ ಇಷ್ಟೇ ಆದರೆ ಆ ಪರ್ಪಸ್ ಆಫ್ ಲೈಫ್ ತಿಳ್ಕೊಳೋದು ಅಲ್ಲದೆ ಆ ಪರ್ಪಸ್ ಆಫ್ ಲೈಫನ್ನು ಹೊಂದಬೇಕಂದ್ರೆ ಇದಿಷ್ಟು ನಾವು ಗ್ರೌಂಡ್ ವರ್ಕ್ ಮಾಡಬೇಕು ಖಂಡಿತ ಇದೆಲ್ಲ ನಾವು ಇದರಲ್ಲಿ ಯಾವುದೇ ಒಂದು ಇಲ್ಲಾಂದ್ರೂ ಅಪೂರ್ಣ ಆಗುತ್ತೆ ಓಕೆ ಏನಾದರೂ ಪ್ರಶ್ನೆಗಳಿದ್ರೆ ಕೇಳಿರಿ ಆಗ್ಲೇ ಮೇಡಮ್ ಸೆಂಟರ್ ಅಲ್ಲಿ ಕೇಳ್ತಿದ್ರು ಹೇಳೋಣ ಅನ್ಕೊಂಡೆ ಮತ್ತೆ ಪಾಪ ಗೊತ್ತಾಗಲ್ಲ ಮುಂದೆ ಹೋಗ್ಬಿಟ್ರೆ ಹಿಂದಿಂದೆಲ್ಲ ಮರ್ತ ಹೋಗ್ಬಿಡುತ್ತೆ ಯಾರಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು ನನಗೆ ಏನ್ ಗೊತ್ತಿದೋ ಹೇಳ್ತೀನಿ ಎಲ್ಲ ಆಗೋಯ್ತು ಅಂತ ಹೇಳ್ತೀರಾ ಇಲ್ಲ ಇಲ್ಲ ಧ್ಯಾನ ಮಾಡ್ಬೇಕಾರೆ ಏನು ಮಾಡ್ಬಾರ್ದ್ರಿ ಉಸಿರ್ನ್ ಗಮನಿಸ್ಕೊಂತಲ್ಲ ಇವೆಲ್ಲ ಕೇಳೋದಲ್ಲ ಆಚರಣೆಗೆ ತರೋದು ಇವೆಲ್ಲ ಆಗ್ಬಿಟ್ರಿ ಕ್ಷಮೆ ಕೇಳ್ಕೊಂಡು ಮುಗಿಸ್ಬಿಡ್ತೀವಿ ಎರಡು ದಿವಸ ಮೂರು ದಿವಸಕ್ಕೆ ಅದು ಅಷ್ಟ ಪರವಾಗಿಲ್ಲ ಎಷ್ಟಾಗುತ್ತೆ ಅಷ್ಟು ಕುತ್ಕೊಡ್ರಿ ಇವತ್ತೊಂದ್ ತಾಸ ಕುತ್ಕೊಂಡ್ ನಾಳೆ ಹತ್ತು ನಿಮಿಷ ನಿಧಾನವಾಗಿ ಬೆಳೆಸಿ ಇನ್ನೂ ಹತ್ತು ನಿಮಿಷ ಬೆಳೆಸಿ ಇನ್ನೊಂದು ವಾರ ಆದ್ಮೇಲೆ ಪರವಾಗಿಲ್ಲ ಅಂದರೆ ನಾವು ಒಂದು ತಾಸು ಮಾಡಿದಾಗ ರೀ ಆಲೋಚನಾ ರಹಿತ ಸ್ಥಿತಿಯಲ್ಲಿ ಬರಬೇಕಂದ್ರೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬೇಕು ಇನ್ನು ಉಳಿದ ಸಮಯ ಅಷ್ಟೇ ನಾವು ಎನರ್ಜಿ ತಗೊಳೋದು ಅದಕ್ಕೆ ಮೂರು ತಾಸು ಧ್ಯಾನ ಅಂದರೆ ಅವಾಗ ಒಂದು ಸ್ಥಿತಿಗೆ ಬರ್ತೀವಿ ನಾವು ಆ ಸ್ಥಿತಿಗೆ ಬಂದರೂ ಸಹ ನಾವು ಇವನ್ನೆಲ್ಲ ಅಳವಡಿಸ್ಕೋಬೇಕು ಅಂದ್ರೆ ಆ ಎನರ್ಜಿ ಮತ್ತೆ ಹೋಗ್ಬಿಡುತ್ತೆ ಈಗ ಮೊಬೈಲ್ ಚಾರ್ಜ್ ಮಾಡಿರ್ತೀವಿ ಬೆಳಗ್ಗೆ ಫುಲ್ಲಾಗಿ ರಾತ್ರಿ ಆಗೋದ್ರಾಗೆಲ್ಲ ಖಾಲಿ ಆಗುತ್ತಲ್ಲ ಆ ಥರ ಖಾಲಿ ಆಗ್ಬಿಡುತ್ತೆ ಓಕೆ ಇಷ್ಟು ಹೊತ್ತು ನನಗೆ ನಾನು ತಿಳಿದ ಈ ಅಲ್ಪ ಜ್ಞಾನವನ್ನು ಹೇಳೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪತ್ರಿಜಿ ಗುರುಗಳಿಗೆ ಗುರುಮಾತೆಗೆ ಅನಂತ ಅನಂತ ಧನ್ಯವಾದಗಳು ಹಾಗೆ ಇಂಥ ಅದ್ಭುತವಾದ ಅವಕಾಶವನ್ನು ನೀಡಿದ ವಿರೂಪಾಕ್ಷ ಸಾರು ಮತ್ತು ಅವರ ತಂಡದವರಿಗೆ ಎಲ್ಲ ನನಗೆ ಹೆಸರುಗಳು ಗೊತ್ತಿಲ್ಲ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಹಾಗೆ ಇಷ್ಟು ಹೊತ್ತು ಸಹನೆಯಿಂದ ಕೇಳಿದ ಎಲ್ಲ ಆತ್ಮಬಂಧುಗಳು ನಾನು ನನ್ನ ಅನಂತಾನಂತ ಒಂದೇ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಕೋಟೇಶ್ವರ್ ಸಾರ್ ಅವರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು ಹಾಗೂ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಪಿ ಎಮ್ ಸಿ ಕನ್ನಡ ಚಾನೆಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ ಎಲ್ಲರಿಗೂ ಧನ್ಯವಾದಗಳು